ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಎಲ್ಲ ಇದೆ ನೋಡಿ. ಬನ್ನಮ್ಮ ಬನ್ನಿ, ತರಕಾರಿ ತಗೊಳ್ಳಿ, ಬೆಲೆ ಇದೆ. ಬನ್ನಿ ತರಕಾರಿ ತಗೊಳ್ಳಿ. ಏನಮ್ಮ ಬೇಕು? ಕತ್ತಿ ಬೇಕಾ? ಕಾಯಿ ತರಿಬೇಕಾ? ಮಾಂಸ ಕುಯ್ಬೇಕಾ? ಮರ ಕಡಿಬೇಕಾ? ಒಂದೇ ಏಟಲ್ಲಿ ಉಸಿರೋಗ್ಬೇಕು. ತಗೋ. ಕತ್ತಿ ಹರಿತವಾಗೇ ಇದೆಯಮ್ಮ, ಏನು ಸಾಣೆ ಹಿಡಿಬೇಕಾ? ಹೌದು, ಚೂಪಾಗಿ ಮಾಡು. ಚೆನ್ನಾಗಿದೆ ಕಾಯಿ. ನಾವು ಕಾಯಿಲೆ ಬಂದಿಲ್ಲ, ಬಾ ಹೇಳೋಣ. ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಹೇಗೋಗ್ತಿದೆ? ಏನು ಮುಂದೆ ಕಬ್ಬೆಲ್ಲ ಕಡ್ದಾಯ್ತಾ? ಬನ್ನಿ ಕುತ್ಕೊಂಡು ಮಾತಾಡ. ಏನು ಚೆಲ್ಲದ್ರ ಅಣ್ಣ, ಎಲ್ಲ ಮಾತಾಡಿ ನಿರ್ಧಾರ ಮಾಡಿದ್ರ? ಒಂದೇ ಮನಸ್ಸಿಂದ ನಿಮ್ಮ ತಮ್ಮನ ಶೇಖರ್ನೇ ಮುಖಂಡನಾಗಿ ನಿಲ್ಸೋಣ ಅಂತಾನ. ಸಾಕಣ್ಣ, ಗಂಡ್ಮಗು ಇಲ್ದಿರೋ ಮನೆಯಲ್ಲಿ ಹೆಂಗೆ ತಗೊಂಡು ಆಸ್ತಿ ಮಾತ್ರ ಇಲ್ದೇನೆ ರಾಜಕೀಯದಲ್ಲಿ ವಾರಸ್ದಾರ ಆದೆ ಅಂತ ಊರೆಲ್ಲ ಮಾತಾಡೋದು ಸಾಲ್ದ? ಜಾತಿಕಾರರನ್ನ ಬಿಟ್ಟು ಸ್ವಂತ ತಮ್ಮನ್ನೇ ನಿಲ್ಲಿಸ್ತೀನಿ ಅಂತ ಊರವರೆಲ್ಲ ತಪ್ಪಾಗಿ ಮಾತಾಡೋದು ಬೇಕಾ? ಬೇಡಣ್ಣ. ಮುಖಂಡನ ಮಗನ್ನೇ ಮೋಸದಿಂದ ಮದುವೆಯಾಗಿ ಅವನ ರೋಗ ಬಂದು ಆಸ್ಪತ್ರೆಯಲ್ಲಿ ಮಲಗೋ ಹಾಕಿ ಮಾಡಿ ಈಗ ನೀನೇ ಮುಖಂಡನಾಗಿ ಭಯಂಕರವಾದ ಮನುಷ್ಯ ಕಡೆಯ ನೀನು. ಅಮ್ಮ, ಅಂಚಿನ ಮನೆ ಅಂದ್ರೆ ಬಿಸಿಲು ಕಾಯ್ತಾನೆ ಇರ್ತದೆ, ಬಡವ್ರ ಮನೆ ಅಂದ್ರೆ ಮಳೆ ಸುರಿತಾನೆ ಇರ್ತದೆ. ಅದಕ್ಕಾಗಿ ನಮ್ಮ ಮನೆನ ಮಾರ್ಸಕ್ಕಾಗತ್ತಾ? ತಮ್ಮ ಶೇಖರ್ ತಾನೇ ಪ್ರತಿನಿಧಿ. ನೀವೆಲ್ಲ ಹೀಗೆ ಒತ್ತಾಯ ಮಾಡಿದ್ರೆ ನಾನು ಏನು ಮಾಡೋದು? ಯಾರ ಜೊತೆ ಅಂತ ನಿರ್ಧಾರ ಮಾಡಿದ್ರ? ನಮ್ಮ ಜಾತಿಯವ್ರು ಯಾರು ಓಟ್ ಹಾಕ್ತಾರೋ ಅದೇ ಗೆಲ್ಲೋ ಪಕ್ಷ. ಬೇಕಾದ ಮಾಡಿದ್ರೆ ಮರ ನಿಲ್ದರೂ ಓಟ್ ಹಾಕ್ತಾರೆ. ಸರಿ, ಎಲ್ಲರೂ ಸೇರಿ ನನ್ನ ತಮ್ಮ ಅಂತಾನೆ ಮುಡಿ ಮಾಡಿದ್ರಲ್ಲ, ಒಂದು ಓಟ್ ಕೂಡ ಆಚೆ ಈಚೆ ಆಗದೇನು ಹಾಕಬೇಕು. ಅದಕ್ಕೆಲ್ಲ ನಾವು ಒಂದಾಗಿರ್ಬೇಕು. ನಮ್ಮ ಜಾತಿಯವ್ರಿಗೆ ಏನೇ ಸಮಸ್ಯೆ ಬಂದರೂ ಅಷ್ಟೇ ಉಸಿರು ಕೊಟ್ಟು ಕಾಪಾಡ್ತೀನಣ್ಣ. ಅದು ಸಾಕು ಯಜಮಾನ್ರ, ನಿಮ್ಮನ್ನು ನಂಬ್ತೀವಿ. ನಮಸ್ಕಾರ ಯಜಮಾನ್ರೇ. ಯಜಮಾನ್ರೇ, ಹೇಗಿದ್ದೀರಾ? ನಮಸ್ಕಾರ ಶಕ್ತಿ ಅಣ್ಣ. ನಮಸ್ಕಾರ. ನಮಸ್ಕಾರ. ನೋಡ್, ತುಂಬಾ ದಿನ ಆಯ್ತು. ಸಮಯ ಕೂಡ ಬರ್ಬೇಕಲ್ಲ. ಸಿಗರೇಟ್ ಷಣ್ಮುಗ ಅಣ್ಣ, ಸಿಗರೇಟ್ ತಗೊಂಡ್ ಬಾಪ. ಸರಿ ಅಣ್ಣ, ತಗೊಂಡ್ಬರ್ತೀನಣ. ಏನ್ ಶಕ್ತಿ ಅಣ್ಣ, ಹೇಳಪ್ಪ. ರಾಜದರ ಕೇಸ್ ಏನಾಯ್ತು? ಹಾ, ಅಪೀಲ್ ಮಾಡಿದ್ದೀನಿ. ಫಸ್ಟ್ ಅವನು ನೋಡು, ಬೇಲ್ನಲ್ಲಿ ಹೇ.
ಹೇಗಿದ್ದೀರಮ್ಮ? ನೀನ್ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಹೇ, ನಾನು ಹೋಗ್ತೀನಿ, ಬರ್ತೀನಿ. ಸರಿಮ್ಮ. ತಂಗ ಏನ್ ಮಗಳು ದಿನದಿನಕ್ಕೂ ತುಂಬಾ ಚೆನ್ನಾಗ್ತಿಯಾಳಲ್ಲ. ಇಷ್ಟ ಆಗಿದ್ದಾನೆ, ಇಷ್ಟ ಆಗಿದ್ರೆ ಮುಗಿಸ್ಬಿಡೋದಾನೆ. ನಿಲ್ಸೋಳು, ಇದು ನಮ್ ಜಾತಿ ಹುಡುಗಿಯಣ್ಣ. ನೀವು ಜಾತಿ ಸಂಘ ಮುಖಂಡ, ತಪ್ಪಾಗೋಗ್ಬಿಡ್ತಾನ? ಏನ್ ತಪ್ಪಾಗತ್ತೆ, ಊರಲ್ಲಿ ನಡೀದೇ ಇರದ? ನಮ್ ಷಣ್ಮುಗ ಅದು ಕರೆಕ್ಟ್ ಆಗ್ತಾನೆ ಇರ್ತಾನೆ. ನಿಮ್ ಎಂಜಿಲ್ನ ತಿನ್ ಬೆಳ್ದವನಣ್ಣ, ಮದ್ವೆ ಮಾಡಿಡಣ. ಊರ್ನವ್ರ ಕಣ್ಣಿಗೆ ಅವನ್ ಹೆಂಡತಿ, ನಿಮ್ಗೆ ಚಿಕ್ಕ ಮನೆ ಅಣ್ಣ. ಏನ್ ಹೇಳ್ತಿದ್ದೆ ನೀನು? ಅಮ್ಮ, ಅಂಡೆಯಲ್ಲಿದ್ರೆ ಅದು ನೀರು, ಅದೇ ಕಮಂಡದಲ್ಲಿದ್ರೆ ಅದು ತೀರ್ಥ, ಒಲೆಯಲ್ಲಿದ್ರೆ ಬೂದಿ, ಪೂಜಾರಿ ಕೈಲಿದ್ರೆ ವಿಭೂತಿ. ಎಲ್ಲಾ ಸರಿ, ಅದಕ್ಕೆ ಅವನು ಒಪ್ಕೊಳ್ತಾನ? ಅವನು ವಿಶ್ವಾಸವಾಗಿರ್ತಾನ ನಿಮ್ಗೆ? ಅಣ್ಣನ್ ಕಾಲ್ ಚಪ್ಪಲಿ ನಾನು, ನನಗೆ ನಂಬಿಕೆ ಇಲ್ಲಪ್ಪ. ನೀನು ಯಾರಾದ್ರೂ ಕಡಿಯಕ್ಕಾಗತ್ತಾ? ಏನಾದ್ರು ಯಾರಾದ್ರೂ ನನ್ನ ತರಿಯಕ್ಕಾಗತ್ತಾ? ಏನ್ ಹೇಳ್ತೀರಾ ನೀವು? ಅಣ್ಣ ಸಿಗರೇಟ್ ಅಣ್ಣ. ಏ ಷಣ್ಮುಗ, ಶಕ್ತಿನ್ ಮುಖ. ಏ ಷಣ್ಮುಗ ಬಿಡೋ ಬಿಡೋ ಬಿಡೋ. ಈಗ ನೋಡ್ದೆಲ್ಲ ಷಣ್ಮುಗನ್ನ? ನೋಡ್ದೆ ನೋಡ್ದೆ. ನಂಬಿಕೆ ಇಲ್ಲ ಅಂತ ನಂಬ್ತೀನಿ, ನಂಬ್ತೀನಿ. ಮಚ್ಚಿ ಒಳಗಿಡೋ. ಇಡ್ತೀನಣ್ಣ. ಅಣ್ಣೇ, ಅದ್ರಲ್ಲಿ ಒಂದು ಚಿಕ್ಕ ಸಮಸ್ಯೆ ಅಣ್ಣೇ. ಏನು? ಆ ಹುಡುಗಿ ಬೇರೆ ಜಾತಿ ಹುಡುಗನ ಲವ್ ಮಾಡ್ತಾ ಇದ್ದಾಳೆ ಅನಿಸ್ತಾ ಇದ್ದಾನೆ. ಹಾಗಾದ್ರೆ ತುಂಬಾ ಒಳ್ಳೇದಾಯ್ತು. ತಂಗ ಏನ್ ಮಂಟಪಕ್ಕೆ ಬರಕ್ ಹೇಳು. ಸರಿ. ಇಲ್ಲಿ ನೋಡಿ, ನೀವು ನನಗೆ ಇಷ್ಟ ಆಯ್ತು, ಆದರೆ ಸುಮ್ಮನೆ ಹಿಂದೆ ಮುಂದೆ ಬರಬೇಡಿ. ಏನಿದ್ರು ನನ್ನ ಅಪ್ಪನ ಹತ್ರ ಮಾತಾಡಿ. ಅದೇ, ನಿಮ್ಮ ಅಪ್ಪ ಒಪ್ಪಿದಾರಲ್ಲ? ಒಪ್ಪಿದ್ರೆ ಶಾಸ್ತ್ರ ಪ್ರಕಾರ ಮಾತಾಡ್ಬೇಡ್ವಾ? ನನ್ನ ಅಪ್ಪ ಹೇಳೋದನ್ನೇ ನಾನು ಕೇಳ್ತೀನಿ, ಸರಿಯಾ? ಹೋಗು ಹೋಗು, ಹೇಗಿದ್ರು ನನ್ನೇ ಮದುವೆ ಆಗ್ಬೇಕು ನೀನು. ನನ್ನ ಮಗಳು ಆಸೆ ಪಟ್ಟಿದ್ದಾಳೆ, ಆ ಹುಡುಗನು ಒಳ್ಳೆ ಹುಡುಗಾನೆ. ಈ ಕಾಲದಲ್ಲಿ ಯಾರು ಜಾತಿ ನೋಡ್ತಾರೆ? ನೀವು ನೋಡೋದಿಲ್ಲ. ಲೆಕ್ಕ ತಗೊಂಡು ಎಲ್ಲರಿಗೂ ಇಷ್ಟ ಅಂತ ಜಾಗ ಕೊಡ್ತಾರೆ. ಇಲ್ಲ ಯಜಮಾನ್ರೆ, ನನ್ನ ಮಗಳು ಆಸೆ ಪಟ್ಬಿಟ್ಟಿದ್ದಾಳೆ. ನೋಡು, ಸರ್ಕಾರ ಜಾಗ ಕೊಡ್ತದೋ ಇಲ್ವೋ ಅಣ್ಣನ ಮನಸ್ಸಿನಲ್ಲಿ ನಿಮ್ಗೂ ನಿನ್ ಮಗಳಿಗೂ ಜಾಗ ಕೊಟ್ಟಿದ್ದಾರೆ. ಅರ್ಥವಾಗ್ಲಿಲ್ವಲ್ಲ ಅಣ್ಣ? ನಮ್ ಜಾತಿ ಸಂಘಕ್ಕೆ ಮುಂದಿನ ಮುಖಂಡನೇ ನೀನೇ. ತಂಗಯ್ಯ, ನಿಮ್ಮೆಣ್ಣ ಇದನ್ನೇ ಬೇರೆ ಜಾತಿ ಅವ್ರಿಗೆ ಮದುವೆ ಮಾಡಿಕೊಟ್ರೆ ಇದನ್ನೇ ನೋಡಿಕೊಂಡು ಎಲ್ಲರೂ ತಪ್ಪು ಮಾಡ್ಬೋದಲ್ಲ. ಹಾಗಾದರೆ ನಮ್ಮ ಜಾತಿಗೆ ಏನು ಮರ್ಯಾದೆ? ಅದರಿಂದಾನೇ ನಿಮ್ಮೆಣ್ಣ ನಮ್ಮ ಜಾತಿಯವರಿಗೆ ಮದುವೆ ಮಾಡಿಕೊಡ್ಬೇಕು ಅಂತೀನಿ. ಯಾರಿದ್ದಾರೆ, ಯಾರಿಗೆ ಮದುವೆ ಮಾಡಬೇಕು? ನಾನು ತಮ್ಮ ಅನ್ಕೊಂಡ್ರು ಷಣ್ಮುಗನ್ಗೆ. ಇವನಿಗ ಅವನು ನಿಮಗೆ ತಮ್ಮ ಆಗಿರ್ಬೋದು, ಅವನು ಮಾಡೋದು ಕೂಲಿ ತಾನೇ. ಅದಕ್ಕೇನಂತೆ ತಂಗಯ್ಯ, ಮದುವೆ ನಂತರ ಒಳ್ಳೆ ಕೆಲಸ ಕೊಡ್ತೀನಿ, ನಿನಗೂ ನಿನ್ನ ಕುಟುಂಬಕ್ಕೂ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ಸರಿ ಯಜಮಾನ್ರೆ, ನಿಮಗಾಗಿ ನಾನು ಇದನ್ನು ಮಾಡ್ತೀನಿ, ನೀವು ಹೇಳ್ದಂಗೆ ನಡ್ಕೊಳ್ಳಿ. ಯಾವಾಗಾದರೂ ನಿಮ್ಮ ಮಗಳ ಹತ್ರ ಮಾತಾಡಿ ಮದುವೆಗೆ ಒಪ್ಪಿಸ್ಬಿಡಿ. ಕುಡ್ದು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಮಗಳು ನಮ್ಮ ಜಾತಿ ಗೌರವನ ಕಾಪಾಡ್ತಾಳೆ, ನಂಬಿ. ನಮ್ ಜಾತಿಗೆ ನಿನ್ನಿಂದ ಕಳಂಕ ಬರಬಾರ್ದು ಅಂತ ನಾನ್ ಹೇಳದ್ ನೀನ್ ಕೇಳ್ತೀಯಾ ಅಂತ ನಾನ್ ಮಾತ್ಕೊಟ್ ಬಂದಿದ್ದೀನಿ. ನಾನ್ ಬದುಕಿರೋದು ನೇಣ್ ಹಾಕೊಳ್ಳೋದು ನೀನ್ ತಗೊಳ್ಳೋ ನಿರ್ಧಾರದಲ್ಲಿ. ನಾನ್ ನಿನ್ ಜೊತೆ ಇರ್ಬೇಕಾ ನೇಣ್ ಹಾಕೋಬೇಕಾ? ಹೌದು, ಮೈಸೂರಿಗೆ ತುಂಬಾ ಬಸ್ ಇರುವಾಗ ಯಾಕಪ್ಪ ಲಾರಿನಲ್ಲಿ ಬರ್ತಾ ಇದ್ಯಾ? ಬಸ್ ನಿಲ್ಸಕ್ ಹೇಳ್ದಲ್ಲಿ ನಿಲ್ಸಲ್ಲ, ಎಲ್ಲ ಒಂದ್ ಕಾರಣಕ್ಕೆ. ಹೌದು, ಸ್ವಲ್ಪ ಎಣ್ಣೆ ಹೊಡಿಯೋಣ. ಎಣ್ಣೆನಾ? ನಿಮಗೂ ಒಂದ್ ಕಟಿಂಗ್ ಕೊಡ್ತೀನಿ. ಹಾಗಾದ್ರೆ ಹಾಕು ಹಾಕು.
ತಂಬ ನನಗೆ ಕಟ್ಟಿಂಗ್ ಸಾಲಲ್ಲ ಕಣಯ್ಯ, ವಾಟ್ರ್ ಆದರೂ ಬೇಕು. ಸರಿ ಅಣ್ಣ, ಟಂಬ್ಲರ್ ಇದೆ ಒಳಗೆ. ಅಲ್ಲಿ ನೋಡು, ಎಲ್ಲ ಸೆಟಪ್ಪು ಒಳಗೆ ಐತೆ. ಅದ್ರ ಹಿಂದ್ಗಡೆ ನೋಡು, ಉಪ್ಪಿನಕಾಯಿ ಇದೆ, ಬೆಳ್ಳುಳ್ಳಿ ಉಪ್ಪಿನಕಾಯಿ, ಅದೆತ್ಕೋ, ತುಂಬ ಚುಳ್ಳುಂತಿರುತ್ತೆ. ತಮ್ಮ ಸ್ವಲ್ಪ ಜೋಸ್ತಿ ಹಾಕು, ಒಡ್ದು 3 ದಿವಸ ಆಯಿತು. ಅಣ್ಣ ತಗೊಳ್ಳಿ ಅಣ್ಣ, ಕಟಿಂಗ್ ಹಾಕ್ಕೊಳ್ಳಿ. ಹ್ಞೂ, ನೋಡ್ಕೊಂಡಪ್ಪ, ಗಾಡಿ ಓಡಿಸ್ತಾ ಇದ್ದೀನಲ್ಲ, ಕರೆಕ್ಟಾಗಿ ಹಾಕ್ಕೊಡ್ಬೇಕು. ಕುಡಿರಿ ಕುಡಿರಿ. ಹೌದು, ಈ ರೂಟಲ್ಲಿ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? ಹ್ಞೂ, 6 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಯಾಕೆ ಹೇಳ್ತಿದ್ಯಾ? ಎಲ್ಲನೂ ಒಂದು ಕಾರಣಕ್ಕೆ. ಹ್ಞೂ, ಏನು ಕೇಳಿದ್ರು ಕಾರಣ ಕಾರಣ ಅಂತಾನೆ ಹೇಳ್ತಿದ್ಯಲ್ಲಪ್ಪ. ಸರಿ, ಅಲ್ಲಿ ಟಾರ್ಚ್ ಲೈಟ್ ಎಲ್ಲ ಕಾಣಿಸ್ತಿದ್ಯಲ್ಲ. ಹೌದು, ಹಾಗೆ ಗಾಡಿ ಸ್ವಲ್ಪ ಸ್ಲೋ ಮಾಡಿ. ಓ, ಅದು ಸರಿ, ನೀ ಯಾ ಪಾಟಿನ ಕಾರಣ ಕೇಳಿದ್ರಲ್ಲ, ಎಲ್ಲಾನು ಇದಕ್ಕೆ. ಇದಕ್ಕೆ ಹೈವೇ ಲಾರಿನಲ್ಲಿ ಬರೋದು. ಅರ್ಥ ಆಯ್ತು, ಅರ್ಥ ಆಯ್ತು. ಅಲ್ಲಿ ನೋಡಪ್ಪ, ಮಕ್ಕಳಲ್ಲಿ ಡಿಮ್ ಅಂಡ್ ಡಿಪ್ ತೋರಿಸ್ಕೊಂಡು ರೇಟ್ ಹೇಳ್ತಾ ಇದಾರೆ. 2 ಬೆಳ್ ತೋರಿಸಿ 200 ರೂಪಾಯಿ ಅಂತ ಹೇಳ್ತಿದ್ದಾಳೆ. ರೇಟ್ ಓಕೆನಾ? ಅದು ಓಕೆನೆ. ನೀವು ಗಾಡಿ ನಿಲ್ಸಿ. ಇವಳು ಬೇರೆ ಬೆಳ್ಳನೆ ಕೆಳಗಿಲ್ಸ್ತಾಯಿಲ್ಲ. ಹೌದು, ನೀವು ಇಳಿಯಲ್ವಾ? ಹೇ ತಂದ, ನೀನು ನನಗೆ ಹೇಳ್ತಿದ್ಯಾ? ನಾನು ರೆಗ್ಯುಲರ್ ಆಗಿ ನಿಲ್ಸೋ ಜಾಗನೇ ಇದೆ ಕಣೋ. ನಮಗೆ ಮುಂದೆ ನಿಂತಿರೋದು ಸೆಟ್ ಆಗಲ್ಲ, ಹಿಂದ್ಗಡೆ ನಿಂತಿದೆ ನೋಡು, ಅದೇ ನಮಗೆ ಸೆಟ್ ಆಗೋದು. ಅದು ತುಂಬ ಡಿಮ್ ಆಗಿ ಕಾಣಿಸ್ತಿದೆ. ಫಿಗರ್ ಚೆನ್ನಾಗಿದೆ, ಕಂಪ್ನಿ ಹೇಗಿದೆ ನೋಡೋಣ. ಹೋಗಣವಾ? ಹೌದು, ನಿನ್ನನ್ನು ಮೊದಲೇ ನೋಡ್ದಾಗಿದೆಯಲ್ಲ. ಹೆಣ್ಣನ್ನ ಅನುಭವಿಸ್ಬೇಕು ಅಂತ ಅಂದ್ಕೋ, ಸಂಶೋಧನೆ ಮಾಡಬೇಕು ಅಂತ ಅಲ್ಲ. ಬಾ, ಚೆನ್ನಾಗಿ ತತ್ವ ಮಾತಾಡ್ತಾಳಲ್ಲ, ಅನುಭವಶಾಲಿ. ನಾನು ನೀನು ಒಂದಾದ ಮೇಲೆ ಈ ಚಂದ್ರನನ್ನು ನೋಡಿ. ಹೋಗಪ್ಪ, ಅದೇ ತುಂಬಾ ಸಲ ಚಂದ್ರನನ್ನು ನೋಡಿದ್ಯಲ್ಲ, ಮತ್ತಿನ್ನೇನು? ಎಷ್ಟು ಸರಿ ನೋಡಿದ್ರು ಬೋರ್ ಹೊಡಿಯಲ್ಲ ಹುಡುಗಿ. ಹೌದು, ನಿನ್ನ ಹೆಸರೇನಂತ ಹೇಳಿ? ಹುಲಿನ. ಬೀಜ ತೆಗ್ದಿರದ, ಬೀಜ ತೆಗೆದೇ ಇರದ? ಕಿಂಡಲ್ಲ, ಹುಲಿ ಪಾಂಡಿ. ಹ್ಮ್, ಹುಲಿ ಪಾಂಡಿ. ಹುಲಿ ಹೆಂಗ ಆರತ್ತೆ ಅಂತ ನೋಡೋಣ. ಏಯ್, ಏನ್ ಬಂದ್ ಕೂಡ್ಲೆ ಮಲ್ಕೊಂಬಿಟ್ಟೆ? ನನಗೆ ಮೂಡ್ ಬರೋದ್ ಬೇಡವಾ? ನೀನ್ ಕೊಡೋ 200 ರೂಪಾಯಿಗೆ ನಿಂಗೆ ಬಿಸಿ ಹೆಚ್ಚ ಮಾಡಿ ಮೂಡ್ ಬೇರೆ ಏರಿಸ್ಬೇಕಾ? ನಿಂಗೆ ಮೂಡ್ ಏರಿಸ್ಬೇಕಂದ್ರೆ ಹೆಂಡತಿನ ಕರ್ಕೊಂಡು ಊಟಿ ಕೊಡಕೆನಾಲ್ಗೆ ಹೋಗಿ ರೂಮ್ ಮಾಡಿ ಮೂಡ್ ಏರಿಸ್ಕೋ. ನಂಗೆ ಟೈಮ್ ಆಗ್ತಿದೆ, ಬೇರೆ ಪಾರ್ಟಿನ ನೋಡೋದ್ ಬೇಡವಾ? ತುಂಬಾ ಅವಸರ ಮಾಡ್ತೇಳಲ್ಲ, ಟಕ್ ಅಂತ ಕಳ್ಸ್ಬಿಡ್ತಾಳ. ನಿಲ್ಲೋ. ಏಯ್, ನೀನ್ ತಾನ್ ಹೇಳ್ದೆ ಹುಲಿ ಹೇಗ್ ಹಾರತ್ತೆ ಅಂತ? ಅದಕ್ಕಾಗಿ ಒಣಗಿದ ಮರ ಬೀಳೋ ತರ ತಗೋ, ಇದನ್ ಹಾಕು ಸೇಫ್ಟಿಗೆ. ಇದೇನಿದು, ಒಂದೇ ಕೊಡ್ತಿದ್ಯಾ? ಡಬಲ್ ಆಗಿ ಕೊಡು, ಸ್ಟೀಲ್ ಬಾಡಿ ಅಲ್ವಾ? ಏಯ್, ಇದು ಕಡಲೆ ಮಿಠಾಯ್ ಅಲ್ಲಪ್ಪ, ಕಾಂಡಮ್. ಸರಿ, ಮುಖ ಕಡೆ ತಿರುಗಿಸು. ಕಾಂಡಮ್ ಗೌರ್ಮೆಂಟ್ ಹಾಸ್ಪಿಟಲ್ ತಂದಿದ್ದಾಳು. ಸರಿಯಾಗಿ ಹಾಕೊಳ್ಳಯ್ಯ. ಬಂದು ಹಾಕೊಡ್ತೀಯಾ? ಏನು ಹೊಸದಾಗಿ ಹೇಳ್ಕೊಡ್ತಿದ್ಯಾ? ಉಗ್ರಲ್ಲಿ ಕೀಳ್ಬೇಡಯ್ಯ, ಗಟ್ಟಿಯಾಗಿ ಹಿಡ್ಕೊ. ಪೂರ್ತಿ 500 ರೂಪಾಯಿ ಕೊಟ್ಬಿಡ್ತೀಯ? ಒಳ್ಳೆ ಕಂಪ್ನಿ ಕೊಡು, ನಾ ಕೊಡ್ತೀನಿ. ನನ್ಗೊಂದು ಗ್ಲಾಸಲ್ಲಿ ಉಯ್ಯಕ್ಕ. ಇದು ಕುಡಿ ಅಪ್ಪ. ಇದು ಉಪ್ಪಿನಕಾಯಿ. ಉರಿತಿದೆ, ಎಣ್ಣೆ ಕೊಡಕ್ಕ. ಏನಾಯ್ತೆ? ಅದನ್ನ ಯಾಕೆ ಕೇಳ್ತೀರ? ಕ್ರೂರಿ ಮನುಷ್ಯನಾ? ಹಾ, ಉರಿತಿದೆ. ಕೈನ ನೋಡ್ಕೊಂಡು ಅಮ್ಮಿಗೆ ಬಿಟ್ಟ. ಇನ್ನೊಂದು ಟಂಬ್ಲರ್ ಕೊಡು. ಇದಕ್ಕೆ ಬಾಂಬೆ ರೆಡ್ ಲೈಟೇ ಪರವಾಗಿಲ್ಲ. ಜಾಕೆಟ್ ಬೇರೆ ಹರಿದಾಕ್ಬಿಟ್ಟ. ಕ್ರೂರ ಮನುಷ್ಯ, ಕಾಮದಾಸಿಲಿ ಕೈಯನ್ನು ಹಿಡಿದು ಅಮ್ಕಿ ನೋವು ಮಾಡಿಬಿಟ್ಟ. ಅಮ್ಮ, ಏನ್ ಹೇಳೋದು? ಏ ದನ, ಅಲ್ಲೇನ ಶಬ್ದ ಅಲ್ಲಿ? ಇನ್ನೊಂದು ಟಂಬ್ಲರ್ ಕೊಡಬಿಟ್ಟು ಕತ್ತಿದಾನೆ. 101 ನೆನಪು ಎದೆಯಾಳದಿಂದ. ಏನಪ್ಪ ಹಾಡಾಡ್ತಿದ್ದಿ? ನಿದ್ರೆ ಬರ್ತಿದ್ಯಾ? ಏನ ನಿದ್ದೆ ನನಗ್ ಬರ್ತಾ ಇದೆ ಅಂತ ಆಡ್ತಲ್ಲಮ್ಮ, ನಿದ್ದೆ ನಿನಗ್ ಬರಬಾರ್ದು ಅಂತ. ಏನಯ್ಯ, ಇಲ್ಲಿ ಎಷ್ಟೋ ಮಂದಿ ಇದ್ದಾರೆ, ನನ್ನ ಹತ್ರ ಮಾತ್ರ ಯಾಕೆ ಬರ್ತಿ? ಅದು ಏನ್ ಮಾಯ ಅಂತ ಗೊತ್ತಿಲ್ಲ, ನಿನ್ ನೋಡಿದ್ರೇನೆ ಹಂಗೆ. ಏನು ಚಾಪೆ ದಿಂಬೆಲ್ಲ ಒಂದೇ ಸೆಟಪ್ ಆಗಿದೆ? ಎಲ್ಲ ನಿನ್ಗೋಸ್ಕರನೇ. ಸರಿ, ಕತೆ ಹೇಳೋ ಸಮಯನ ಇದು? ಹೌದೌದೌದೌದು, ಇದು ದೇಹ ಮಾತಾಡೋ ಸಮಯ ಅಲ್ಲ. ಬಾ, ಇಬ್ರು ಸೇರಿ ಸ್ವರ್ಗ ಸೇರೋಣ. ಸರಿ. ಆ
ಕವಿತಾ ಕನ್ನಡದಲ್ಲಿ ನೂರಕ್ಕೆ ನೂರು, ಆಂಗ್ಲದಲ್ಲಿ ನೂರಕ್ಕೆ ನೂರು, ಗಣಿತದಲ್ಲಿ ನೂರಕ್ಕೆ ನೂರು, ಸೈನ್ಸ್ನಲ್ಲಿ ನೂರಕ್ಕೆ ನೂರು, ಸಮಾಜದಲ್ಲಿ ನೂರಕ್ಕೆ ನೂರು, ಐನೂರಕ್ಕೆ ಐನೂರು. ವೆರಿ ಗುಡ್ ಕವಿತಾ, ನೀ ತುಂಬಾ ಮುಂದೆ ಬರ್ತೀಯಮ್ಮ. ಅಯ್ಯೋ, 200 ರೂಪಾಯಿ ಸೇರಿಸಿ ಕೊಡು, ಕಂಪ್ನಿ ಕೊಡ್ತೀನಲ್ಲ. ಅಯ್ಯೋ, ಅದೇ ಎಲ್ಲ ಮಾಡ್ತಿದ್ದೀನಲ್ವಾ, ಒಟ್ಟು 500 ರೂಪಾಯಿ ಕೊಡು. ಇವಾಗ ಹೇಗಿದ್ದೀರಾ ಅಪ್ಪ? ಪರವಾಗಿಲ್ಲಮ್ಮ. ಅಮ್ಮ ಬಂದೆ ಕವಿತಾ. ಅಮ್ಮ ತಗೋಮ್ಮ, ಎಲ್ಲ ಸಾಮಾನು ತಗೊಂಡಿದ್ದೀನಿ. ಸರಿ, ಖರ್ಚು ಮಾಡ, ನೋಡ್ಕೋತೀನಿ. ಇವತ್ತು ಕಲೆಕ್ಷನ್ ಪರವಾಗಿಲ್ಲಮ್ಮ. ಅಯ್ಯಯ್ಯೋ, ಏನಿದು ಹೀಗೀರಿದ್ದಾರೆ? ಏನಮ್ಮ ಹೊಸ್ದಾಗ ಕೇಳ್ತಾ ಇದ್ಯಾ? ಬರೋರೆಲ್ಲ ಮನುಷ್ಯರಾಗಿದ್ರೆ ಪರವಾಗಿಲ್ಲ, ಬರೋರೆಲ್ಲ ಮೃಗಗಳೇ ಆಗಿದ್ದಾರೆ. ಹೇಗಮ್ಮ ಸಹಿಸ್ಕೋತೀಯ? ಸ್ವಲ್ಪ ಎಣ್ಣೆ ರೆಡಿ ಮಾಡು. ಸರಿಮ್ಮ. ತಗೋ ಈ ಹಣನ ತಗೊಂಡು ಎತ್ತಿರು, ಅಪ್ಪಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕಾಗತ್ತೆ. ಸರಿಮ್ಮ, ಈಗ್ಲೇ ಮದ್ದು ಅರ್ದು ಬಿಡ್ತೀನಮ್ಮ. ಆಮೇಲೆ ನನ್ನ ಅಳಿಯನ ಹತ್ರ ಏನು ಮಾತಾಡಕ್ ಆಗಲ್ಲ. ಕೆಲಸ ವಿಷಯದಲ್ಲಿ ಅವನು ತುಂಬಾ ಕೋಪ ಮಾಡ್ಕೊಂಡು ದುಂಕ್ತಾನೆ. ಹೋಗಿ ಭದ್ರವಾಗಿ ಸೇರು, ಅಲ್ಲಿ ಹೋದ್ಮೇಲೆ ಒಂದು ಫೋನ್ ಮಾಡು. ಹೋಗಪ್ಪ. ನಾಗರಾಜಣ್ಣ, ನಾನ್ ಗಾಡಿಗೆ ಲೋಡ್ ಏರಿಸಿ ಮೈಸೂರು ದಾರಿನಲ್ಲಿ ಕೊಯಂಬತ್ತೂರ್ಗ್ ಹೋಗ್ತೀನಿ, ಈಸಿ ಆಗಿರುತ್ತೆ. ನನ್ನ ಹತ್ರ ಹೇಳ ಬದಲು ನನ್ನ ಅಳಿನ ಹತ್ರ ಹೇಳಪ್ಪ. ಅವನ ಹತ್ರ ಬೇರೆಯಾ? ಸರಿ ಬನ್ನಿ. ಆ ಮೂರು ಲೋಡ್ಗೆ ಬಿಲ್ ಹಾಕಿದ್ರ? ಸರಿ ಹಾಕ್ತೀನಿ ಸರ್. ಬೇಗ ಹಾಕಿ. ಅಬ್ಬಬ್ಬಾ, ಶುರು ಮಾಡಿಬಿಟ್ಟಿಯ ನಿನ್ ಡೈಲಿ ಕತೆನಾ? ಏನೋ ಇದು, ಯಾವಾಗ ನೋಡಿದ್ರು ಪಾರ್ಸಲ್ ಊಟ. ಪಾರ್ಸಲ್ ಊಟ ಬಿಡಕ್ ಆಗಲ್ವೇನ ನಿನ್ಗೆ? ನಾಗರಾಜಣ್ಣ, ನೀನ್ ಅಳಿಯಂಗೆ ಸರಿಯಾದ ಕಾಲಕ್ಕೆ ಮದುವೆ ಮಾಡ್ಬಿಡು, ಪಾರ್ಸಲ್ ಊಟನೇ ಮಾಡ್ತಾ ಇದ್ರೆ ಹೇಗೆ? ಲೋ ಪುಟ್ಟ, ಶ್ರೀರಂಗಪಟ್ಟಣದಲ್ಲಿ ತುಂಬಾ ಸುಂದರವಾಗಿರೋ ಓದಿದ ಹುಡುಗಿ ಒಂದಿದೆ, ಮದುವೆ ಆಗ್ತೀಯಾ? ಸರಿ ಸರಿ ಬಿಡು, ಬೇಡ. ಇಲ್ಲ, ನೀನಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೊಳೋ, ವಯಸ್ಸಾಗ್ತಾ ಇದೆ ಅಲ್ವಾ? ಇಲ್ಲಿ ನೋಡು ಪಾಂಡಿ, ನೀನು ನೋಡೋ ಅಂಗಡಿಲೆಲ್ಲ ತಿಂಡಿ ತಿನ್ನವನು, ಆದ್ರೆ ನನ್ನ ಅಳಿಯ ಇಷ್ಟ ಇದ್ರೆ ಮಾತ್ರ ಅಸ್ತ್ರೆ ತಿಂತಾನೆ. ಅದೇ ಯಾಕೆ ಅಂತ ಅಣ್ಣ, ಈ ವಯಸ್ಸಿನಲ್ಲಿ ಒಳ್ಳೆ ಊಟ ಮಾಡ್ಬೇಕಲ್ವಾ? ಇವ್ರ ತುತ್ ಕೊಟ್ರೆ ವಾ ಅಂತ ವಾಂತಿ ಮಾಡಿದ್ರು. ಅಲ್ಲ ಸರ್, ಹುರಿದ ಮೀನು ಸಾಂಬಾರ್ ಮಾಡಿದ್ದೀನಿ, ಸಾಯಂಕಾಲ ಮನೆ ಹತ್ರ ಬರ್ತೀರಾ? ಸುಮ್ನೆ ನಿನ್ ಕೆಲ್ಸ ನೋಡ್ಕೊಂಡು ಹೋಗ್ತೀಯಾ? ಕೆಲ್ಸ ನೋಡಕ್ಕೆ ಕರಿತಿದ್ದೀನಿ. ಏನಮ್ಮ ಪಾರ್ವತಿ, ಅವ್ನ್ ಫ್ರೆಶ್ ಆಗಿ ಕೊಟ್ರೆ ಊಟ ಮಾಡಲ್ಲ, ಇದ್ರಲ್ಲಿ ನೀನು ಗಂಡ ತಿನ್ ಮಿಕ್ಕಿದ್ ಕೊಡ್ತೀಯಾ? ಸಾಕು ಸಾಕು, ಅವನೇ ನಾನು ಆಗಿರೋಕೆ. ಕೋಪ ಬರ್ಸ್ಬೇಡ, ಲೋಡ್ ಹಾಕಿದಾಯ್ತಲ್ಲ, ಹೋಗ್ತಾ ಇರೋ. ಬಲ, ಈ ಗಾಡಿಗೆ ಲೋಡ್ ಕರೆಕ್ಟ್ ಆಗಿ ಸಿಗೋ ಹಾಗೆ ನಿನಗೊಂದು ಲೋಡ್ ತಕ್ಷಣ ಸಿಗ್ತಾ ಇಲ್ವಲ್ಲ? ಸರಿ ಅಣ್ಣ, ನಾನು ಲೋಡ್ ತಗೊಂಡು ಹೊರಡ್ತೀನಿ. ಬಾಲ, ನಾ ಕಾಶಿ ಅಂಗಡಿವರೆಗೂ ಹೋಗ್ಬಿಟ್ಟು ಬರ್ತೀನಿ, ನೀನು ಬೇರೆಲ್ಲ ಹೋಗ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಹಾಗಾಗಿ ಹೇಳಿ ಹೋಗ್ತಾ ಇದ್ದೀನಿ, ಆ ಕಡೆ ಕೆಲಸ ಇದೆ, ನಾನು ಬರ್ತೀನಿ, ಬ್ಯಾಂಕ್ ವರ್ಗೂ ಹೋಗ್ಬೇಕು. ಬಾಲ, ಚಿಕ್ಕಪ್ಪ ಬ್ಯಾಂಕ್ ಲೋನ್ ಹಾಕಿ ಲಾರಿ ತಗೊಳ್ತೀನಿ ಅಂತ ಹೇಳಿದ್ದಾರೆ, ಹಾಗೆ ಮಾಡೋಣ. ಈಗಿರೋ ಪರಿಸ್ಥಿತಿಯಲ್ಲಿ ಮೋಟಾರ್ ಕೆಲಸ ಮಾಡೋದು ತುಂಬಾ ಕಷ್ಟ, ಏನೇಆದ್ರೂ ಆಲೋಚನೆ ಮಾಡಿ. ಹೇಳಿದ ತಕ್ಷಣ ಅಪ್ಷಕನ ನುಡಿತೀಯಲ್ಲ. ಏನಾಯ್ತು ಪಾಂಡಿ? ಲಾರಿ ಬಗ್ಗೆ ಯೋಚನೆ ಮಾಡಿದ್ರೆ ಟೈರ್ ಪಂಚರ್ ಆಯ್ತು. ಏನ್ ಪಾಂಡಿ, ಟೈರ್ ಪಂಚರ್ ಆಗಿದೆ? ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಮೇಜರ್ ಸುಂದರಾಜನ ಹತ್ರ ಹೇಳಿದ್ದೇನೆ ಹೇಳು. ನನಗೆ ಬೇರೆ ಟೈಮ್ ಆಗ್ತಿದೆ ಪಾಂಡಿ, ಬೇಗ ಹೋಗ್ಬೇಕು. ಏಯ್, ಪಂಚರ್ ಹಾಕಕ್ ದುಡ್ಡಿಲ್ಲಪ್ಪ. ಹಾಗೆ ತಳ್ಕೊಂಡು ಹೋಗು, ನಿಮ್ಗೆ ಬುದ್ಧಿ ಬರುತ್ತೆ. ಪಂಚರ್ ಹಾಕಕ್ ದುಡ್ಡು ಕೊಡ್ತಾ ಹೋಗ್ತಾ ಇದೆಯಲ್ಲ, ಇರು ಇರು, ಸ್ವಂತವಾಗಿ ಲಾರಿ ಇಟ್ಟು ನಾನೇ ಹೊಸ ಅಂಗಡಿ ಇಡ್ತೀನಿ. ಏ ಬೇಗ ಬೇಗ ಅತ್ತೆ, ಹತ್ತಕ್ಕೆ ಮುಂಚೆ ಹೊರಟು ಬಿಡ್ತಾನೆ. ಓ ಬನ್ನಿ ಬನ್ನಿ, ಬೇಗ ಅತ್ತೆ, ಬೇಗ ಅತ್ತ, ಲಾಸ್ಟ್ ಅಲ್ಲೋಗಮ್ಮ, ಲಾಸ್ಟ್ ಅಲ್ಲೋಗಮ್ಮ. ಇವತ್ತು ಕೂತ್ಕೊಳ್ಳಕ್ಕೆ ಜಾಗ ಸಿಗ್ತಲ್ವಾ? ಹೆಂಗಸು ಜಾಗದಲ್ಲೆಲ್ಲ ಗಂಡು ಕೂತ್ಕೊಂಡ್ಬಿಡ್ತಾರೆ. ಟಿಕೆಟ್ ಟಿಕೆಟ್ ಚಿಲ್ಲರೆ ಕೊಡಮ್ಮ, ಇಬ್ರಿಗೆ ಜಯನಗರಿಗೆ ಕೊಡಿ. ನೋಡ್ಕೊಂಡು ನಾಕ್ ಕಿತ್ಬಿಡ್ಬೇಡ, ಟಿಕೆಟ್ ನಾ ಭದ್ರವಾಗಿ ಇಟ್ಕೋ. ನೆಕ್ಸ್ಟ್ ಟಿಕೆಟ್ ಟಿಕೆಟ್ ಭಾರತಿ ನಗರ ಬೇರೆ ಇದು. ಸರಿ ಸರಿ, ಟಿಕೆಟ್ ಟಿಕೆಟ್. ಏನ್ ಕಷ್ಟ ಕೊಡ್ತಾನೆ, ಒರ್ಸ್ಕೊಂಡೇ ಇದ್ದಾನೆ. ಇದಕ್ಕಾಗೆ ಬರ್ತಾರೆ, ಹೀಗೆಲ್ಲ ಮಾಡಿದ್ರೆ ಹೇಗೆ ಬಸ್ನಲ್ಲಿ ಬರೋದು? ಹೌದೌದು, ಇದಕ್ಕಾಗಿನೇ ಬರ್ತಾರೆ, ಹೀಗೆಲ್ಲ ಮಾಡಿದ್ರೆ ಹೇಗೆ ಬಸ್ನಲ್ಲಿ ಬರೋದು? ಪಾಪಿಗಳು. ನೀವೆಲ್ಲ ಇರೋದೇ ಒಂದ್ ಬಸ್ಸು, ಇವ್ರ ತೊಂದ್ರೆ ಸಹಿಸಕ್ಕಾಗ್ತಿಲ್ಲ.
ನಿನ್ ಸ್ಟಾಪ್ನಲ್ಲಿ ಇಳಿತೀನಿ. ಅದರೊಳಗೆ ಎಷ್ಟು ಅದುಂತೀಯೋ ಅದನ್ನ ಟಿಕೆಟ್ ತಗೊಂಡ್ರಮ್ಮ. ಪರವಾಗಿಲ್ಲ, ಮುಖದ ಮೇಲೆ ಹೊಡೆದಾಗ ಹೇಳ್ಬಿಟ್ಲು. ಹಲೋ, ಅವನ್ನ ಡೀಸೆಂಟಾಗಿ ಹ್ಯಾಂಡಲ್ ಮಾಡಿದ್ರಿ, ನೀವು ನಂಗೆ ಇಷ್ಟ ಆದ್ರಿ. ಏನೇ ಮಂಜುಳ, ಟಾರ್ಚ್ ಲೈಟ್ ಕೆಲಸ ಹೇಗಿದೆ? ಯಾಕಕ್ಕ ಕೇಳ್ತೀರಾ? ಬರೋರ್ನೆಲ್ಲ ಸಂಭಾಳಿಸೋದೆ ಕಷ್ಟ ಆಗ್ತಿದೆ, ಅದಕ್ಕೆ ಅಲ್ವಾ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈ ವಯಸ್ಸಿನಲ್ಲೂ KPR ಜೊಲಿಸ್ತಾ ಇದೀಯಾ? ಮೈನರ್, ಈ ಕೆಲಸಕ್ಕೆ ಗೋಡೆ ಪಳಪಳ ಅಂತಿದ್ರೇನೆ ಚಿತ್ರ ಬರೆಯೋಕೆ ಬರ್ತಾರೆ. ನೀನು ಹಾಗೆ ತಾನೆ ಬಂದೆ? ಹೌದು ಮೈನರ್ ಆಗ್ತಾನೆ ಬಂದೆ. ನಿನ್ನ ಹತ್ರ ಎಲ್ಲಾನು ಕೊಟ್ಬಿಟ್ಟು ಕೂತ್ಕೊಂಡಿದ್ದೀನಿ. ಏನಪ್ಪ ತಂಗದೂರೆ, ನಂಜುಂಡ ಹತ್ರ ಎರಡು ಹುಡುಗಿ ಹೊಸ್ದಾಗ ಬಂದಿದಾರೆ ಅಂತ ಕರ್ಕೊಂಡ್ ಬರ್ಲಾ ಅಂತ ಕೇಳಿದ್ರು. ಏಯ್, ಅವನ ಹತ್ರ ಎಲ್ಲ ಹಾಗೆ ಹೀಗೆ ಅಂತ ಪೇಷಂಟ್ ತರನೇ ಇರ್ತಾರೆ. ಗೋವಿಂದ್ರನ ಹತ್ರ ಸರಿಯಾದದ್ದಿದೆ, ಅದನ್ನ ಎತ್ಕೊಂಡ್ ಬಾ. ಅವನ ಹತ್ರ ಕರ್ಕೊಂಡ್ ಬರೋದಕ್ಕಿಂತ ಆಗ್ಬೇಕಾದ ಕೆಲ್ಸ ನೋಡೆ. ಅಕ್ಕ ರೋಜಾನ ಮಂಡ್ಯ ಕಳಿಸ್ಲಾ? ಬೆಳಗ್ಗೆ ಅಷ್ಟೇ ಬಂದಿದ್ದಾಳೆ, ಟಯರ್ಡ್ ಆಗಿರ್ತಾಳೆ. ನರ್ಮದಾನ್ ಕರ್ಕೊಂಡು. ನರ್ಮದಾ ಇವತ್ತು ಒಳಗಡೆ ಇರೋಂಗಿಲ್ಲ. ಹೊರಗೇನಾ? ನರ್ಮದಾ ಅಕ್ಕ ಇರವೈ ರೆಂಡು ರೋಜುಲಾಯಿಂದಿ ನಾಕೇ ಅಬದಂ ಚಪ್ತಾವಾ? ನೀನೊಬ್ಳು ಲೆಕ್ಕ ಮಾತ್ರ ಅಲ್ಲ, ಇಲ್ಲಿರೋ ಎಲ್ರು ಲೆಕ್ಕನೂ ನಂಗೊತ್ತು. ಏಯ್, ಗಾಡಿ ಬಂತು, ಇವಳನ್ನ ಬೇರೆ ಪಾರ್ಟಿ ಕಳಿಸು. ಸರಿಗೋ ಅಕ್ಕ ಹತ್ರ ಹೇಳ್ಬಿಟ್ಟೋಗೋ. ಒಳ್ಳೆ ಕಂಪ್ನಿ ಕೊಡ್ಬೇಕು, ಈ KPR ಗೆ ಒಳ್ಳೆ ಹೆಸರು ತರಬೇಕು, ಸರಿನಾ? ಆಗ್ಲೇ 4 ಕಸ್ಟಮರ್ಸು ನಮ್ಮನ್ ಹುಡ್ಕೊಂಡ್ ಬರ್ತಾರೆ. ಒಂದ್ ಹೆಣ್ಣು ಗಂಡನ ಹತ್ರ ಮಲ್ಗೋದ್ ಬೇರೆ, ಕಸ್ಟಮರ್ಸ್ ಹತ್ರ ಮಲ್ಗೋದ್ ಬೇರೆ. ಅರ್ಥ ಆಯ್ತು ಅಂದ್ಕೊಂತೀನಿ. ಚೆನ್ನಾಗ್ ಮಾಡ್ತಾಳೆ ಅಡ್ವೈಸು, ಗಂಡನ್ನು ಕೂಡ ಈಸಿಯಾಗಿ ಯಾಮರ್ಸ್ ಬಿಡ್ತಾಳೆ. ಆದ್ರೆ ಕಾಸ್ ಕೊಡವನ್ನ ಯಾಮರ್ಸಕ್ ಆಗತ್ತಾ? ಆದ್ರೆ ಅವನೇನ್ ಬಿಡ್ತಾನ? ಹೋಗು ನೋಡ್ಕೊಂಡು. ಅಕ್ಕ ಇಬ್ರು ಅರ್ಧ ಗಂಟೆ ಅಂತ ಹೇಳಿದ್ರು, ಹೋದ್ರೆ 3 ಜನ ಫುಲ್ ಆಗಿ ಇದ್ದು ಬರೀ 1,000 ರೂಪಾಯಿ ಕೊಟ್ಟು ಹೋಗಿದ್ದೆ. ಮೈನರ್, ಏನ್ ಪಾರ್ಟಿ ಹಿಡ್ದಿದ್ಯಾ? ನಂಬರ್ ಗೊತ್ತಲ್ವಾ, ಮೊದ್ಲು ಫೋನ್ ಮಾಡು. ಹಲೋ, ಏ ಕೊಡ ಇಲ್ಲಿ. ಏನು 1,000 ರೂಪಾಯಿ ಕೊಡೋದಾ? ಬಾಕಿ ದುಡ್ಡಿಗೆ ನಿಮ್ಮಮ್ಮ ಅಕ್ಕ ಚಿಕ್ಕಮ್ಮ ಎಲ್ಲ ಬರ್ತಾರಾ? ಮರ್ಯಾದಕ್ಕೆ ಕೊಟ್ಟು ಕಳಿಸು, ಹೋಗು. ಬಾಕಿ ದುಡ್ಡು ಇಸ್ಕೊಂಬ. 3 ಜನ ಯಾಮರ್ಸ್ಬಿಟ್ರಲ್ಲ, ನನಗೆ ಗೊತ್ತಿಲ್ಲ. ಅವಳಿಗೆ ಸೇರ್ಬೇಕಾದನ್ನ ಕೊಟ್ಟು ಕಳ್ಸಮ್ಮ. ನಾವು ನ್ಯಾಯವಾಗಿದ್ರೇನೆ ನಮ್ಮನ್ನ ಹುಡ್ಕೊಂಡು ಜನ ಬರ್ತಾರೆ. ಹೋಗಮ್ಮ. ಸರಿ ಅಕ್ಕ, ಬಾ. ನಿಮ್ಮ ಮಗಳು ಶಾಲೆಗೆ ಹೋದ್ಲಾ? ಬಸ್ಗೆ ಹಣ ಕೇಳಿದ್ರಲ್ಲ ನಮ್ಮ ಅತ್ತೆ. ಕೊಡಮ್ಮ ಚಿಲ್ರೆ. ಇದ್ರಲ್ಲಿ 10 ಪೇಟ್ಗೆ ಆಂಧ್ರ ಕಳ್ಸಿ, ಮತ್ತೆ 10 ಪೇಟ್ಗೆ ಕೇರಳಕ್ಕೆ ಕಳ್ಸಿ. ನಮ್ಮ ಕಂಪನಿ ಹೆಸರಲ್ಲಿ ಬಿಲ್ ಹಾಕಿ, ಸರಿ ಸರ್, ಬಿಲ್ ಹಾಕಿ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಏ ಬೇಗನೆ ಆಗಬೇಕು, ಆಗ್ಲಿ ಆಗ್ಲಿ. ಏ ತಿರ್ಗಿಸ್ ತಿರ್ಗಿಸು. ಹಾ ಹಾಗೆ ಇಡು. ಏನಪ್ಪ ಅದೇನೇ? ಅದೇನ್ರೆ ಹುಡುಗ ಸಿಕ್ಕಾಕೊಂಡ್ಬಿಟ್ಟ? ಯಾಕೆ ಹೇಳ್ತೀಯೋ? ಇರಿ ಇರಿ ಇರಿ,
ಒಂದು ಗುಂಡ್ಬಲ್ ತಗೊಳ್ಳಿ. ಏನದು? ಏ ಏ, ಒಂದು ಗುಂಡ್ಬಲ್ ತಗೊಳ್ಳಿ. ಏನ್ ಹೇಳಿದ್ರು ಗೊತ್ತಾಗಲ್ಲ. ಕೊಡು ಕೊಡು ಕೊಡು. ಎಷ್ಟು ಪವರ್! ನಾ ಹೇಳಿದೆ ಅಲ್ವಾ, ನಾ ಹೇಳಿದೆ ಅಲ್ವೇ, ಹುಡುಗ ಕನ್ಫರ್ಮ್ ಆಗಿ ಸಿಗಾಕೊಂಡ್ಬಿಟ್ಟ. ಇದನ್ ಮಡಿಕೆ ಹಾಗೆ ಅದೇ ಅದೇ ಕರೆಂಟ್ ಇಲ್ಲ ಬರ್ಬಿಡಿದೆ ಆಗಿಲ್ಲ. ಏ ಬಾಲ, ನಾ ತುಂಬಾ ಫಿಗರ್ಗಳನ್ನ ನೋಡಿದವನು, ನೀನ್ ನೋಡಿರೋ ಫಿಗರ್ನ ನನಗೆ ತೋರಿಸು. ಅವಳು ನಿನಗೆ ಸಿಗ್ತಾಳಾ ಇಲ್ವಾ ಅನ್ನೋದನ್ನ ನಾ ನಿನಗೆ ತೀರ್ಪು ಹೇಳ್ತೀನಿ. ಸರಿ, ಆ ಹುಡುಗಿ ಯಾವ ಏರಿಯಾ? ಬಾಲ, ಪಾಂಡಿ ಹತ್ರ ಎಣ್ಣೆ ಯಾರನ್ನು ತೋರಿಸು, ಅವನು ಬೇಗ ಮುಗಿಸ್ತಾನೆ. ಮಾಮ, ಗಾಂಧಿ ರೋಡ್ ಪಕ್ಕದಲ್ಲಿರೋ ಒಂದು ಛತ್ರ ಬಸ್ ಸ್ಟ್ಯಾಂಡ್ಗೆ ಸರಿಯಾಗಿ 11 ಗಂಟೆಗೆ ಬರ್ತಾಳೆ. ಹಾ, ಇವಾಗ ಗೊತ್ತಾಯ್ತು, ದಿವಸ ಬ್ಯಾಂಕ್ ಹೋಗ್ತೀನಿ ಅಂತ ಅವಳು ಹಿಂದ್ಗಡೆನೆ ನೀನು ಹೋಗ್ತಾ ಇದ್ದೆ. ಯಾಕೆ ನಾಚ್ಕೋತಾ ಇದ್ದೇನೆ ನೋಡು ಅಳಿಯ. ಅಣ್ಣ ಬಿಡಣ, ಏಯ್ ನನ್ನ ಜೊತೆ ಬಾ, ಆ ಹುಡುಗಿ ನಿಂಗೆ ಸೆಟ್ ಮಾಡ್ಕೊಡ್ತೀನಿ ನಾನು. ಏಯ್, ಏನು? ಅವನಿಗೆ ಮಾತ್ರ ಕರೆಕ್ಟ್ ಮಾಡು, ಇಲ್ಲಾಂದ್ರೆ ನೋ 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 ನೋ. ಉರಿಲೇ ಇಲ್ಲ, ಫೀಸ್ ಉರಿಯಲ್ಲ ಕಣೋ. ಗೊತ್ತಿರೋ ವಿಷಯ ತಾನೆ. ಏನ್ ಶಕ್ತಿ ಅಣ್ಣ, ಹೇಳಿದ ಕೆಲಸ ಎಲ್ಲ ಮುಗಿಸಿದ್ರಿ? ನಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಲ್ಲ ತಗೊಳ್ಳಲ್ಲ. ತಗೋ ಈ ನಂಬರ್ ಇಟ್ಕೋ, ನೋಡ್ಕೊಳ್ಳಿ. ಬನ್ನಿ, ಕೈ ಬಗ್ಗೆ ತಾನೆ ಮಾತಾಡ್ತಿದ್ದೀನಿ, ಹೋಗಮ್ಮ ಬರ್ತೀನಿ. ಹಿಂಗೆ ಕಂಡೋರ್ ಹತ್ರ ಮಾತಾಡಿನೆ, ಕೈ ಕಟ್ ಹಾಕೊಂಡಿದ್ದೀರಾ, ಇನ್ನೊಂದ್ ಕೈಗೂ ಕಟ್ ಹಾಕ್ಬೇಕಾ? ಅಯ್ಯೋ ಹೋಗಮ್ಮ ಬರ್ತೀನಿ. ಸುಧಾರಿಸ್ಕೊಳ್ಳೋದೇ ಇಲ್ಲ. ಸರಿ, ಆ ಹುಡುಗಿ ನಿಂಗೆ ತುಂಬಾ ಹಿಡಿಸಿದ್ಯಾ? ನಮ್ಮ ಏರಿಯಾ ಹುಡುಗಿಂತ ಬೇರೆ ಹೇಳಿಬಿಟ್ಟಿದ್ಯಾ? ಇರೋ, ಯಾವ ಹುಡುಗಿ ಬೇಕಾದ್ರೂ ಮುಗಿಸ್ಕೊಟ್ಬಿಡ್ತೀನಿ. ಎಷ್ಟಿದು? 5 ರೂಪಾಯಿ ಅಮ್ಮ. 5 ರೂಪಾಯಿ? ಇದು 10 ರೂಪಾಯಿ. 10 ರೂಪಾಯಿ? ಏ ಗಾಡಿ ಅಲ್ಲೋ, ಗಾಡಿನ ಮೂರ್ತಿ ತಗೊಂಡು ಯಾರನ್ನು ಕೇಳ್ಬಿಟ್ಟು ತಗೊಂಡೋದಾ? ಮನೆಗೆ ಹೋಗಿದ್ದಾನ, ಈಗ ಬಂದ್ಬಿಡ್ತಾನೆ, ಬೇಗ ತಗೊಂಬರ ಕೇಳು ಅವನಿಗೆ. ಏನಮ್ಮ, ಹಣ ಎಲ್ಲ ಕಟ್ಟಿದ್ಯಾ? ಪಾಂಡಿ, ನಾನು ಹೇಳಿದ ಹುಡುಗಿ ಅವಳು. ಹೇ, ಹೋಗಮ್ಮ. ಬಸ್ ಹತ್ತುತ್ತಾ ಇದ್ದಾಳೆ. ಯಾವ ಬಸ್ ಅದು? ಬೇಗ ಓಡಿಸು ಪಾಂಡಿ. RVS? ಅಣ್ಣ ಬಂದ್ಬಿಟ್ಟಣ್ಣ, ಬಂದ್ವಿ ನಾ. ಸರಿ ಸರಿ ಬನ್ನಿ. ಆ ಹುಡುಗಿನೇ? ಸರಿ, ಯಾವ ಹುಡುಗಿಂತಲ್ಲ, ಯಾವ ಹುಡುಗಿನ ಅದು? ಬೇಗ ಬಸ್ ಹತ್ರ ಹೋಗ್ತಾ ಇದೆ. ಯಾವ ಹುಡುಗಿನ ಅದು? ಬಸ್ ಇದ್ದಾಳೆ ಪಾಂಡಿ. ಕನ್ನಡಿನಲ್ಲಿ ಹುಡುಗಿ ಹೆಂಗ ಗೊತ್ತಾಗುತ್ತೆ? ಮಾಮನ್ ತರನೇ ಮೂರ್ಖಂತಾರ ಮಾತಾಡು ನೀನು. ಪಾಂಡಿ, ಆ ಹುಡುಗಿನ ನೋಡಿದ್ಯಾ? ಹಾ, ಹೋಗವಾಗ ಹಿಂದ್ಗಡೆಯಿಂದ ನೋಡಿದೆ. ಸಮ ಬಾಡಿ ಕಣಯ್ಯ. ಏನಯ್ಯ ಹೇಳ್ತೀಯ? ನಾನು ಬಸ್ ಬಾಡಿ ಹೇಳ್ತಾ ಇದ್ದೀನಿ. ಸರಿ ಬಿಡು, ಇವತ್ತು ಹೋಯ್ತಲ್ಲ, ಇನ್ನೊಂದ್ಸ ಹಿಡ್ಕೊಳ್ಳೋಣ. ಸರಿ, ಹತ್ತು ಹತ್ತು ಹತ್ತಯ್ಯ, ಹೋಗೋಣ. ಸುಮ್ಮನೆ ಹುಡುಗಿ ಹುಡುಗಿ ಅಂತ ಹೇಳಿದೆ, ಪಕ್ಕದಲ್ಲಿ ನೋಡಿದೆ ನೀನು, ಬಸ್ ಹತ್ತಿರೋ ಹುಡುಗಿನ ತೋರಿಸ್ದೆ. ಮಾತಾಡ್ದಲ್ಲೆ ಬಾ. ಓಯ್, ಮೊದಲು ಈ ಡೋರ್ ಸರಿ ಮಾಡು. ಏನಪ್ಪ ಮೈನರ್, ನಮ್ಮ ಮನೆ ಮುಂದೆ ಪೊಲೀಸ್ ಜೀಪ್ ನಿಂತಿದೆ, ಏನಂತ ಗೊತ್ತಿಲ್ಲ. ಸೂಪರ್, ಅಂದರಿಕಿ ನಮಸ್ಕಾರಂ, ಚೆನ್ನಾಗಿ ಫೋಟೋ ತೆಗೀರಿ. ಪೊಲೀಸರಿಂದ ಬೇಟೆ, ವ್ಯಭಚಾರಿ ಮಾಡ್ತಿರೋರು ಕೈದು ಅಂತ ಆ ಪೇಪರ್ನಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಮುಖ್ಯ ಸುದ್ದಿಯಾಗಿ ಹಾಕಿ. ನೀವೆಲ್ಲ ಓದಿದವರು, ನನಗ್ ಗೊತ್ತಿರೋ ನ್ಯಾಯನ ಹೇಳ್ತೀನಿ. ತಪ್ಪಾಗಿದ್ರೆ ಇದನ್ನ ತಗೊಂಡು ಹೊಡೀರಿ, ಸರಿಯಾಗಿದ್ರೆ ಏನ್ ಮಾಡ್ಬೇಕೋ ಅದನ್ ಮಾಡಿ. ನೀವೇ ಹೇಳಿಮ್ಮ, ಈ ಪಾಪದ ಹುಡುಗಿರು ಏನ್ ಮಾಡ್ತಾರೆ? ಇರೋದು ಸರಿಯಾಗಿದ್ರೆ ಹೋಗುನು ಸರಿಯಾಗೇ ಹೋಗ್ತಾನೆ ಅಂತ ಗಾದೆ ಇದೆ. ಮನೆ ಊಟ ಸರಿಯಾಗಿದ್ರೆ ಯಾಕೆ ಹೋಟ್ಲಗ್ ಬರ್ತಾರೆ? ಕೆಲವರು ಒಂದೇ ಕಡೆ ತಿಂದು ಬೋರ್ ಆಗ್ತಿದೆ ಅಂತ ಬರ್ತಾರೆ, ಕೆಲವರು ಊಟ ಹಾಕೋಕೆ ಜನನೇ ಇಲ್ದಲೆ ಬರ್ತಾರೆ. ಹೊಟ್ಟೆ ಹಸಿವು ತೀರ್ಸೋದು ಸೇವೆ ಅಂದ್ರೆ ದೇಹದ ಹಸಿವು ತೀರ್ಸೋದು ಒಂದ್ ರೀತಿ ಸೇವೆನೆ. ಎಲ್ಲದಕ್ಕೂ ಕಾರಣ ಆಸೆಯನ್ನ ಕಟ್ ಹಾಕೋಕೆ ಆಗ್ದಿರೋದು. ಏನೋ, ಆನೆಗೆ ಆಸೆ ತಡೆಯೋಕಾಗಲ್ಲ ಅಂದ್ರೆ ಏನಾಗತ್ತೆ? ಮದ ಹಿಡಿತದೆ. ನಾಯಿಗೆ ಉಚ್ಚಿಡಿತ್ತೆ. ಎತ್ತಿಗೆ ಉತ್ತಕ್ ಬರಲ್ಲ ಅಂತ ಆಟ ಹಿಡಿತದೆ. ಆ ಪ್ರಾಣಿಗಳಿಗೆ ಹೀಗಂದ್ರೆ ಮತ್ತೆ ಮನುಷ್ಯರಿಗೆ ಉಚ್ಚಿಡಿಯುತ್ತೆ. ಆಗಾಗ್ನೇ ಅತ್ಯಾಚಾರ, ಕಳ್ಳಪ್ರೇಮ, ಕೊಲೆ ಅಂತ ಎಲ್ಲ ತಪ್ಪು ನಡೀತೆ. ಇವ್ರುಗಳು ಇರೋದ್ರಿಂದ ಎಲ್ಲ ತಪ್ಪುಗಳು ಕಮ್ಮಿ ಆಗಿದೆ. ಇವರು ಇಲ್ಲ ಅಂದ್ರೆ ನಾಡೆ ನಾಶ ಆಗೋಗುತ್ತೆ. ಇದನ್ನು ಮೀರಿ ಇವ್ರನ್ನ ನ್ಯಾಯಯುತವಾಗಿ ಎಲ್ಲೇ ಕರ್ಕೊಂಡು ಹೋದ್ರು ಅಲ್ಲೂ ತಪ್ಪು ನಡೆಯುತ್ತೆ. ಓಸೋ ಗೊತ್ತಾ, ಹಸಿವಾದ್ರೆ ತಿನ್ನು ಅಂದ್ರು, ಚಿಕ್ಕ ಸಂತೋಷನೇ ದೊಡ್ಡ ಸಂತೋಷ ಅಂದ್ರು,
ಚೀನಾದಲ್ಲಿ ವ್ಯಭಿಚಾರ ಹಾರಾಡ್ತಾ ಇದೆ. 53,000 ಕೋಟಿ ಹರಿದಾಡ್ತಾ ಇದೆ. ಆದ್ರೆ ಭಾರತದಲ್ಲಿ 13,000 ಕೋಟಿನೇ. ಚೀನಾಕ್ಕೆ ಮೊದಲ ಸ್ಥಾನ, ಅಮೆರಿಕಾಕ್ಕೆ 5ನೇ ಸ್ಥಾನ, ಆದ್ರೆ ಭಾರತಕ್ಕೆ 8ನೇ ಸ್ಥಾನ. ಅದೂ ನಮ್ಮಿಂದಾನೆ, ನಾವು ಮಾಡೋ ಸೇವೆಯಿಂದಾನೆ. ಯಾಕೆ 10ನೇ ಸ್ಥಾನ ಬೇಕಾದ್ರೂ ಇರ್ಲಿ, ಬೇರೆ ಕಲ್ಚರ್ಗಿಂತ ನಮ್ ಕಲ್ಚರೇ ಬೆಟರ್. ಫಾರಿನ್ ಅಲ್ಲಿ ಒಬ್ಳು ಮದ್ವೆ ಆದ್ರೆ ಒಬ್ಬನ ಜೊತೆನೆ ಬದುಕ್ತಾಳೆ, ಇಷ್ಟ ಆಗ್ಲಿಲ್ಲ ಅಂದ್ರೆ ಡೈವರ್ಸ್ ಮಾಡಿ 10 ಜನನಾದ್ರೂ ಮದ್ವೆ ಆಗ್ತಾಳೆ. ಆದ್ರೆ ನಮ್ಮೂರ್ನಲ್ಲಿ ಒಬ್ಬನ್ನ ಮದ್ವೆ ಆಗಿ ಕೆಲವರು 9 ಜನರನ್ನ ಕಳ್ಳಗಂಡನಾಗಿ ಇಟ್ಕೊಂಡಿರ್ತಾರೆ. ಈಗ ಹೇಳಿ, ಸಮಾಜದ ಅಕ್ಕರೆ ಯಾರಿಗಿದೆ ಅಂತ? ಹಾಗಾದ್ರೆ ಶ್ರೀಮಂತ ಹೆಂಗಸರು ತಪ್ಪು ಮಾಡೋದು? ಅದು ಶ್ರೀಮಂತಿಕೆಗೋಸ್ಕರ, ಸುಖಕ್ಕೋಸ್ಕರ. ಇವ್ರು ಮಾಡೋದು ಹಸುವಿಗೋಸ್ಕರ, ಬಡತನಕ್ಕೆ. ಸಹಾಯ ಕೇಳಿ ಬಾಗಿಲು ತಟ್ಟಿದ್ರೆ ಯಾರು ತೆಗೆಯೋದಿಲ್ಲ. ಆ ಬಾಗಿಲು ತೆಗೆಯೋಕೆ ಕೆಲವು ಹೆಂಗಸರು ಸೆರಗು ಹೊಡ್ಬೇಕಾಗಿದೆ. ನಂಗ್ ಗೊತ್ತಿರೋದನ್ನ ನಾನು ಹೇಳಿದೀನಿ, ತಪ್ಪಾಗಿದ್ರೆ ಇದನ್ನ ತಗೊಂಡು ಹೊಡೀರಿ. ಕಾನೂನು ಪ್ರಕಾರ ತಪ್ಪಾಗಿದ್ರು ಸ್ವಲ್ಪ ಮನುಷ್ಯತ್ವದಿಂದ ನೋಡಿ. ದೊಡ್ಡ ಜಾಗದಿಂದ ಫೋನ್ ಬರ್ಸೋದು ಬೇಡ ಅಂತ ನೋಡ್ತಿದ್ದೀನಿ. ಮಾತಾಡದಲ್ಲೇ ಹೋಗಿ, ಇಲ್ಲಾಂದ್ರೆ ಅದನ್ನು ನೋಡ್ತೀರಾ? ಫೋನ್ ಮಾಡಿದ್ರೆ ನಿಮ್ ಸ್ಥಿತಿ ಏನಾಗುತ್ತೆ ನೋಡ್ತೀರಾ? ಹೋಗಮ್ಮ ಹೋಗಿ. ಸರಿ ಬರ್ತೀವಿ. ಹೇ ಹೋಗ್ರೆ, ಹೋಗಿ ಕೆಲಸ ನೋಡಿ ಹೋಗಿ. ನನ್ ಕೈಯಲ್ಲಿ ಇದಾಗಲ್ಲ, ನೀವ್ ಕೊಡೋದ್ ಕೊಡಿ, ನಾನ್ ಮನೆಗೆ ಹೋಗ್ಬೇಕು. ಅಯ್ಯೋ ಅವಸರ ಬಿಡ್ಬೇಡ ಕಣೆ, ಏನಾಯ್ತು? ಇಲ್ಲ ನಾ ಬೇಡ, ಏನೋ ಆಸೆ ಪಟ್ರಿ ಅಂತ ಕರೆದ್ರಿ, ಮನೇಲಿ ಕೂಡ ಸುಳ್ಳು ಹೇಳೆ ಬಂದಿದ್ದೀನಿ. ಇಲ್ಲಿ ನೋಡು, ಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚಿ ಕೊಡಿಸ್ತೀನಿ, ಅಡ್ಜಸ್ಟ್ ಮಾಡ್ಕೋ. ನಾನು ನೋಡ್ತಾ ಇದ್ದೀನಿ, ನಿಲ ತರ ನಗು ಅಂತಾರೆ, ನಿಲ ತರ ಮಾತಾಡು ಅಂತಾರೆ, ನಿಲ ತರ ನಡಿ ಅಂತಾರೆ, ಅದು ಕೂಡ ಪರವಾಗಿಲ್ಲ. ತಪ್ಕೊಂಡು ಆ ಮನುಷ್ಯ ನಿಲ ವಾಸನೆ ಬರ್ತಿಲ್ಲ ಅಂತಾನೆ, ನಾನೇನ್ ವಾಸನೆ, ನಾ ಬರ್ತಿದ್ದೀನಿ. ಏನ್ ರಾಣಿ, ಅವ್ರ ಬಗ್ಗೆ ಗೊತ್ತಿಲ್ವಾ ನಿನಗೆ? ಸ್ವಲ್ಪ ಜನಕ್ ಮುಖ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ ದೇಹ ಇಷ್ಟ ಆಗುತ್ತೆ, ಇವ್ರಿಗೆ ನಿಲಾನ್ ಇಷ್ಟ ಆಗಿದೆ. ನಿನ್ ಹೆಂಡತಿ ಮನ್ಸಲ್ಲಿ ರಾಜ್ಕುಮಾರ್ ನಾನ್ ನೆನ್ಸ್ಕೊಂಡು ನಿನ್ ಜೊತೆ ಮಲಗ್ತಾಳೆ, ಆತರ ನನ್ನಿಂದ ಸಾಧ್ಯ ಇಲ್ಲ. ಏನವಳು ತುಂಬಾ ಮಾತಾಡ್ತಾ ಇದ್ದಾಳೆ. ಬಂದ್ಬಿಡ್ತೀನಿ ಯಜಮಾನ್ರ. ಇದೇನ್ ಒಳ್ಳೆ ತಲಕಾಯಿ ಕಟ್ಟೋಯ್ತು. ಏನಣ್ಣ ಕರ್ದೆ? ಏನು ಅವಳು ಸರಿಯಾಗಿ ಬರಲ್ವಾ? ಏನಣ್ಣ ನೀವು ಅವಳ ಹತ್ರ ಹೋಗಿ ನಿಲಾ ಕತೆ ಹೇಳಿದ್ರ? ರಾಣಿಗೆ ಏನ್ ಕೋಪ ಅಂದ್ರೆ ನನ್ನ ಹತ್ರ ಇಲ್ದಿರೋದು ನಿಲಾ ಹತ್ರ ಏನಿದೆ ಅಂತ ಕೇಳ್ತಾಳೆ. ಏನಿದ್ರು ಅವಳು ಒಬ್ಳು ಕೆಲಸ ಮಾಡವಳು ತಾನೆ. ಅದ್ರಲ್ಲೇ ಕಣ ವಿಷಯ ಇರೋದು, ಇವರೆಲ್ಲ ಇದ್ರಲ್ಲಿ ಬೆರ್ತೋಗಿದ್ದಾರೆ. ನನ್ನ ನಿಲ ಮನೆ ದೀಪ ಕಣ, ಅವಳ ಹೆಸರು ಹೇಳಿದ್ರೆ ಒಂದ್ ಕಿಕ್ ಕಣ. ಸರಿ ಇವಾಗ ಅವಳು ಎಲ್ಲಿದ್ದಾಳೆ? ಅವಳು ಇವಾಗ ಬೇಡ ಅಣ್ಣ. ಏಯ್ ಎಲ್ಲಿದ್ದಾಳೆ ಹೇಳೋ ಅಣ್ಣ. ಬೇಡ ಅಂದ್ರೆ ಬಿಟ್ಬಿಡಿ. ಏಯ್ ಎಲ್ಲಿದ್ದಾಳೆ ಹೇಳೋ. ಸರಿ ಹೇಳ್ತೀನಿ. ಬರ್ಲಿಲ್ವಲ್ಲೋ, ಜಾಗ ಬದಲಾಗಿ ಬಂದಿಯೇನೋ? ಅವಳು ಇಲ್ಲಿ ಬಂದೆ ಬಸ್ ಹತ್ತದ್ ಪಾಂಡಿ, ಸ್ವಲ್ಪ ಇರು ಬರ್ತಾಳೆ. ಸರಿ ಒಂದು ಮಾಡು, ನಾನು ಅಂಗಡಿಗೆ ಹೋಗ್ಬಿಟ್ಟು ಒಂದು ದಮ್ ಹೊಡ್ಬಿಟ್ಟು ಬರ್ತೀನಿ, ಅವಳು ಬಂದ್ಮೇಲೆ ಒಂದು ಕೂಗು ಹಾಕು. ಏ ಪಾಂಡಿ ನೀನು ಬರೋ ಟೈಮ್ ಆಯ್ತು, ಬರ್ತಾಳೆ. ಹುಡುಕಪ್ಪ ಅವಳು ಬಂದ್ಮೇಲೆ ನಾನು ಬರ್ತೀನಿ. ಅಣ್ಣ ಮೂಸಂಬಿ ಕಿಲೋ ಎಷ್ಟು? ಪಕ್ಕದಲ್ಲಿ ಎಲ್ಲಾದರೂ ಹೋಗಿರ್ತಾಳ, ಅವಳನ್ನ ನಾನು ಇಲ್ಲೇ ಎಲ್ಲ ನೋಡಿದ್ದು. ಏನಿಲ್ಲ, ನಿನ್ನ ಎದುರು ನೋಡ್ಲಿಲ್ಲ ಇಲ್ಲಿ, ಹೇಗಿದೀಯಾ? ನೀವ್ ಹೇಗಿದ್ದೀರಾ? ಮಾತಾಡ್ತಾ ಇದ್ರೆ ಅಂದ್ರೆ ನನ್ನ ಲವ್ ಸಕ್ಸಸ್ ಆದಂಗೆ. ಏನಿವನು ಕುರಿ ಕಳ್ಕೊಂಡು ಅಂತಾರೆ ನಿಂತ್ಕೊಂಡಿದ್ದಾನೆ? ಏನು ಹುಡುಗಿ ಬರ್ಲಿಲ್ವಾ ಇನ್ನು? ಏಯ್ ನೀ ಹುಡುಗಿ ಬಂದ್ಲೋ ಇಲ್ವಪ್ಪ, ನಾನೇ ಒಂದು ಮೀಟಿಂಗ್ ಮುಗಿಸ್ಬಿಟ್ಟು ಬಂದ್ಬಿಟ್ಟೆ. ನೀನು ಇವಾಗ ಮಾತಾಡ್ತಾ ಇದೆಯಲ್ಲ, ಆ ಹುಡುಗಿನೇ ನಾನು ಲವ್ ಮಾಡ್ತಿರೋದು. ಯಾವ ಹುಡುಗಿ? ನಾನು ಮಾತಾಡ್ತಿದ್ದೇನೆ ಆ ಹುಡುಗಿನ. ಹೌದು. ಏಯ್ ಆ ಹುಡುಗಿ ಸರಿ ಬರಲ್ಲ, ಬಾ ಹೋಗೋಣ. ಏನ್ ಪಾಂಡಿ ಹೇಳ್ತಿದ್ಯಾ? ಏಯ್ ನನಗೆ ಹಿಡಿಸ್ಲಿಲ್ಲ, ಬಾ ಹೋಗೋಣ. ಇಷ್ಟ ಆಗ್ಲಿಲ್ವಾ? ಯಾಕೆ ಪಾಂಡಿ, ಚೆನ್ನಾಗಿದ್ದಾಳಲ್ವಾ? ಏಯ್ ಬೇಡ ಬಿಟ್ಬಿಡು, ಬೇರೆ ಹುಡುಗಿ ನೋಡೋಣ, ಬಾ ಹೋಗೋಣ. ಹೇಳ್ತಾ ಇದ್ದೀನಲ್ವಾ ಆ ಹುಡುಗಿ ಬೇಡ, ಬಾ. ಪಾಂಡಿ ಏನಿದು ಹೀಗೆ ಹೇಳ್ತಾ ಇದ್ದಾನೆ? ಬಾಲ ನೀನ್ ಯಾಕೆ ಟೆನ್ಷನ್ ಆಗಿದೀಯಾ? ಇಲ್ಲಿ ನೋಡು,
ಆ ಹುಡುಗಿಗೆ ಪಾಂಡಿ ಸ್ವಂತವನಾಗಿರ್ಬೋದು, ಇಲ್ಲ ಆ ಹುಡುಗಿ ಬೇರೆ ಯಾರನ್ನ ಅವ್ರದ್ದು ಪ್ರೀತಿಸ್ತಿರ್ಬೋದು. ಒಂದ್ ವೇಳೆ ಆ ಹುಡುಗಿನೇ ಪಾಂಡಿ ಮದುವೆ ಆಗಬೇಕು ಅಂದ್ಕೊಂಡಿರ್ಬೋದು. ಇಲ್ಲೋಡು, ನೀನು ಏನು ಯೋಚನೆ ಮಾಡಬೇಡ, ನಾಳೆ ನಿನ್ ಜೊತೆಲಿ ಬರ್ತೀನಿ, ಆ ಹುಡುಗಿ ಹತ್ರ ಮಾತಾಡ್ತೀನಿ. ಅದೆಲ್ಲ ಬೇಡ, ಮೈಸೂರು ರೋಡ್ ಎಲ್ಲ ಸರಿಯಾಗಿದೆ, ಅದೇನಂತ ಹೋಗಿ ನೋಡೋಕೆ. ನಾಳೆ ಮುತ್ತು ನೀನೇನ್ ಮಾಡ್ತೀಯ ಅಂದ್ರೆ ಯಜಮಾನ್ರೆ ಬಾಯ್ ಮಾತಾಡಕ್ ಆಗಲ್ಲ ಯಜಮಾನ್ರೆ, ಬಿಚ್ಚರ ಹಾಕಿ. ಅಯ್ಯ ನನಗ್ ಕಿವಿ ಕೇಳಲಯ್ಯ, ನೀನ್ ಬೇರೆ ಜಾಗಕ್ಕೆ ಹೋಗಪ್ಪ. ಹೋಗಲಿ ಹೋಗೋ ಭಗವಂತ ಬಾಯ್ಕೊಟ್ಟ ಮಾತಾಡಕಂತ ನಾನೇನೋ ಬಿಟ್ಟೆ. ಭಿಕ್ಷ ಕೊಬ್ ನೋಡ್ದ? ಹೌದಣ್ಣ. ಏ ಪಾಂಡಿ ಒಳ್ಳೆ ಟೊಮೆಟೊ ಏನ್ ನಡೀತದೆ ಅಲ್ಲಿ? ಕೌಂಟಿಂಗ್ ಮಾಡ್ತಾ ಇದೀನಿ ಅಣ್ಣ. ಕೌಂಟಿಂಗ ಕರೆಕ್ಟಿಂಗ ಇಲ್ಲ, ಅವ್ ನಿಂತ್ಕೋಬಾರ್ದು ಅಷ್ಟೇ ತಾನೆ. ಅದೇ ಅರ್ಥ ಮಾಡ್ಕೋ, ಒಳಗಡೆ ಹೋಗು. ಇವಳು ಬೇಗ ಸ್ನಾನ ಮಾಡಿದಾಳೆ, ಘಮಘಮ ವಾಸನೆ. ಬಾಲ ಮುತ್ತು, ನನ್ನ ಗಾಡಿಗೆ ಲೋಡ್ ಮಾಡಾಯ್ತು, ಒರಿಜಿನಲ್ ಬಿಲ್ ಹಾಕು. ಆಗ್ಲೇ ಮೈಸೂರ್ ಮೂರ್ತಿ ಕಾಸು ಕೊಡ್ತಾನೆ. ಮಾಮ ಹತ್ರ ಕೊಟ್ಟಿದ್ದೀನಿ, ಹೋಗಿ ತಗೋ. ಯಾಕಪ್ಪ ಇಷ್ಟೊಂದು ಕೋಪ? ಸರಿ ನಾಗರಾಜಣ್ಣ, ಯಾಕೆ ಹುಡುಗ ತುಂಬಾ ಕೋಪ ಹೋಗಿದ್ದಾನೆ? ಅದಕ್ಕೆ ಕಾರಣ ನೀನು ಕಣ. ನಾನ ಅವನ್ನ ಬೇಡದೆ ಟೆನ್ಷನ್ ಮಾಡ್ಬಿಟ್ಟೆ. ನಾನೇನು ಟೆನ್ಷನ್ ಮಾಡಿದೆ? ಏಯ್ ಹ್ಮ್, ನೀನು ಮದುವೆ ಮಾಡ್ಕೊಳ್ಳದೆ ಎಲ್ಲ ಜಾಗಿರ್ದಲ್ಲೂ ಮೇಯವನು. ಹಾ, ಆದರೆ ಬಾಲ ಆಗಿಲ್ಲ ಕಣ. ಆ ಹುಡುಗಿನ ಜೀವಕ್ಕೆ ಜೀವಕ್ಕಾಗಿ ಪ್ರೀತಿಸ್ತೇನೆ, ಸಾಧ್ಯವಾದರೆ ಅವರಿಬ್ಬರು ಸೇರಿಸು. ಮದುವೆ ಅಂತಾನೆ ತೀರ್ಮಾನ ಮಾಡಿಬಿಟ್ರಾ? ನಿಮಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ಏ ಬಾಲ ಬಾ ಹೋಗೋಣ. ಎಲ್ಲಿಗೆ? ಆ ಹುಡುಗಿ ನಿಂಗೆ ಬೇಕಲ್ವಾ? ಹೌದು. ಹಾಗೆ ನನ್ನ ಜೊತೆ ಬಾ, ನೋಡ್ತೀವಿ ಮಾತಾಡ್ತೀವಿ. ಬೇಡ ಪಾಂಡಿ, ಆಟಾಡ್ಬೇಡ. ಯಾಕಪ್ಪ ಆಟಾಡ್ಲಿಲ್ಲ? ಇಟ್ಸ್ ನಾಟ್ ಗೇಮ್, ರಿಯಲಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬಾ ಹೋಗೋಣ. ಬಾಲ ಅವನ್ ತಾನು ಕರೀತಾನಲ್ಲ, ಅವನ ಜೊತೆಲಿ ಹೋಗು, ಹಾಗಾದ್ರೆ ತಾನೇ ಈ ಸಮಾಚಾರಕ್ಕೆ ಒಂದು ತೀರ್ಮಾನ ಬರುತ್ತೆ. ನೋಡು ಅಣ್ಣನೇ ಹೇಳಿದ್ರು. ಇಲ್ಲ ಮಾಮ, ಈಗ ಹೋದ್ರೆ ರಾತ್ರಿ ಆಗುತ್ತೆ, ಬೆಳಗ್ಗೆ ಹೋಗಿ ನೋಡೋಣ. ಏಯ್ ರೋಡ್ ಅದೊಂದು ತೀರ್ಮಾನ ಮಾಡಿದ ಮೇಲೆ ರಾತ್ರಿ ಆದ್ರೆ ಆಗಲಾದ್ರೆ? ಇಬ್ರು ಅರ್ಥ ಆಗದೆ ಹಂಗೆ ಮಾತಾಡ್ತಾರೆ, ಅವಳನ್ನ ರಾತ್ರಿ ಮಾತ್ರ ನೋಡಬಹುದು. ಯಾವಾಗ ನೋಡಿದ್ರೆ? ಏನು ನೋಡ್ಬೇಕು, ಇಬ್ರು ಓಡ್ರಪ್ಪ. ಹೋಗು ಹೋಗು, ಗಾಡಿ ಹತ್ತು ಗಾಡಿ ಹತ್ತು. ಈಗ ನೋಡಕ್ ಆಗುತ್ತಾ? ಅಲ್ಲ ಪಾಂಡಿ, ಹುಡುಗಿ ವಿಚಾರ ಅಲ್ವಾ, ರಾತ್ರಿ ಹೊತ್ತು ಹೋದ್ರೆ ಸರಿ ಬರುತ್ತಾ? ಹ್ಮ್, ಸರಿಯಾಗಿ ಬರುತ್ತೆ. ಮತ್ತೆ ಪಾಂಡಿ, ಆ ಹುಡುಗಿ ಹೆಸರೇನು? ನಿಲ್ಲ, ಅದಕ್ಕೆ ರಾತ್ರಿ ನೋಡಕ್ ಕರ್ಕೊಂಡು ಹೋಗ್ತಿದ್ಯಾ? ಏನ್ ಪಾಂಡಿ, ನಿಲ್ಲ ನಿಂಗೆ ತುಂಬಾ ಪರಿಚಯನಾ? ಏಯ್ ಸರಿ ಸರಿ, ಟೆನ್ಷನ್ ಆಗ್ಬೇಡ. ಮತ್ತೆ ಪಾಂಡಿ, ಏನಾ ಅವ್ರಪ್ಪ ಏನ್ ಕೆಲಸ ಮಾಡ್ತಾರೆ? ಅಣ್ಣ ತಮ್ಮ ಎಲ್ಲ ಇದಾರಾ? ಕೊಡೋದಕ್ಕೆ ಒಪ್ಕೋತಾರ? ಜಾತಿ ಮತ ಎಲ್ಲ ನೋಡ್ತಾರ? ನಿನ್ನೇ ಕೇಳ್ತಿರೋದು ಪಾಂಡಿ, ನೀನೇ ಅಲ್ವಾ ತೋರಿಸಿನಿಂದ ಕರ್ಕೊಂಡು ಹೋಗ್ತಿರೋದು? ಯಾಕೆ ಟೆನ್ಷನ್ ಆಗ್ತಿದೆ? ಸರಿ ಟೆನ್ಷನ್ ಇಲ್ಲದೆ ಹೇಳ್ತೀನಿ ಬಾಲ. ಟ್ರೈನಲ್ಲಿ ಹೋಗೋರು ಬಸ್ ಸ್ಟ್ಯಾಂಡ್ನಲ್ಲಿ ಟಿಕೆಟ್ ತಗೊಳ್ಳೋದನ್ನ ನೋಡಿದ್ಯಾ? ಅರ್ಥ ಆಗಲಿಲ್ಲ ಪಾಂಡಿ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಅಲ್ಲೇನು ಟಾರ್ಚ್ ಲೈಟ್ ಹಾಕ್ತಿದ್ರೆ? ನಮ್ಮ ಹೆಡ್ಲೈಟು ವೀಕು, ಹೆಲ್ಪ್ ಮಾಡ್ತಾ ಪಾಂಡಿ. ಆ ಹುಡುಗಿ ಇದ್ದಾಗಿದ್ದಾಳೆ? ಆ ಹುಡುಗಿ ಥರ ಅಲ್ಲ, ಆ ಹುಡುಗಿನೇನೆ. ಏನ್ ಪಾಂಡಿ ಮುಖದ ಲೈಟ್ ಹಾಕೋದು? ಅವಳು ಕಸಬು. ಕಸಬಾ? ಹ್ಮ್. ಬೆಳ್ಳೆ ತೋರಿಸ್ತದಳ? ಅದು ರೇಟು. ಲೇ ಇಳಿಯೋ, ಇಳಿದ ದೈವಿಕ ಪ್ರೇಮ ತಿಳಿಯುತ್ತೆ. ನೋಡಿದ್ಯಾ ನೀ ಲವ್ ಮಾಡಿದ ಹುಡುಗಿ ಎಲ್ಲಿದ್ದಾಳೆ ಅಂತ? ತುಂಬಾ ಜಾಸ್ತಿ ಏನಿಲ್ಲ, 100 ರೂಪಾಯಿ ಅಷ್ಟೇ. ಜಾತಿ ಕೇಳಿದ್ಯಲ್ಲ, ಜಾತಿ ಮತ ನೋಡೋದಿಲ್ಲ, ಎಲ್ಲ ಮತನೂ ಸಮ್ಮತ. ಯಾಕಪ್ಪ ಶಾಕ್ ಆದೆ? ಹೈವೇ ಐಟಮ್ ಕಣ. ಬಾ, ಏಯ್ ಇವತ್ತು ನಿನ್ ಪ್ರೀತಿ ಒಂದು ನಿರ್ಧಾರಕ್ಕೆ ಬರುತ್ತೆ. ನೀಲ ಕರ್ಕೊಂಡು ಹೋಗು. ಅಣ್ಣೆ ನೀವು ಮುಕ್ತಾಯ ಮಾಡೋಷ್ಟ್ರಲ್ಲಿ ನಾನೊಂದ್ಸಲ ಓಡ್ಬೋದು. ಹೋಗ ಹೋಗ ಹೋಗ, ಅವನೇ ಯೋಚಿಸ್ತಾ ಇದ್ದಾನೆ, ಇವನ್ ಬೇರೆ ಮಧ್ಯೆ. ನೀಲ ಹುಡುಗ ಹೊಸಬ ನಿನ್ನ ನಾನು ಲವ್ ಮಾಡ್ತಾನಂತೆ. ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಸರಿಯಾಗಿ ಅರ್ಥ ಮಾಡಿಸು. ಹೋಗು ಕರ್ಕೊಂಡು ಹೋಗು. ಬಾ ಹೋಗೋಣ. ಬಾಲ ಮೊದ್ಲು ದುಡ್ಡು ಕೊಟ್ಬಿಡಪ್ಪ, ಇವನಿಗೆ ಅರ್ಥ ಆಗ್ಬಿಡುತ್ತೆ. ನಾನೇನು ಮಾಡೋದು ಇವಾಗ? ಹ್ಮ್, ಎಲ್ಲಿ ಆ ಆಂಧ್ರದ ಹುಡುಗಿ ಮಂಜುಳ? ಬಾರೆ ಬಾರೆ, ಏನೆಲ್ಲ ಗೊತ್ತಿದೆ. ಬಾರೆ ಬಾರೆ, ಕಾಣಿಸ್ತಾನೆ ಇಲ್ಲ. ಬಾರೆ ಬಾರೆ, ಯಾವ್ದಾದ್ರೆ ಏನಂತೆ. ಎಂಜಾಯ್, ಕುತ್ಕೋ. ರವಿಕೆ ಬಿಚ್ಲ್ಯಾ ಇಲ್ಲ ನೀನು ತೆಗಿತೀಯಾ? ಕೆಲವರಿಗೆ ರವಿಕೆ ಅವರೇ ಬಿಚ್ಚೋದು ಇಷ್ಟ, ನಿನಗೇಗೆ? ಬೇಡ. ಏನು ಬೇಡವಾ?
ನಾನು ಇಷ್ಟ ಆಗ್ಲಿಲ್ವಾ? ಆಸೆಪಟ್ಟು ನಾನೇ ಬಂದೆ? ಇಲ್ಲ, ಇದು ಬೇಡ. ತಗ ಇಟ್ಕೋ, ನೀನ್ ಕೊಟ್ಟ ಹಣ. ನೀನು ಇಟ್ಕೋ. ನಿನ್ ಜೊತೆ ಮಲಗೋಕೆ ಹಣ ತಗೊಂಡೆ, ಓಸಿಯಾಗೆ ಬೇಡ. ನೀನ್ ಯಾಕೆ ಕೆಲ್ಸಕ್ಕೆ ಬಂದೆ? ಇಲ್ಲಿ ಬರೋ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆನೇ ಇದು. ನೀನೇನು ಹೊಸದಾಗಿ ಕೇಳಿಲ್ಲ. ಯಾಕೆ ಬಂದಿದ್ವಿ ಅಂತ ಗೊತ್ತಿಲ್ಲದೆ ಪ್ರಶ್ನೆ ಕೇಳ್ತಾನೆ. ಏ ಪಾಂಡಿ, ನೀನು ಬೇಡ ಅಂತ ಹೇಳಿದ್ದು ನ್ಯಾಯ ಕಣೋ? ಏ ನಾಗರಾಜ, ಇದು ಸೂರ್ಯ. ಸೂರ್ಯೋನ? ಏಯ್, ನೀ ಮೊದಲು ಮಾತಾಡ್ತಾ ಇಲ್ಲ, ಬೇಕು ಅಂತ ಮಾತಾಡ್ತಾ ಇದೀಯ. ಇದಕ್ಕಾಗ್ತಾನೆ ನಿನ್ನನ್ನು ದೂರ ಇಡ್ಬೇಕು ಅನ್ನೋದು. ಏ ಬಾಲ, ಆ ನಿಲ ಹತ್ರ ಹೋದ್ಯಲ್ಲ, ಹೇಗಿತ್ತು? ಸೂಪರ್ ಆಗಿತ್ತ? ಏನ್ ಹೀಗ್ ನೋಡ್ತಾನೆ? ಏನು ನಡೆದಿಲ್ಲ ಅಂತ ಕಾಣಿಸುತ್ತೆ. ಏ ಅಳಿಯ, ಆ ಹುಡುಗಿ ನಿನಗೆ ಸರಿಯಾಗೋದಿಲ್ಲ, ನೀನು ಅವಳನ್ನ ಮರ್ತು ಬಿಡು. ಹೇಳ್ಬಿಟ್ರಪ್ಪ. ಏ ಬಾಲ, ಕೆಲವು ಸತಿ ಲೆಕ್ಕ ತಪ್ಪಾಗ್ಬಿಡುತ್ತೆಪ್ಪ. ಅವಳನ್ನ ಮರೆಯೋದಕ್ಕೆ ನಾನೊಂದು ಔಷಧಿ ಹೇಳ. ಮಾತಾಡ್ದಲೆ ಒಂದ್ಸತಿ ಅವಳ ಹತ್ರ ಹೋಗಿ ಮ್ಯಾಟರ್ ಮುಗಿಸ್ಬಿಡು. ಆಮೇಲೆ ಲವ್ ಮುಗ್ದೋಗುತ್ತೆ, ನೀನು ಸರಿಯಾಗ್ಬಿಡ್ತೀಯ. ನಿಂತಹ ದೇಹ ಕಾಸೆ ಪಡೋನಲ್ಲ ಕಣೋ, ಮನಸ್ ಕಣೋ, ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಅಳಿಯ, ಅಳಿಯ, ಏಯ್ ಆ ಸಿಗರೇಟ್ ಕೊಡು. ಅವನು ಹೊಡೆದ್ಬಿಟ್ಟು ಹೋಗ್ತಾ ಇದ್ದಾನೆ, ನೀನು ನೋಡ್ತಾ ಇದೀಯಾ? ಏ ನಿನ್ನೆಲ್ಲ ಚಪ್ಪಲಿ ಹೊಡಿಬೇಕು. ನಿನಗೆ ಅವತ್ತು ಬಿಡಬೇಕಾಗಿತ್ತು, ಓದೆ ಅವತ್ತೇ ಹೇಳಿದೆ ನಾನು. ಬೀಜ ಕಣೆ, ವಿಷ ಜಾಸ್ತಿ, ಮುಖಕ್ಕೆ ತಾಗ್ತೆ ನೋಡ್ಕೋ. ಏನ್ ಮಾಡೋದು, ಇದೇ ಉಸಿಲ್ ಸಿಗತ್ತೆ, ಇದ್ ಹಾಕಿದ್ರೆ ಅಳಿಯದೇ ಇರೋದು. ಬಜಾರ್ಗೆ ಹೋಗೋಣ. ದನಕ್ಕ ಒಂದ್ ಪಾರ್ಟಿ ಬಂದಿದೆ, ಬಸ್ ಹಿಡಿಬೇಕು. ಬಸ್ ಹಿಡಿಯೋ ಅಷ್ಟು ನನ್ನ ಹತ್ರ ಯಾವ ಬ್ಯಾಗ್ ಇದೆಯೇ? ಏನಕ್ಕ ಕಿಂಡಲ್ಲ, ಏನ್ರೇ ಹಗ್ಲಲ್ಲೇ ಅಲಂಕಾರ? ಏನು ಹಗ್ಲು ಡ್ಯೂಟಿನಾ? ಹೌದು, ಪಾರ್ಟಿಗೆ ತುಟಿ ಕೆಂಪಾಗಿರ್ಬೇಕಂತೆ, ಆಗ್ಲೇ ಮೂಡ್ ಬರತ್ತಂತೆ. ಅದಕ್ಕೆ 10 ರೂಪಾಯಿ ಸೇರ್ಸ್ಕೊಡ್ತಾನಲ್ವಾ. ನಮ್ ಸ್ಥಿತಿಗೆ ಲಿಪ್ಸ್ಟಿಕ್ ಎಲ್ಲ ತಗೊಳಕ್ಕಾಗತ್ತಾ? ಹಾಗಾಗಿ ಈ ಸಿಗರೇಟ್ ನಲ್ಲಿರೋ ಕೆಂಪಣ್ಣ ಒರೆಸ್ತಿದ್ದೀನಿ. ಎಲ್ಲ ಒಟ್ಟಿಗೆ ಕುಟ್ಕೊಂಡಿರೋ ಆಗಿದೆ, ಎಲ್ಲಾರನ್ನೂ ಸೇರಿಸಿ ಒಟ್ಟಿಗೆ ತಗೊಂಡಿರೋ ಆಗಿದೆ. ಏ ದನ, ನಿನ್ಗೆ ಗಿರಾಕಿ ರೆಡಿ ಆಗಿದೆ, ಹೊರಡು ಹೊರಡು. ಹೊರಟೆ ಪಳ್ಳಿ. ಆಮೇಲೆ ತಗೊಳ್ಳೋ ದುಡ್ಡಲ್ಲಿ ಅರ್ಧ ನಮಗ್ ಬಂದ್ಬಿಡ್ಬೇಕು, ಗೊತ್ತಾಯ್ತಾನೆ? ಯಾಕೆ, ಅವ್ನ ನನ್ನ ಹತ್ರ ಸುಲಿತಾನೆ, ನಾನು ಅವನ ಹತ್ರ ಹಣ ತಗೊಳ್ತೀನಿ, ನಿನ್ಗೆ ಯಾಕೆ ಅರ್ಧ ಹಣ ಕೊಡ್ಬೇಕು? ಹಾಗ ಹೇಳಕ್ಕ, ರಾಜಕೀಯದಿಂದ ಹಿಡಿದು ಅಕ್ಕಿ ಮಾರದಲ್ಲಿ ಎಲ್ಲಾದ್ರಲ್ಲೂ ನಮ್ಗೆ ಅರ್ಧ ಅರ್ಧ ಬಂದ್ಬಿಡ್ಬೇಕು. ನಮಗ್ ಮಾತ್ರ ಬರೋದ್ ಬರ್ಲಿಲ್ಲ ಅಂತ ಇಡ್ಕೋ. ನೀನು ವ್ಯಾಪಾರನೇ ಮಾಡಕ್ಕಾಗಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀನ, ಎಲ್ಲಾರ್ಗು ಏಡ್ಸಿದೆ ಅಂತ ಸುಳ್ಳು ಹಬ್ಬಿಸ್ಬಿಟ್ಟು ವ್ಯಾಪಾರ ಮಾಡ್ತೀನಿ. ಬಾಯ್ ತೆಗದ್ ನೋಡು, ಒಡೆದು ಹಾಕ್ಬಿಡ್ತೀನಿ. ನನ್ ಕೆಲ್ಸ ಅಂದ್ರೆ ಅಷ್ಟೊಂದು ಕೇವಲನಾ? ಅಯ್ಯಮ್ಮ, ನೀನ್ ದುಡ್ಡೇ ಕೊಡ್ಬೇಡ, ಕೈ ಬಿಡಮ್ಮ ಸಾಕು. ಅಕ್ಕಿನ ಹಾರ್ಲಿಕ್ಸ್ ಕೊಡದಲ್ಲೇ ಕುಟುಂಬ ಕಟ್ಟಬಾರ್ದು ಮಾಡ್ಬಿಡ್ರಪ್ಪ. ಇನ್ನು ನಿಲ್ತಾ ಇಲ್ಲ. ನೀನ್ ಹೋಗು. ನಾನಾ? ಅವಳ್ ಬೇಡ್ವಾ? ಇಲ್ಲ ಬೇಡ. ಏನೇನ್ ನನ್ನ ಕೂಗ್ತಿದ್ದಾನೆ? ನೀನ್ ಯಾವಾಗ್ಲೂ ಅವಳನ್ನ ಆಸೆ ಪಟ್ಟೆ ಬರ್ತೀಯಾ, ಇವತ್ತೇನು ನನ್ ಬಗ್ಗೆ ಆಸೆ ತೋರಿಸ್ತಿದ್ಯಾ? ಏನಯ್ಯ ಕಣ್ ಕಣ್ ಬಿಟ್ಕೊಂಡ್ ನೋಡ್ತಿದ್ಯಾ? ಫಸ್ಟ್ ಟೈಮಾ? ನೋಡಿದ್ರೆ ತಿಂದ್ ಬಿಸಾಕ್ಬಿಡ್ತಾರೆ.
ನೀನೇನ್ ಇಷ್ಟು ದೂರ ಬಂದ್ಮೇಲೂ ಸುಮ್ನೆ ಕೂತಿದ್ಯಾ? ಬೇಡ, ನಾನ್ ಸಸ್ಯಹಾರಿ. ತಾಯಿ ಹಾಲು ತಾವರೆಯಿಂದನ ಬರುತ್ತೆ, ಎಲ್ಲ ಅಸಹ್ಯನೇ. ಒಳ್ಳೆ ಮನುಷ್ಯನು ಒಬ್ನೇ ಇದ್ರೆ ಮೃಗ ಆಗೋಗ್ತಾನೆ. ತಗೋ, ಇಟ್ಕೋ. ಬೇಡ ಹೋಗಯ್ಯ, ಮಲ್ಕೊಳ್ದೆ ನನ್ ಹಣ ತಗೊಳಲ್ಲ. ಆ ಹುಡ್ಗಿ ಯಾಕೆ ಕೆಲ್ಸಕ್ ಬಂದಿರೋದು? ಯಾವ ಹುಡ್ಗಿ? ನಿಮ್ ಜೊತೆ ನಿಂತಿದ್ಲಲ್ಲ ಆ ಹುಡ್ಗಿ. ಯಾರು? ನಿಲಾನಾ? ಹೌದು. ಓ, ನೀನ್ ಅವಳ ಪುರಾಣ ಕೇಳೋದಕ್ಕೆ ಅಂತಾನೆ ಬಂದ್ಯಾ? ಅರ್ಥ. ಹೌದು ಹೌದು. ನೀನೇನಾದ್ರು ಪತ್ರಿಕೆ ಅವನಾ? ಹೈವೇಲಿ ರೆಡ್ ಲೈಟು, ತಪ್ಪು ತಪ್ಪು, ಟಾರ್ಚ್ ಲೈಟ್ ಅಂತ ಸುದ್ದಿ ಹಾಕಿ ಹಣ ಮಾಡೋಕ್ ಬಂದಿದ್ಯಾ? ಇಲ್ಲ, ನಾನು ಪತ್ರಿಕೆಗಾರ ಅಲ್ಲ. ಬೇರೆ ಏನು? ಸಂಬಳ ಕೂಡ ಸಿಗ್ಲಿಲ್ಲ. ಕವಿತಾ, ಏನ್ ಆರಾಮ್ಸೆ ಇಲ್ಲ? ಯಾಕೆ ಬಂದವನ್ಗೆ ನೀಲಾ ಯಾಕೆ ಈ ಕೆಲ್ಸಕ್ಕೆ ಬಂದಿದ್ದಾಳೆ ಅಂತ ತಿಳ್ಕೊಂಬೇಕಂತೆ. ಅರಿತು, ಬೇರೆ ಎಸ್ ಐ ಬಂದಿದ್ದಾರೆ, ಅವ್ರಿಗೆ ನೀನೇ ಬೇಕಂತೆ. ನಮ್ಮ ಪರಿಸ್ಥಿತಿನ ಅವ್ರಿಗೆ ಸರಿಯಾಗಿ ಹೇಳು, ಇಲ್ಲಾಂದ್ರೆ ಸ್ಟೇಷನ್ ಇರೋ ಎಲ್ಲಾ ಕೇಸನ್ನು ಪೂರ್ತಿಯಾಗಿ ನಮ್ಮೇಲೆ ಹಾಕ್ಬಿಟ್ಟು ನಮ್ಮನ್ನು ಒಳಗೆ ತಳ್ಳಿಬಿಟ್ಟು ನಮ್ಮನ್ನು ಕಂಪ್ಲೀಟ್ ಆಗಿ ಖಾಲಿ ಮಾಡ್ಬಿಡ್ತಾರೆ. ಹೊರಡು ಹೊರಡು, ಬೇಗ ಬೇಗ. ಇವತ್ತಿನೇ ಚೆನ್ನಾಗಿಲ್ಲ. ಇಲ್ಲಿ ಯಾತಕ್ಕೆ ಬರಬೇಕು ಅಂತ ಗೊತ್ತಿಲ್ದಲೇನೆ ಹೊಸ ಪ್ರೊಡ್ಯೂಸರ್ ತರ ಕತೆ ಕೇಳ್ತಾನೆ ನೋಡಿ. ಇಲ್ಲಿ ಏನಪ್ಪ, ಎರಡು ದಿವಸದಿಂದ ಬರ್ತೀಯ, ಏನು ಮಾಡ್ತಾ ಇಲ್ಲ. ಅಷ್ಟೇ ಅಲ್ದಲ್ಲೆ ಆ ನಿಲ ಹತ್ರ ಹೋಗ್ಬಿಟ್ಟು ಸ್ವಂತದವ್ರು ಯಾರು ಅಂತೆಲ್ಲ ಕೇಳ್ಕೊಂಡಿದ್ಯಾ? ಏನು ಲವ್ ಮಾಡ್ತೀಯ? ಅರೆ ಸುಮ್ಮನೆ ನಾಚಿಕೆ ಪಡೆದಲ್ಲಿ ಹೇಳಪ್ಪ, ಲವ್ ಮಾಡ್ತೀಯ ಹೇಳಪ್ಪ. ಲವ್ ಅಂತೆ ದೇವಸ್ಥಾನಕ್ಕೆ ಹೋಗೋನು ಸಾರಾಯಿ ಕಡೆಗೆ ಬಂದಿರೋ ತರ ಇದೆ. ಸರಿ, ಲವ್ ಮಾಡಿ ಏನ್ ಮಾಡ್ತೀಯ? ಅರೆ ಕೇಳ್ತಾ ಇದ್ದೀನಲ್ವಾ, ಲವ್ ಮಾಡ್ಬಿಟ್ಟು ಏನ್ ಮಾಡಕ್ ಹೋಗ್ತೀಯಪ್ಪ? ಮದ್ವೆ ತಾನೇ? ಮದ್ವೆ ಆದ್ಮೇಲೆ ಹೇಳಯ್ಯ, ಅದೇ ತಾನೇ? ಏನಪ್ಪ, ಅವಳೇ 200 ರೂಪಾಯಿ ಬರ್ತೀನಿ ಅಂತ ಹೇಳಿದ್ದಾಳೆ, ಮತ್ತ್ಯಾಕೆ? ಯಾಕಪ್ಪ ತಲೆ ಸುತ್ಬಿಟ್ಟು ಮೂಗ್ ಮುಟ್ಟಕ್ ಬರ್ತೀಯಾ? ಹ, ದುಡ್ಡು ಕೊಟ್ಟವಾ ಮಜಾ ಮಾಡಿದ್ವಾ ಅನ್ನೋದನ್ನ ಬಿಟ್ಟು ನೀನೇನು ವ್ಯತ್ಯಾಸ ಹೋಗಿದೆಯಲ್ಲಯ್ಯ. ಹ ನೋಡಪ್ಪ ನೋಡಪ್ಪ, ಇವನ್ಗೆ ಎಷ್ಟು ಕೋಪ ಬಂದಿದೆ. ಹೋಗ ಹೋಗ. ನೋವಾಗ್ತಾ ಇದೆಯಾ? ಹೇಗೀರಿದಾನೆ ಕ್ರೂರಿ ಕಣೆ, ಆ ಜಾಗದಲ್ಲೇ ನಿಲ್ಸಿ ಸುಡ್ಬೇಕು. ನೀನ್ ಬೇರೆ, ಕೆಲವು ಗಂಡಸರು ಹೀಗೆ ಗಿರ್ತಾರೆ. ಏನೇನಿಲ್ಲ, ನಿನ್ ಹುಡ್ಗ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ನಿಲ್ಲಿ ಬಿಡು, ನಮಗೇನು? ಏನೇ ಮದ್ದಾಗ್ತಿದ್ದೀನಿ, ಉರಿತಾ ಇಲ್ಲ? ಮನಸ್ಸಿನ ಊರಿಗಿಂತ ಮದ್ದಿನ ಊರಿಗೆ ನೋವಾಗ್ತಿಲ್ಲ. ಹೀಗೆ ಮಾಡುವವರು ಚೆನ್ನಾಗಿರ್ತಾರಾ? ಅವ್ರು ಚೆನ್ನಾಗಿದ್ರೆ ತಾನೇ ನಮ್ಮ ಹತ್ರ ಬರಕ್ಕಾಗತ್ತೆ. ಅವ್ರನ್ನ ಬೈಬೇಡ ಕಣೆ. ನೀಲಾಕ, ಸಿಗರೇಟ್ ಅನ್ನು ಕಣ್ಣಿಗೆ ಹಾಕೋ ಕಾಡಿಗೆಯನ್ನು ಸ್ವಲ್ಪ ಕೊಡಕ. ತಗೋ. ಏನೇ ಕವಿತಾ, ನೋಟ್ನಲ್ಲಿ ಏನ್ ಬರೆದಿದ್ದೆ? ಕವಿತೆ ಕೊಡು. ಅವನಿಗೆ ದೇಹದ ಹಸಿವು, ನನಗೆ ಹೊಟ್ಟೆ ಹಸಿವು, ಹಸಿವು ಹಸಿವು ಸೇರಿತು, ಬದಲಾಯಿಸ್ಕೊಂಡಿತ್ತು. ಚೆನ್ನಾಗಿ ಬರ್ದಿದೆ. ಹಾಗೆ ಮಂಜುಳ, ಕವಿತಾ, ನಿಲ್ಲ ಅಂತ ಸೇರ್ಕೊಂಡ್ ಮಾರು, ನಾವು ಮಾರಾಟದ ವಸ್ತುಗಳೇ ಅಲ್ವಾ? ನಿಲ್ಲ, ನಿನ್ ಕತೆ ಕೇಳ್ಕೊಳ್ದೆ ಅವನ್ ಸಾಯಲ್ಲ ಅನ್ಸುತ್ತೆ. ಅವನಿಗೆ ಸ್ವಲ್ಪ ತಿಳ್ಸ್ ಹೇಳು, ನಾನ್ ಬರ್ತೀನಿ ಕಣೆ. ಇರೇ, ನಾನು ಬರ್ತೀನಿ. ಒಳಗೆ ಹತ್ರದಲ್ಲೇ ಬಿಸಿನೀರು ಮಾತ್ರ ಇಟ್ಟಿದ್ದೇನೆ, ತಗೊಂಡು ಕುಡಿ, ಈಗ್ಲೇ ಬರ್ತೀನಿ. ನಿನಗೇನ್ ಸಮಸ್ಯೆ? ಇಲ್ಲಿ ನೋಡು, ನನ್ನ ಕತೆ ಒಳ್ಳೆ ಕತೆ ಅಲ್ಲ, ಅದನ್ನ ನಾನು ಇರ್ತಾರೆ ಹೇಳಿಕ್ಕೂ ಇಷ್ಟಪಡಲ್ಲ. ಯಾಕೆ ನನ್ನ ಹಿಂದೆ ಮುಂದೆ ಸುತ್ತಾ ಇದೀಯಾ? ಹೊರಡು. ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ. ನಾವು ಸೇರ್ತೀವೋ ಬಿಡ್ತೀವೋ ಅದೆಲ್ಲ ಆಮೇಲೆ. ಈಗೇನ್ ನಿನಗೆ ನನ್ನ ಕತೆ ಗೊತ್ತಾಗಬೇಕು? ಅಷ್ಟೇ ತಾನೆ ಹೇಳ್ತೀನಿ. ಎಲ್ಲ ಹುಡುಗಿರ ಹಾಗೆ ನಾನು ಸಂತೋಷವಾಗಿದ್ದೆ. ನನ್ನನ್ನು ಒಬ್ರು ಇಷ್ಟಪಟ್ರು. ನನ್ನಪ್ಪನಿಗೆ ಜಾತಿ ಮುಖ್ಯ ಆಯ್ತೆ ಹೊರತು ನನ್ನ ಪ್ರೀತಿ ಕಾಣಲಿಲ್ಲ. ನನ್ನಪ್ಪನ ಸಂತೋಷವೇ ನನಗೆ ಮುಖ್ಯ ಆಯ್ತು. ಮದುವೆ ಆಗಿ ಅಪ್ಪನ ಹೊರಟೋದ್ರು. ಇಷ್ಟಪಟ್ಟದ್ದು ಸಿಕ್ಕಲಿಲ್ಲ ಅಂದ್ರೆ ಸಿಕ್ಕದನ್ನು ಇಷ್ಟಪಡ್ಬೇಕು. ಮದುವೆ ಮಾಡ್ಕೊಂಡು ಅವ್ರನ್ನ ಇಷ್ಟಪಟ್ಟೆ. ಅವರೇ ನನ್ನ ಪ್ರಪಂಚ ಅಂತ ನಿರ್ಧಾರ ಮಾಡಿದೆ. ಸಂತೋಷದಿಂದ ಬದುಕು ಆರಂಭಿಸಿದೆ. ನಿನಗಾಗಿಯೇ ನಾ ಬಂದೆ, ನನ್ನ ಹುಡುಕಿಯ
ನಂದೆ ನಿನಗಾಗಿಯೇ ನಾ ಬಂದೆ ನನ್ನ ಹುಡುಕಿಯೇ ನೀ ಬಂದೆ ನಿನಗಾಗಿಯೇ ನಾ ಬಂದೆ ನನಗಾಗಿಯೇ ನೀ ಬಂದೆ ಜೀವವು ನೀ ತಾನೇ ನನಗೊಂದು ಜಗತ್ತು ನೀ ತಾನೇ ಕರೆದರೆ ಬರುವೇನೆ ನನ್ನಯ ಸರ್ವಸ್ವ ತರುವೇನೆ ನೀನೆ ಪ್ರಾಣವು ನಿನ್ನ ಮಡಿಲಲ್ಲಿ ಸಾಯುವೆ ದೇವದೇವಿಯೇ ನಿನ್ನ ನಗುವಲ್ಲಿ ನಾ ಸೋತೆ ಅದು ಸಾಕು ಚೆಲುವೆ ಗಾಳಿಯಲ್ಲಿ ತೇಲಾಡೋಣ ನನ್ನ ಉಸಿರನ್ನು ನಾ ಕೊಡುವೆ ನಿನಗಾಗಿಯೇ ನಾ ಬಂದೆ ನನ್ನ ಹುಡುಕಿಯೇ ನೀ ಬಂದೆ ಸೇರಿ ಹೊಂಗನಸನ್ನು ಕಾಣೋಣ ನಾನು ಮಾಡಿದ ಪೂಜೆಯಿಂದ ನಲ್ಲಿ ನಿನ್ನ ಬೊಲವೆನಗಾಯ್ತು ಜೀವ ನೀನೆ ತಾನೇ ನನ್ನ ಪ್ರಾಣ ನಾನು ನೀನು ಒಂದಾದ ಸಂಗಮ ಹಾಲು ಜೇನು ಪ್ರಾಣವು ನೀ ತಾನೇ ನನಗೊಂದು ಜೀವವು ನೀ ತಾನೇ ನೀನೆ ನನಗೆಲ್ಲ ಸಂತೋಷವಾಗಿರೋ ಸರಿ ಏ ಷಣ್ಮುಖ ಅಣ್ಣ ನಮಸ್ಕಾರ ಷಣ್ಮುಖ ನಾಳೆ ತೋಟದ ಮನೆಯಲ್ಲಿ ಔತಣ ಇಟ್ಕೊಂಡಿದ್ದೀನಿ ನೀಲಾನು ಕರ್ಕೊಂಡು ಬರ್ತೀರಣ ಮರೀದೆ ನೀಲಾನ್ ಕರ್ಕೊಂಡು ಅರ್ಥ ಆಯ್ತಾ ಗಾಡಿ ತೆಗಿ ಸರಿ ಅಣ್ಣವ್ರೆ ಗಣೇಶನ ನೋಡ್ಬಿಟ್ಟು ಹಾಗೆ ಬಡ್ಡಿ ಅಣ್ಣನ ಇಸ್ಕೊಂಡು ಬಂದ್ಬಿಡು ಬುಲ್ಲೆಟ್ನ ತಗೊಂಡೋಗು ಹೋಗೋ ಕುಡಿಯೋ ಶಂಭುಗ ಏಯ್ ಏನೋ ನಿಲಾನ್ ನೋಡ್ತಿದ್ಯಾ ದಿನಾನು ಕುಡಿತೀವಲ್ಲ ಮೊದಲು ನಾನ್ ನಿಲಾನ್ ನೋಡಿದ್ಮೇಲೆ ನೀನ್ ನಿಲಾನ್ ನೋಡಕ್ಕಾಯ್ತು ಈಗ ಅವಳು ನಿನ್ಗೆ ಉಸಿರಾದ್ಲು ನಾನ್ ನಿನ್ಗಿವಾಗ ಬೇಡ್ವಾ ಅಯ್ಯೋ ಅಣ್ಣ ನಾನ್ ಹೇಳಿದ್ರೆ ಕೇಳಲ್ವಾ ಅಯ್ಯೋ ಅಣ್ಣ ಏನ್ ಈ ರೀತಿ ಹೇಳ್ತಾ ಇದ್ರ ನೀವ್ ಹೇಳಿದ್ರೆ ವಿಷನೂ ಕುಡಿತೀನಿ ನಾನು ಈಗ್ಲೇ ಕಣೋ ನಿನ್ನ ತಮ್ಮ ಮತ್ತೆ ಷಣ್ಮುಗ ಮೂರ್ತಿ ಎಲ್ಲ ನಿನ್ನ ಹತ್ರ ಹೇಳಿರ್ಬೇಕಲ್ಲ ಏನು ಹೇಳಿಲ್ವ ಅಣ್ಣ ಏನು ಹೇಳಿಲ್ವಾ ಹಾಳು ಮಾಡ್ಬಿಟ್ಟ ಸರಿ ನನ್ನ ಸೊತ್ತಿಗೆಲ್ಲ ನೀನ್ ಬೇನಾಮಿ ಆದ್ರೆ ಏನ್ ಮಾಡ್ತೀಯಾ ಎಲ್ಲ ಆಸ್ತಿನೂ ಚೆನ್ನಾಗಿ ನೋಡ್ಕೋತೀನಣ್ಣ ನನ್ನ ಕುಟುಂಬನ ನಿನ್ ಜವಾಬ್ದಾರಿಗೆ ಬಿಟ್ರೆ ಏನ್ ಮಾಡ್ತೀಯಾ ಭದ್ರವಾಗಿ ನೋಡ್ಕೋತೀನಣ್ಣ ನನ್ನ ಆಸ್ತಿ ನನ್ನ ಕುಟುಂಬ ನಿಷ್ಠೆಯಿಂದ ಕಾಪಾಡ್ತಿ ಅನ್ನೋ ನಿನ್ನನ್ನು ನಿನ್ನ ಹೆಂಡ್ತೀನು ನಾನು ಜವಾಬ್ದಾರಿ ನೋಡ್ಕೊಳಲ್ಲ ಅಣ್ಣ ಏನು ಹೇಳಕ್ಕೋಟಿದ್ಯಾ ಷಣ್ಮುಗ ನನ್ನ ಎಲ್ಲ ವಿಷಯಕ್ಕೂ ನೀನೇ ಬೇನಾಮಿ ಆದರೆ ನಿನ್ನ ಹೆಂಡ್ತಿ ನಿಲಾಗೆ ನಾನೇ ಬೇನಾಮಿ ಕೈ ಕೆಳಗೆ ಕೆಲಸ ಮಾಡೋ ನಾನು ನಾನು ಉಸಿರು ಕೊಡ್ತೀನಿ ಅದಕ್ಕಾಗಿ ನನ್ನ ಹೆಂಡ್ತಿನ ಕೇಳ್ತೀಯ ನೀನು ನಾನು ಕೂಡ ನಿನ್ನ ಹೆಂಡ್ತಿನ ಆಸೆ ಪಡ್ತೀನಿ ಹಾಗಂತ ಕಳಿಸ್ಕೊಡ್ತೀಯಾ ಇನ್ನೋಡು ಇಷ್ಟಲ್ಲಿ ಬಿಟ್ಬಿಡು ಇಲ್ಲಾಂದ್ರೆ ಕತ್ತರ್ ಸಾಕ್ಬಿಡ್ತೀನಿ ನೋಡ್ತಾ ನೀನ ನೀನೆಲ್ಲ ಜಾತಿ ಸಂಘದ ಮುಖಂಡ ನನ್ನ ಎಚ್ಚಲ್ಲಿ ನಿನ್ನ ಮುಖಕ್ಕೆ ಬಿದ್ರು ಅಸಹ್ಯ ಹೆಂಡತಿಯನ್ನು ಕರೆದ್ರೆ ಮದ್ವೆ ಆದವನು ಷಂಡ ಆದ್ರೂ ಕೋಪ ಬರುತ್ತೆ ನಿನ್ನ ನೋಡಿದ್ರಾಗ್ಲೇ ಗೊತ್ತಾಯ್ತು ಭಾಷಣ್ ಮುಖ ಇಲ್ಲಿ ನಿತ್ರೇನು ಪಾಪ ಬಾ ದರಿದ್ರದವನು ನಿನ್ ಬಾರೋ ನೋಡ್ಕೋತೀನಿ
ಏನಪ್ಪ ಕೆಲ್ಸಕ್ಕೆ ಹೋಗ್ದೆ ಏನೋ ಒಂಥರ ಇದ್ದೆ? ಇಲ್ಲ ನೀಲ, ಆ ಕಮಲಕಣ್ಣನ್ ಮಾತಾಡಿದ್ದು ಮನ್ಸಿಗೆ ತುಂಬಾ ನೋವಾಗಿದೆ. ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಆ ದರಿದ್ರವನ್ ಮರ್ತೋಗದೆ ನೀನ್ ಇನ್ನೂ ಏನ್ ಮನ್ಸಲ್ಲೇ ಇಟ್ಕೊಂಡಿದ್ಯಾ? ಕೆಲ್ಸಕ್ಕೆ ಹೋಗು, ಎಲ್ಲ ಸರಿಯಾಗತ್ತೆ. ನೀಲಾ, ನಮ್ ಪಳ್ನಿಯನ್ನ ಅಂಗಡಿನ ಲೀಸಿಗೆ ಬಿಡ್ತಾರಂತೆ. ನಮಗೊಂದ್ ವೇಳೆ ಕೊಟ್ರು ಅನ್ಕೋ, ನೀನೇ ಓನರು. ಮಾಡುವ ಕೆಲ್ಸ ನಿರಂತರವಾಗಿದ್ರೆ ಸಾಕು ನಮ್ಗೆ. ಕನ್ಸಲಿ ಬರೋ ಆಪಲ್ಕಿಂತ ಕೈಯಲ್ಲಿರುವ ನೆಲ್ಲಿಕಾಯೇ ಸಾಕು ನಮ್ಗೆ. ನೀನ್ ಬೇರೆ, ಆಪಲ್ ನೆಲ್ಲಿಕಾಯಿ ಅಂತ. ಏನಾಯ್ತು? ಬೀಡಿ ಹೇಳಬೇಡ ಅಂದ್ರೆ ಕೇಳ್ತೀಯ ನೀನು? ನೀಲಾ, ಏನಾಯ್ತು? ಷಣ್ಮುಖ ಇವ್ರನ್ನ ಐಸಿ ವಾರ್ಡ್ಗೆ ಚೇಂಜ್ ಮಾಡಿ. ಸರಿ ಡಾಕ್ಟರ್. ಕಂಟಿನ್ಯೂಸ್ ಆಗಿ ಪ್ರೋಗ್ರೆಸ್ ಮಾನಿಟರ್ ಮಾಡ್ತಾ ಇರಿ. ಓಕೆ ಡಾಕ್ಟರ್. ಓಕೆ ಓಕೆ. ನೋಡಿ ಅಮ್ಮ, ಇದು ಸಿವಿಯರ್ ಅಟ್ಯಾಕ್, ಆಂಜಿಯ ಎತ್ತಿ ನೋಡ್ಬೇಕು. ಕುಡಿತಾರ? ತುಂಬಾ ವ್ಯಾಧಿಗಳಿದೆ. ಮೊದಲು 20,000 ಹಣ ಕಟ್ಟಿ, ಅದರ ನಂತರ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ಟೆಸ್ಟ್ನೆಲ್ಲ ತೆಗೆಯಮ್ಮ, ನಿಮ್ಮ ಹಸ್ಬೆಂಡ್ ಸ್ಥಿತಿ ತುಂಬ ಸೀರಿಯಸ್ಸು, ಬೇಗನೆ ಆಪರೇಷನ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಗಂಡ ಬದುಕೋದು ಕಷ್ಟ. 2 ಗಂಟೆಗೆ ಒಮ್ಮೆ ಈ ಮಾತ್ರೆ ಕೊಡು, ಇಲ್ಲಾಂದರೆ ಸ್ಥಿತಿ ತುಂಬ ಮೋಸ ಆಗುತ್ತೆ, ಇಲ್ಲಾಂದರೆ ಪಿಟ್ಸ್ ಬಂದ್ಬಿಡುತ್ತೆ, ಆಮೇಲೆ ನಿಮ್ಮ ಗಂಡನ ಉಸಿರು ಅಂದಾಗ ನೋಡೋಕ್ಕಾಗಲ್ಲ. ಬೇಗನೆ ಆಪರೇಷನ್ಗೆ ಏರ್ಪಾಡು ಮಾಡಿ. ಓಕೆ? ಇಷ್ಟೊಂದು ಹಣ ಕೆಲ್ಲೋಗ್ತ್ಯಾ? ನಿನ್ ಗಂಡನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸು, ಅಲ್ಲಿ ಮಾತ್ರ ದುಡ್ಡಿಲ್ದ ಆಪರೇಷನ್ ಮಾಡೋದು. ಅಲ್ಲಿ ವಿಚಾರಿಸಿದೆ, ಅಲ್ಲಿ ಆಪರೇಷನ್ ಮಾಡೋಕೆ 100 ಮಂದಿ ಕಾಯ್ತಿದಾರಂತೆ. ಅವ್ರಿಗೆ ಮಾಡಿ ಮುಗಿಸೋದ್ರೊಳಗೆ ನನ್ನ ಗಂಡನಿಗೆ ಏನಾದ್ರೂ ಆಯ್ತಂದ್ರೆ ಏನ್ ಮಾಡ್ತೀನಿ ನಾನು? ನೀಲ ಅಲ್ಬೇಡ ಕಣೆ. ನನಗೆ ಬೇಗ ಸ್ವಲ್ಪ ಹಣ ಬೇಕು. ಹೋದ್ವಾರ ಬಂದಿದ್ರೆ ಕೊಡ್ತಿದ್ದೇನಿಲ್ಲ, ಈಗಿಲ್ವಲ್ಲ, ನಾನೇ ತುಂಬಾ ಕಷ್ಟ ಪಡ್ತಿದ್ದೀನಮ್ಮ. ಏನ್ ಮಾಡೋದು? ಈ ಊರ್ನಲ್ಲೇ ದೊಡ್ಡ ಹಣವಂತೆ ಕಮಲಕಣ್ಣನ ಹೆಂಡತಿ, ಅವಳ ಹತ್ರ ಕೇಳಿದ್ರೆ ಕೊಡ್ತಾಳೆ. ಬಾಮ್ಮ ಹೋಗೋಣ. ಬನ್ನಿ ಬಾಮ್ಮ. ಎಲ್ಲ ಎತ್ತಿಟ್ಬಿಟ್ಯಾ? ಇಟ್ಬಿಟ್ಟೆ, ಗಾಡಿಲ್ ಕುತ್ಕೋ ಹೋಗು. ಏ, ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಅಮ್ಮ, ಇವಳ ಗಂಡಂಗೆ ಹುಷಾರಿಲ್ಲಮ್ಮ, ಆಪರೇಷನ್ಗೆ ಹಣ ಸಹಾಯ ಮಾಡ್ತೀರಾ ಅಂತ ಕರ್ಕೊಂಡ್ ಬಂದಿದ್ದೀನಮ್ಮ, ಸ್ವಲ್ಪ ಸಹಾಯ ಮಾಡಿಮ್ಮ. ಏನು ಹಣನಾ? ಇವಳಂತ ಹೆಂಗಸ್ರಿಂದನೇ ನನ್ನ ಗಂಡಂಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಮಲಗಿದ್ದಾನೆ.
ನಾಚಿಕೆನೆ ಇಲ್ದೆ ಬಂದ್ ನಿಂತಿರೋದ್ ನೋಡು. ಇನ್ನೊಂದ್ಸರಿ ಈ ಊರಲ್ಲಿ ನಿನ್ನ ನೋಡಿದ್ರೆ ಅಲ್ಲೇ ಸಾಯಿಸ್ಬಿಡ್ತೀನಿ. ಕರ್ಕೊಂಡು ಹೋಗಿ ಅವಳನ್ನ. ಡ್ರೈವರ್ ಗಾಡಿ ತೆಗಿ. ಬಂದ್ಬಿಟ್ಲು ಹಣ ಕೇಳೋದಿಕ್ಕೆ. ನಿಮ್ ಹಸ್ಬೆಂಡ್ ಸ್ಥಿತಿ ತುಂಬಾ ಸೀರಿಯಸ್, ಬೇಗನೆ ಆಪರೇಷನ್ ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ ಗಂಡ ಬದುಕೋದು ಕಷ್ಟ. ಹಲೋ ಹಲೋ ಅಕ್ಕ, ಹಲೋ 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 ಅಕ್ಕ, ಬೇಗ ಬಾಕ. ತಾಳಿವರೆಗೂ ಅಡ ಇಟ್ಬಿಟ್ಟೆ, ಇವಾಗ ಏನು ಇಲ್ದಂಗ ಆಗೋಗಿದೆ. ಷಣ್ಮುಖ, ಹಾಲಲ್ಲಿ ಹಾರ್ಲಿಕ್ಸ್ ಮಿಕ್ಸ್ ಮಾಡಿ ಕೊಡ್ತೀನಿ, ಕುಡ್ತೀಯಾ ಷಣ್ಮುಖ? ಎಲ್ಲೋದ್ರು ಷಣ್ಮುಖ, 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 ಅಯ್ಯೋ ಷಣ್ಮುಖ, ಏನ್ ಮಾಡ್ತಾ ಇದೀಯಾ? ಬಿಡು ನಿನ್ನ, ನೀನ್ ಇಲ್ದೆ ನಾನು ಏನು ಮಾಡೋದು? ಬಿಡು, ನಿನಗೂ ಕಷ್ಟ ನನಗೂ ಕಷ್ಟ, ಹೀಗಿರೋದಕ್ಕಿಂತ ಒಳ್ಳೆ ನಿರ್ಧಾರ. ನೀನು ನೀನು ಎಲ್ಲಾದ್ರೂ ಹೋಗಿ ಸಂತೋಷವಾಗಿರು, ನನ್ನ ಸಾಯಕ್ ಬಿಡು. ಹೇಗೆ ಮಾಡೋದು? ಮೊದಲು ಕುತ್ತಿಗೆಯಲ್ಲಿ ಒಳ್ಳೆದಾಗಿ, ಇಲ್ಲಂದ್ರೆ ಅದನ್ನ ಸಿಕ್ಸಿ ನಾನು ಸಾಯ್ತೀನಿ. ತಿರುಗಿ ಬೇಗ ಕೆಳಗಿಳಿ. ನನ್ನ ಕಾಪಾಡಕ್ಕಾಗಲ್ಲ ನೀನು, ನಾನ್ ಸತ್ತೋಗ್ತೀನಿ. ಹಾಗೆಲ್ಲ ಹೇಳ್ಬೇಡ ಷಣ್ಮುಖ, ನನ್ ಜೀವನದಲ್ಲಿ ಇರುವವರೆಗೂ ನಿನ್ನನ್ನು ಸಾಯಕ್ಕೆ ಬಿಡಲ್ಲ. ನೀಲ, ಹುಡುಗಿ ಏನ್ ಮಾಡ್ತೀಯ? ಚಿಂತೆ ಮಾಡ್ಬೇಡ, ನಾನಿದ್ದೀನಿ, ನನ್ನ ಉಸಿರಿದೆ. ಏನ್ ಮಾಡ್ತೀಯ? ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ಕೂಲಿ ಕೆಲ್ಸಕ್ಕೆ ಹೋಗಿ 50-100 ತಗೊಂಡು ಕಾಪಾಡೋಕ್ ಹೋಗ್ತೀಯಾ? ಹೇಳು, ಅಷ್ಟೊತ್ತವರೆಗೂ ನಿನ್ ಗಂಡಂಗೆ ಉಸಿರಿರತ್ತೆ ಅನ್ಕೊಂಡಿದ್ಯಾ? ಅವತ್ತು ನಾನ್ ಇದ್ದಿದ್ ಪರಿಸ್ಥಿತಿನಲ್ಲೇ ನೀನು ಇದ್ಯಾ? ನಮ್ಮ ಅಪ್ಪ ಅಮ್ಮನ ಕಾಪಾಡ್ಬೇಕು, ತಂಗಿನ ದಡ ಸೇರಿಸ್ಬೇಕು, ಅದಕ್ಕೆ ಅಂತಾನೆ ನಾನು ಇದನ್ ಮಾಡ್ತಿದ್ದೀನಿ. ನನ್ ಮನ್ಸಾಕ್ಷಿಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಿದ್ದೀನಿ. ಇವತ್ತು ಅವರು ಸಂತೋಷವಾಗಿದ್ದಾರೆ, ಅವರು ಸಂತೋಷವಾಗಿರೋದ್ ನೋಡಿದ್ರೆ ನನ್ಗಿರೋ ನೋವೇ ಗೊತ್ತಾಗ್ತಿಲ್ಲ. ಆ ಕಾಲದಲ್ಲಿ ಸ್ವಲ್ಪ ಹೆಂಗಸ್ರು ಗಂಡನ ಆಸೆ ನೆರವೇರ್ಸಕ್ಕೋ ಪ್ರಾಣ ಉಳ್ಸಕ್ಕೋ ನನ್ಗೇನಾದ್ರೂ ಪರವಾಗಿಲ್ಲ ಅಂತ ತನ್ನ ಕಷ್ಟಗಳನ್ನೂ ನೋಡ್ದೆ ಗಂಡಂಗಾಗಿ ಧೈರ್ಯವಾಗಿ ಹೋರಾಡಿದ್ರಂತೆ. ಇವಾಗ ನೀನೇನ್ ಮಾಡ್ತೀಯ ನೀಲ? ಇಲ್ಲಿ ನೋಡು ನೀಲ, ನನ್ ಕೈಯಲ್ಲಿ ನಿನ್ ಕಣ್ಣೀರ್ ಒರ್ಸಕ್ ಮಾತ್ರ ಆಗತ್ತೆ, ಆದ್ರೆ ನೀನ್ ಬೇಕಾದ್ರೆ ನಿಲ್ಲಿಸ್ಬಹುದು. ನಿನ್ ಗಂಡ ಬದುಕ್ಬೇಕು, ನೀನ್ ನಿರ್ಧಾರ ಮಾಡು. ನನ್ ಮನಸ್ಸು ಉಸಿರು ನೀನೇ ಷಣ್ಮುಖ. ಒಂದು ತಾಯಿಯ ರಕ್ತವೇ ಮಗುವಿಗೆ ಹಾಲಾಗುತ್ತೆ,
ನಿನ್ನ ಉಸಿರು ಉಳಿಯೋದಕ್ಕೆ ನನ್ನ ದೇಹವೇ ಔಷಧವಾಗುವುದಾದ್ರೆ ಆಗ್ಲಿ. ನಿರ್ಧಾರ ಮಾಡಿದ್ಯಾ? ಪಗಡೆ ಹಾಕಿ ನೀನ್ ಉಡ್ದಾರ ಕತ್ತರಿಸ್ತೀನಿ. ಅದೊಂದ್ ಬಾಕಿ ಇದೆ. ಹೇಯ್, ಪಗಡೆ ಬಿದ್ಬಿಡ್ತಾ? ನೀ ಹಾಕಯ್ಯ, ಎರಡ್ ಮೂರ್ ಗಂಟೆ ಅಷ್ಟೇ. ಎಕ್ಸ್ಟ್ರಾ ಕಾಸು ಕೇಳು. ತೊಂದ್ರೆ ಆಗದೆ ಇರೋ ಹಾಗೆ ನೋಡ್ಕೋ. ಎರಡು ಹಾಕಿ ಏನಿಲ್ಲ, ತಿನ್ನು ನೋಡು. ಇವ್ಳನ್ನ ಕರ್ಕೊಂಡು ಹೋಗು. ಮಹೇಶ್ವರಿ ಅಕ್ಕ, ಏನ್ ಮಾಡ್ತಾ ಇದೀಯ? ಬದಲಾಯಿಸ್ತಿದ್ದೀನಿ ಅಕ್ಕ. ಎಲ್ರು ದೇಹ ಸುಖಕ್ಕ ಬರ್ತಾರೆ. ಇಲ್ಲಿ ಬರೋರೆಲ್ರಿಗೂ ಒಂದೊಂದು ಕಾರಣ ಇರುತ್ತೆ. ಈ ಸಂದರ್ಭ ಆಗಿದೆ. ರೇಟ್ ಹೆಚ್ಚಾಗಿ ಸಿಗೋದಿಲ್ಲ, ಮದ್ವೆ ಬೇರೆ ಆಗಿದೆ ಅಲ್ವಾ? ಪ್ರಾಯದ ಹುಡುಗಿನ ಕಳಿಸಿದ್ರೇನೆ ಸಾವಿರ ಕೊರತೆ ಹೇಳ್ತಾರೆ, ಹಣ ಕೊಡೋಕೆ ಅಳ್ತಾರೆ. ಉದ್ಯೋಗ ಮಾಡೋದೇ ಕಷ್ಟವಾಗಿದೆ. ಏನ್ ಮಾಡೋದು, ಬಿಡೋದಕ್ಕಾಗತ್ತಾ? ಕುಲ ಕಸಬಾಯ್ತೆ. ಕವಿತಾ, ಸರಿ ನೀ ನಾಳೆ ಕರ್ಕೊಂಡು ಬಾ, ಹೋಗು. ಸರಿ. ಏ ಕೆ ಪಿ ಯಾರು, ಹಳೆ ಎಮ್ ಎಲ್ ಎ ಕೇಳ್ತಾ ಇದಾರಲ್ಲ, ಕಳಿಸ್ಬೋದಲ್ಲ? ಮೈನರ್, ತಗೊಳ್ಳುವವನನ್ನು ಮಾರುವವನನ್ನು ಸ್ವಲ್ಪ ಕಾಯಿಸ್ತ್ರೇನೆ ನಮ್ಮ ಉದ್ಯೋಗಕ್ಕೆ ಗೌರವ. ಸ್ವಲ್ಪ ವೆಯ್ಟ್ ಮಾಡ್ಲಿ ಬಿಡು. ಏಯ್, ನೀವೇನ್ರೆ ಈ ಆಟ ನೋಡ್ತಿದ್ದೀರಿ? ಹೋಗಿ ನಿಮ್ಮ ಆಟ ನೋಡಿ, ವೆಯ್ಟ್ ಮಾಡ್ತಿದಾರಲ್ಲ. ಮೂರು ಹೌದು. ಊರಲ್ಲಿರೋ ಹುಡುಗರ ಕಣ್ಣೆಲ್ಲ ನಿನ್ಮೇಲೆ ಇದೆ. ನಾನಿನ್ನ ಕಟ್ಕೊಂಡಿರೋದು ಎಷ್ಟೋ ಜನಕ್ಕೆ ಹೊಟ್ಟೆ ಉರಿಯಾಗಿರುತ್ತ. ಅಷ್ಟ್ ಜನರ ದೃಷ್ಟಿನೂ ಹೊರಟೋಗ್ಲಿ. ನನ್ ಸುಂದ್ರಿ, ಯಜಮಾನ್ರಿ ಫ್ರೆಶ್ ಸ್ಪೀಕರ್. ಎಲ್ಲಾನು ಫ್ರೆಶ್ ಅಂತಾನೆ ಹೇಳ್ತೀಯ? ಎಷ್ಟು ಜನ ಕಳಿಸಿದ್ದೀನಿ, ಅದರಲ್ಲಿ ಒಬ್ಬಳನ್ನ ಹೆಂಡತಿ ಮಾಡ್ಕೊಳ್ಳಿಲ್ವಾ? ನಂಬಿ ಯಜಮಾನ್ರಿ. ಅರ್ಧ ಗಂಟೆ ಬಂದ್ಬಿಡ್ತೀಯ? ಅರ್ಧ ಗಂಟೆ ತಾನೆ, ಖಂಡಿತವಾಗಿ ಬಂದ್ಬಿಡ್ತೀವಿ. ಎಷ್ಟು ತರ್ತಾನಂತೆ? 3,000 ಕೊಡ್ತಾರಂತೆ. ಅದರಲ್ಲಿ ಪಿ ಎಗ 300 ರೂಪಾಯಿ ಕೊಡ್ಬೇಕು, ಡ್ರೈವರ್ಗೆ 100 ರೂಪಾಯಿ ಕೊಡ್ಬೇಕು, ಹಳೆ ಬ್ರೋಕರ್ ಕಟ್ ಮಾಡೋಕೆ 500 ರೂಪಾಯಿ ಕೊಡ್ಬೇಕು, ದಾರಿನಲ್ಲಿ ಚೆಕ್ ಪೋಸ್ಟ್ ಹಿಡಿದ್ರೆ ಅವನಿಗೆ 200 ರೂಪಾಯಿ ಕೊಡ್ಬೇಕು, ಬಂಗ್ಲಾ ವಾಚ್ಮ್ಯಾನ್ಗೆ 100, ನಿನಗೆ ಬೇರೆ ಕೊಡ್ಬೇಕು. ಇವಳನ್ನ ಸೆಟಪ್ ಮಾಡ ನನಗೆ 500 ರೂಪಾಯಿ ಬೇಡವಾ? ಇದು ಕೂಡ ಸಿಕ್ನಿಲ್ಲ ಅಂದ್ರೆ ನಾನು ಯಾಕೆ ಈ ಕೆಲಸ ಮಾಡಬೇಕು? ಓಯ್ ಮೈನರ್, ಆ ಹುಡುಗಿ ಮೊದ್ಲು ಮೊದ್ಲು ನಮ್ಮನ್ ನಂಬಿ ಉದ್ಯೋಗ ಮಾಡಕ್ ಬಂದಿದೆ. ಒಂದ್ 3,000 ಆದ್ರೂ ಬೇಡವಾ? ಫ್ರೆಶ್ ಫುಲ್ ನೈಟ್ ಇರ್ತಾಳೆ ಅಂತ ಒಂದ್ 5,000 ಕೇಳು. ಯಜಮಾನ್ರೇ ನೋಡ್ಕೊಳ್ಳ ಬಿಡಪ್ಪ. ಹಾ ಸರಿ ಯಜಮಾನ್ರೆ, ಬೇಗ ಬೇಗ ಕಳಿಸು. ಸರಿ ಸರಿ, ಕಳಿಸ್ಬಿಡ್ತೀನಿ. ಈ ಹುಡುಗಿ ಬಂದ ಅದೃಷ್ಟ ಸರಿ ಅಂದ್ಬಿಟ್ರು. ನಾನು ಹೋಗಿ ಗಾಡಿ ರೆಡಿ ಮಾಡ್ತೀನಿ. ಹೋಗು ಹೋಗು, ಗಾಡಿ ರೆಡಿ ಮಾಡು. ನೀಲ ಇಲ್ಲಿ ಬಾ, ಇಲ್ಲಿ ಬಾ ಅಮ್ಮ, ಇಲ್ಲಿ ಇಲ್ಲಿ ನೋಡು. ಮೊದಲು ಮೊದಲು ಹೋಗ್ತಿದ್ಯಾ, ತೊಂದರೆ ಮಾಡದೆ ಚೆನ್ನಾಗಿರ್ಬೇಕು. ಈ ಉದ್ಯೋಗದಲ್ಲಿ ಸ್ವಲ್ಪ ಹಾಗೆ ಹೀಗೇನೆ ಇರುತ್ತೆ, ಅದೆಲ್ಲ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗತ್ತೆ. ಮದುವೆ ಆಗದವನಾಗಿದ್ರೆ ಪ್ರೇಯಸಿಯಾಗಿರು, ಮದುವೆ ಆಗಿದವನಾಗಿದ್ರೆ ಸವತಿ ಆಗಿರ್ಬೇಕು. ನಾನು ಹೇಳೋದು ಅರ್ಥ ಆಯ್ತಲ್ವಾ? ಹೆಂಡತಿಯನ್ನ ಇಷ್ಟಪಡುವನು ಕೂಡ ಆಸ್ತಿನ ಉಯಿಲೆಲ್ಲೇ ಬರೀತಾನೆ. ಆದರೆ ನಿನ್ನ ಆಗಿರೋ ಹುಡುಗಿ ಇಷ್ಟ ಆದರೆ ಎಲ್ಲವನ್ನೂ ಮಾರಿಕೊಡ್ತಾನೆ. ಅದೇನೇ ನಮ್ಮ ಉದ್ಯೋಗದ ಮಹಿಮೆ. ಯಾಕೆ ಯಾವಾಗ್ಲೂ ಅಳುಮುಂಜಿ ತರಾನೇ ಇರ್ತೀಯ? ನಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಮುಖ ಯಾವಾಗ್ಲೂ ನಗುಮುಖವಾಗೇ ಇರ್ಬೇಕು. ಗೋದಾವರಿ, ಗೋದಾವರಿ. ಹಾ ಬಸ್ತುನಮ್ಮ. ಚಪ್ಪಣ್ಣ, ಅಮ್ಮ ಇನ್ನಿ ಮಂಚಗ ತಯಾರು ಚೇಸಿ ತೀಸ್ಕುರಾ. ರೋಗಮ್ಮ, ಹೋಗ್ ಬಾ. ಪದವೆಲ್ದ ಚ
చూసావా ఇప్పుడు ఎంత అందంగా కనిపిస్తున్నావు? పైకిలే చూసి. అయ్యయ్యో, ఇష్టంత సౌందర్యాన ఎల్లిట్కొండిద్దే? నిన్న హెసరేనందే? నీలా. నీలానా? రాత్రి బందు బెళగె మాయమాగతల, అది బేడ. ನಮ್ಗಾಗಿ ಲಕ್ಷ್ಮಿ ಅಂತ ಬದಲಾಯಿಸ್ಕೋ. ಆವಾಗೆ ಬೇರೆ ಬೇರೆ ಪಾರ್ಟಿಗಳ ಹತ್ರ ಹಣ ತುಂಬಾ ನೋಡ್ಕೊಳಕಾಗುತ್ತೆ. ಲಕ್ಷ್ಮಿ ಆಯ್ತೆ, ಸರಿ ಹೋಗ್ಬಿಡ್ಪ. ಏಯ್ ನಿಲ್ಲು, ಈ ಉದ್ಯೋಗಕ್ಕೆ ಇದು ಅಗತ್ಯ ಇಲ್ಲ. ನಮ್ಮ ಉದ್ಯೋಗ ಮಾಡೋರ್ನ ನಿತ್ಯ ಕಲ್ಯಾಣಿ ಅಂತಾರೆ. ನಮ್ಗೆ ಗಂಡು ಬದಲಾದ್ರೂ ದಿನ ಒಂದೇನೆ. ಪ್ರತಿದಿನ ಮದುವೆ, ಪ್ರತಿದಿನ ಮೊದಲ ರಾತ್ರಿ. ನಿನ್ನ ಅಲಂಕಾರ ಹೋಗ್ಬೋದು, ಆದ್ರೆ ಸೌಂದರ್ಯ ಹೋಗ್ಬಾರ್ದು. ಒಂದ್ ತಿಳ್ಕೊ, ಎಲ್ಲಿ ಹೋದ್ರೂ ಮದ್ವೆ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೇಕು. ಓಕೆ ಪಿಯರ್, ಎಲ್ಲ ಗಂಡಸರು ಹುಷಾರಾಗಿದ್ದಾರೆ, ಯಾವಾಗ ಕೇಳಿದ್ರು ನನಗೆ ಇದು ಫಸ್ಟ್ ಟೈಮ್ ಅಂತಾರೆ. ನೀ ಹೋಗೋ. ಸರಿಮ್ಮ, ನೀ ಹೋಗ್ಬಾ. ನಿಲ ಬಾ, ಒಳಗಡೆ ಬಾ. ಅಬ್ಬಬ್ಬಾ, ಚೆನ್ನಾಗಿದೆಯಾ ಚಂದನ ಕಲರ್? ಅಬ್ಬಬ್ಬಾ, ನಿನ್ನ ಕೈಯಲ್ಲೇ ನನ್ನ ಬಟನ್ನ ತೆಗಿ. ಅಯ್ಯೋ ಅಬ್ಬಬ್ಬಬ್ಬಾ, ಬಂಗಾರ ಶಿಲೆ ಇದ್ದಂಗೆ ಇದ್ದಾಳಪ್ಪ. ವಾವ್. ಸ್ವರ್ಗಾನೇ ತೋರ್ತಾ ಇದೆಯಾ, ಚೆನ್ನಾಗಿದೆಯಾ. ಕುತ್ಕೋ ಕುತ್ಕೋ. ಈ ಮಾತ್ರೆ ಕೊಡು, ಇಲ್ಲಾಂದ್ರೆ ಸ್ಥಿತಿ ತುಂಬಾ ಮೋಸ ಆಗುತ್ತೆ, ಇಲ್ಲಾಂದ್ರೆ ಪಿಟ್ಸ್ ಬಂದ್ಬಿಡುತ್ತೆ. ನಾನು ಬೇಗ ಮನೆಗೆ ಹೋಗ್ಬೇಕು. ಪೂರ್ತಿ ರಾತ್ರಿ ಇರ್ತೀಯ ಅಂತ ಹೇಳಿದ್ರು. 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಹ್ಮ್.
ಷಣ್ಮುಖ ಹೇಳು, ಈ ಮಾತ್ರೆ ತಗೋ. ಹೇಳಿದ ತರನೇ ಬಂದ್ಬಿಟ್ಟಿಯಲ್ಲ, ನಿನ್ ತರ ಸಂಸದಲ್ಲಿರೋ ಹುಡುಗಿರ್ ಟೇಸ್ಟೇ ಬೇರೆ. ಕಣದಲ್ಲಿ ಇದ್ರೂ ಮಾಂಸಕ್ಕಿಂತ ಅಣಬೇನೆ ರುಚಿ ಜಾಸ್ತಿ. ಕೆಪಿಆರ್ ಹೇಳಿದಾಗೆ ಕೇಳೋದು ಶುರು ಮಾಡಿದೆ. ಅದರ ನಂತರ ಕೆಪಿಆರ್ ಕೊಟ್ಟೆ ಮನೆಯಲ್ಲಿ ನಾನು ಷಣ್ಮುಖ ಇದ್ದೇವೆ. ಹೇಗೆಗೂ ಬಾಳ್ಬೇಕಂತ ಅನ್ಕೊಂಡ ಜೀವನ ದಿಕ್ಕು ತಪ್ಪಿ ಹೋಗ್ತಿತ್ತು. ಈ ಔಷಧಿನ ತಗೊಂಬನ್ನಿ. ಷಣ್ಮುಖ ಇದು ಬಂದೆ. ಹಣ ಕೊಡಿಮ್ಮ. ₹200 ಕಮ್ಮಿ ಇದೆ ಮಾ, ತಗೊಳ್ಳಿ ಇದು. ಟ್ರಿಪ್ಸ್ ಹಾಕ್ಬೇಕು ಅಂತ ಹೇಳಿದ್ದಾರೆ. ಒಂದಿನ ಇಲ್ಲಿರ್ಲಿ, ನಾವು ನೋಡ್ಕೋತೀವಿ. ನೀವು ಬೇಕಾದ್ರೆ ಮನೆಗೆ ಹೋಗಿ ಮತ್ತೆ ಬನ್ನಿ. ಮರೆಯದೆ ಬರುವಾಗ ಈ ಮಾತ್ರೆ ತಗೊಂಬನ್ನಿ. ಬೆಲೆ ಏರ್ಕೆ ನೋಡಿದ್ರೆ ಬೆಲೆನ ನೋಡಕ್ ಮಾತ್ರ ಆಗತ್ತೆ, ಕೊಂಡ್ಕೊಳಕ್ ಆಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾಳೆನೆ ಕೊನೆ ದಿನ. ರೇಷನ್ನಲ್ಲಿ ಅಕ್ಕಿ ಸಾಮಾನೆಲ್ಲ ತಗೋಬೇಕು. ನಾನು ಬರ್ತೀನಿ. ಇಲ್ಲ, ಕವಿತಾ, ನಾನು ಬರ್ತೀನಿ. ನಿನಗೆ ರೇಷನ್ ಅಂಗಡಿ, ನನಗೆ ಔಷಧಿ ಅಂಗಡಿ. ನಮಸ್ಕಾರ ಸರ್. ಎಲ್ಲೋ ಬರ್ಬೇಕಾಗಿರೋದೆಲ್ಲೋ ಸರ್. ಹುಡುಗಿರ ಇವಾಗ ಬಂದಿದ್ರೆ ಬೋಣಿನೇ ಆಗಿಲ್ಲ ಅಂತಾನೆ. ಏಯ್, ಇವತ್ತು ಕೇಳಿದಿಲ್ಲ, ನೆನ್ನೆದು ಕೇಳ್ತೀನಿ. ದುಡ್ಡಾಕಿ ಕೆಲಸ ಮಾಡೋನು ಕೂಡ ಈ ಥರ ಕೇಳಲ್ಲ ಸರ್. ಏಯ್, ಏನು ಮಾತಾಡ್ತೀಯಾ? ನೀನು ಅಂಗಡಿಯವನು ಇಲ್ಲ, ನಾನು ಕಸ್ಟಮರು ಇಲ್ಲ. ನೀನು ಅವ್ರಗಳ ಹತ್ರ ಕೈ ನೀಡ್ತೀಯಾ, ನಾನು ನಿನ್ನ ಹತ್ರ ಕೈ ನೀಡ್ತೀನಿ. ಸುಮ್ಮನೆ ಗಲಗಲ ಅಂತ ಮಾತಾಡ್ಬೇಡಿ ಸರ್. ಕಾಸ್ ತೊಗೊಂಡು ಇಲ್ಲಿಂದ ಮೊದಲು ಓಡಿ ಸರ್. ಇದನ್ನು ಮೊದಲೇ ಕೊಟ್ಟಿರ್ಬೋದಲ್ಲ. ಹೋಗಿ ಸರ್, ಸಾಯಂಕಾಲ ಬರ್ತೀನಿ. ಎತ್ತು ಮಡಿಗೆ. ಏಯ್, ಬಂದ್ರ ತಗೋ ಈ ಟಾರ್ಚ್ ಲೈಟ್ ಹಿಡಿ. ಪೊಲೀಸ್ನವನು ಸಾಲ್ಗಾರ್ಗಿಂತ ಮೋಸ ಮಾಡಿದ್ದಾರಲ್ಲ, ಇವರೇ ನಮ್ಮ ಎಸ್ಕಾಟ್ ಬ್ರೋಕರ್ಸ್. ಇದು ನೇರವಾಗಿ ಪಾರ್ಟಿ ಹತ್ರ ಹೋಗೋ ಹಾಗಿಲ್ಲ. ಇಲ್ಲಿ ನಾವೇ ಎಲ್ಲ ಮಾತಾಡಿ ಸರಿ ಮಾಡ್ಕೋಬೇಕು. ಈ ಟಾರ್ಚ್ ಲೈಟೇ ನಮಗೆ ಮಾರ್ಗದರ್ಶಿ, ಅರ್ಥ ಆಯ್ತಾ? ಲಾರಿ ಬರಬೇಕಾದ್ರೆ ಈ ಟಾರ್ಚ್ ಲೈಟ್ನ ಹೀಗೆ ಆನ್ ಮಾಡಬೇಕು. ಲಾರಿ ಹತ್ರ ಬರುವಾಗ ದೇಹ ಫುಲ್ಲು ಹೀಗೆ ತೋರಿಸ್ಬೇಕು, ಮತ್ತೆ ಮುಖಕ್ಕೆ ಹೀಗೆ ತೋರಿಸ್ಬೇಕು. ಹೀಗೆ ಹಾಕ್ತಾನೆ ರೇಟ್ ಮಾತಾಡಬೇಕು, 200-300 ಅಂತ. ಲಾರಿ ಅವನಿಗೆ ಸೆಟ್ ಆಗಲಿಲ್ಲ ಅಂದರೆ ಅವನ ಹೆಡ್ಲೈಟ್ನ ಡಿಮ್ ಡಿಪ್ ಮಾಡಿ ತೋರಿಸ್ತಾನೆ. ನಾವು ಟಾರ್ಚ್ ಲೈಟಲ್ಲೇ ಎಲ್ಲಾನು ಮಾತಾಡಿ ಮುಗಿಸ್ಬೇಕು, ಅರ್ಥ ಆಯ್ತಾ? ಇದ್ರ ಮಧ್ಯೆ ಬ್ರೋಕರ್ ಬರ್ತಾನೆ, ಅವನಿಗೂ ಒಂದು ಭಾಗ ಕೊಡಬೇಕು. ಸಾಲದಕ್ಕೆ ಪೊಲೀಸ್ ಬಂದರೆ ಅವನಿಗೂ ಹಣ ಕೊಟ್ಟು ಸರಿ ಮಾಡಬೇಕು. ಲಾರಿ ಬರ್ತಿದೆ, ಟಾರ್ಚ್ ಲೈಟ್ ತೋರಿಸಿ ಕರಿ. ಸರಿನಾ? ಏನು ರೇಟ್ ಓಕೆನಾ?
ಸರಿ ಬಾ ಹೋಗೋಣ. ಒಳ್ಳೆ ಜಿಗಡಿಯಾಗಿದೆ ಅಲ್ಲ. ಸ್ಟ್ರೈಟಾಗಿ ಮಲ್ಗೋ. ನನ್ನ ನೋಡ್ದಿರಾ, ಬೇರೆಲ್ಲಿ ನೋಡ್ತಾ ಇದೀಯಾ? ಇಡ್ಕೋ, ಕಟ್ಟಿಡ್ಕೋ, ಕಟ್ಟಿಡ್ಕೋ, ಕಟ್ಟಿಡ್ಕೋ ಅಂದ್ರೆ ಮರ ಥರ ಮುಗಿದ್ಯಾ? ಈ ಕೆಲ್ಸಕ್ಕೆ ಬರ್ಬೇಕಂದ್ರೆ ಮೊದಲು ಇದೆಲ್ಲ ತಿಳ್ಕೊಂಡ್ ಬಾ. ದುಡ್ಡಿಗೋಸ್ಕರ ಅಲ್ಲಿತಿದ್ಯಾ? ಯಾಕೆ ನೀನೆಲ್ಲ ಮಲಗಕ್ ಬರ್ತೀನಿ? ಪ್ರತಿ ದಿನ ನರಕ ವೇದನೆ. ಹೇಗೆ ಕಾಪಾಡ್ತೀನಿ ಗೊತ್ತಿಲ್ಲ. ನಿಲ ನೀವೇನ್ ತಲೆ ಕೆಡ್ಸ್ಕೊಬಿಡಿ. ನನ್ನ ಫ್ರೆಂಡು ಗಣೇಶ್ ಅಂತ ಇದ್ದಾರೆ, ಅವರು ಹಾಸ್ಪಿಟಲ್ ಇನ್ಚಾರ್ಜರ್. ಅವರು ಆಪರೇಷನ್ ಬೇಕಾಗಿರೋ ಎಲ್ಲ ಅದನ್ನು ಮಾಡಿಕೊಡ್ತಾರೆ. ನೀವು ಯೋಚನೆ ಮಾಡಬೇಡಿ ಷಣ್ಮುಗ, ನೀವೇನು ತಲೆ ಕೆಡ್ಸ್ಕೊಬಿಡಿ, ಎಲ್ಲ ಸರಿ ಹೋಗುತ್ತ. ನೀವು ಚಿಂತನೆ ಮಾಡಬೇಕಾಗಿಲ್ಲ, ತುಂಬಾ ಬೇಗ ಗುಣ ಆಗ್ತೀರ ನೀವು. ನಂಬಿಕೆಯಿಂದ ಇರಿ. ಸರಿ ಹಾಗಾದ್ರೆ ನಾನು ಇನ್ನು ಹೊರಡ್ತೀನಿ. ಜೂಪನ ಸರಿ, ನೀನು ಐವಾಗ ಬಂದ್ರು ನಾನು ಬಂದ್ಬಿಡ್ತೀನಿ. ನಿಂಗಿದೆಲ್ಲ ನ್ಯಾಯವಾಗ ಅನ್ನಿಸ್ತಾ ಇದೆಯಾ? ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟು ಬರ್ದೇ ಇದ್ರೆ ಹೇಗೆಲೆ? ಸುಮ್ನೆ ಬೊಬ್ಬೆ ಹಾಕ್ಬೇಡಕ್ಕ, ನಾನೇನ್ ರಕ್ತದಾನಕ್ಕೆ ಬರ್ತೀನಿ ಅಂತ ಬಂದಿಲ್ವಾ? ಮಾಡೋದು ವ್ಯಭಿಚಾರ, ಮಾಡೋದು ಬ್ರೋಕರ್ ಕೆಲ್ಸ, ಇದ್ರಲ್ಲೇನು ನ್ಯಾಯ ನೀತಿ? ನಾ ಬರಲ್ಲ ಆ ಇಂಜಿನಿಯರ್ ಹತ್ರ. ಹೇಳ್ತ್ಯ ಕಣೆ, ಹೇಳ್ತ್ಯ? ಇದಕ್ ಮುಂಚೆ ಅವನ ಜೊತೆ ಮಲಗ್ಲಿಲ್ಲ? ಬಾಬಾ ಜಯಶ್ರೀ, MLA ಸುಂದರೇಶ್ ಕರೀತಾ ಇದಾರೆ ಬಾಬಾ. ಬಾರಯ್ಯ ಬಾ. ಇವಳೊಬ್ಳೆ ಪ್ರಪಂಚದಲ್ಲಿ ಇರೋದು ಅಂತ ಅನ್ಕೊಂಡು ತುಂಬಾನೇ ಕೊಪ್ಪ ತೋರಿಸ್ತಾ ಇದ್ದಾಳೆ. ಇವಳಿಗೆ ಸ್ವಲ್ಪ ಕಮ್ಮಿ ಮಾಡು. ನೀನಾದ್ರೆ ಸಪ್ಪೆ ಪಾರ್ಟಿ ಕರ್ಕೊಂಡ್ ಬಂದಿರ್ತಿದ್ದೆ. ನಮ್ ಗಿರಾಕಿ ಸುಂದರೇಶ ಗನ್ನು ಬೇರೆಯವ್ರ ತರ, ಅವರು ಸ್ವಲ್ಪ ಕೊಡೋದಿಲ್ಲ, ಸುಮ್ನೆ ಹಾಗೆ ಬಾಚ್ ಕೊಡ್ತಾರೆ. ಸ್ವಲ್ಪ ದಿನದಿಂದ ನನ್ನ ರೂಟಲ್ಲಿ ನೀನ್ ಕ್ರಾಸ್ ಆಗ್ತಿದ್ಯಾ? ನೀ ಮುಚ್ಚು ಬಾಯಿ. ಏ ಜಯಶ್ರೀ, ನೀ ಹೊರಡು. ಪಳನಿ ಅಣ್ಣ, ನಾನು ಯಾರ ಜೊತೆನೂ ಬರಲ್ಲ, ನೀ ಹೊರಡು. ಯಾಕೆ ಅಂತ? ನೀ ಕೇಳೋ ದುಡ್ಡು ಕೊಡ್ತಾ ಇದೀವಲ್ಲ, ಸರಿ ಹೊರಡು. ಅವನ್ ಕೊಡೋ ಹಣನ ಅವನ್ಗೆ ಕೊಟ್ಬಿಡು. ಇಲ್ ನೋಡು, ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳು. ಕಸ್ಟಮರ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅವನ ಜೊತೆ ನೀನ್ ಸಂಸಾರ ಮಾಡ್ಬೇಕಾ? ದುಡ್ಡಿಗೆ ತಾನೇ ಮಾಡ್ತಾ ಇದೀಯಾ? ಬಾ. ಇಲ್ ನೋಡು, ಬರಲ್ಲ ಅಂದ್ರೆ ಬರಲ್ಲ, ನಂಗೆ ಬೇರೆ ಪಾರ್ಟಿ ಬರುತ್ತೆ, ನೀ ಹೊರಡು. ಏನ್ ಜಯಶ್ರೀ ಆಟ ಆಡ್ತಾ ಇದೀಯಾ? ಸುಂದರೇಶ KPR ಗಿರಾಕಿ ನಿನ್ ಗೊತ್ತಿಲ್ವಾ? KPR ಗೊತ್ತಾಯ್ತು ಅಂತ ತಿಳ್ಕೋ, ರುದ್ರ ತಾಂಡವ ಆಡ್ಬಿಡ್ತಾನೆ. ಮರ್ಯಾದೆ ಅಂದ್ರೆ ದೊಡ್ಡ ಕೊಂಬ, ನೀನು ಕರ್ಕೊಂಡು ಹೋಗೋನು, ಅವಳು ಹಿಡ್ಕೊಳ್ಳೋಳು, ಬರಕ್ಕಾಗಲ್ಲ ಅಂತನ್ನು. ಏನಾಯ್ತು ನಿಂಗೆ? ನಾನ್ ಕರೆದ್ರು ಬರಲ್ಲ ಅಂತ್ಯ, ಅವನ್ ಕರೆದ್ರು ಹೋಗ್ತಾ ಇಲ್ಲ. ಏನಾದ್ರೂ ರೋಗ ಬಂದಿದ್ಯಾ? ಏಯ್, ರೋಗ ನಂಗಲ್ಲ. ಕೈ ತುಂಬಾ ಹಣ ಕೊಡ್ತೀನಿ, ಒಳ್ಳೆ ಕಸ್ಟಮರ್ ಅಂತ ಕರ್ಕೊಂಡು ಹೋಗ್ತಿರಲ್ಲ, ಅವ್ರಿಗೆ ಬುದ್ಧಿ ಇಲ್ಲದ ರೋಗ. ನೋಡ್ತೀಯಾ, ಚೆನ್ನಾಗ್ ನೋಡು ನೋಡು, ಹೇಗೆ ಸಿಗರೆಟ್ ಇಂದ ಸುಟ್ಟಿದಾರಂತ. ನೀವು ಬ್ರೋಕರ್ ಸುಖವಾಗಿರ್ಬೇಕು ಅಂತ ನಾವು ಬಿಸಿ ಮುಟ್ಟಿಸ್ಕೋಬೇಕಾ? ಹೇಳು. ಅಯ್ಯಯ್ಯೋ ದೇವ್ರೆ, ಇದೆಲ್ಲ ಸುಂದರೇಶ ಮಾಡಿದ್ದ? ಹೌದು, ಅವನಿಗೆ ಹೆಂಡತಿ ಮೇಲೆ ಕೋಪ, ಅದನ್ನ ಅವಳ ಮೇಲೆ ತೋರ್ಸಕ್ಕಾಗದೆ ಅವಳ ಥರನೇ ಡ್ರೆಸ್ ಹಾಕ್ಸಿ ಹೂ ಮುಡ್ಕೊಳಕ್ ಹೇಳಿ ಸುಟ್ಟು ಅನುಭವಿಸ್ತಾನೆ. ಸರಿ, ಸುಂದರೇಶ ಸುಡ್ತಾನೆ ಅಂದ್ರೆ ಬೇಡ, ಇಂಜಿನಿಯರ್ ಹತ್ರ ಬರ್ಬೋದಲ್ವಾ? ಸುಂದರೇಶ ದೇಹನೇ ಸುಡ್ತಾನೆ, ನೀನ್ ಹೇಳೋ ಇಂಜಿನಿಯರ್ ಮನಸ್ಸನ್ನು ಸುಡ್ತಾನೆ. ಮದ್ವೆ ಆದ ಹೆಂಡತಿನ ಮುಂದೆ ಇಟ್ಕೊಂಡು ಎಲ್ಲ ಅಸಹ್ಯ ಮಾಡ್ತಾನೆ. ಏನ್ ಪಾಪ ಮಾಡಿದ್ನೋ ಗೊತ್ತಿಲ್ಲ, ನಾಯಿ ತರ ನಾಯಿ ಜನ್ಮ ಬಾಳ್ತಾ ಇದ್ದೀನಿ. ಜಯಶ್ರೀ. ಏನ್ ಜಯಶ್ರೀ ಕೋಪದಲ್ಲಿ ಕಿರ್ಚಾಡ್ತಾ ಇದೀಯಾ? ಬಾರಯ್ಯ, ಪಂಜಾಬ್ ಹೋಗ್ತೀನಿ ಅಂದೆ, ಹತ್ತು ದಿನ ಕಳೆದು ಬರ್ತೀನಿ ಅಂತಂದೆ. ನನ್ನ ನೋಡ್ನ ಬದಲಾಯಿಸ್ಬಿಟ್ನಲ್ಲ. ಯಾಕೆ? ನನ್ನ ಮನಸ್ಸು ತುಂಬಾ ನೀನೇ ಕಣ ಇರೋದು.
ಅದಕ್ಕೆ ನಿನ್ ನೆನಪಿನಲ್ಲಿ ಕರ್ನಾಟಕ ಬಾರ್ಡ್ನ ದಾಟಕ್ಕೆ ಆಗಿಲ್ಲ. ಇದು ಬೇರೆನಾ? ಹ್ಮ್, ಯಾಕೆ ಗಡಿನಲ್ಲಿ ಡಾನ್ಸಸ್ ಡಾನ್ಸ್ ಮಾಡ್ತಿರ್ತಾರಲ್ಲ ಅವರೆಲ್ಲ ನಿಂತರ ಬರ್ತಾರ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಓ, ಪ್ರೇಮನಾ? ಇಲ್ಲ ನೋಡು, ಅದಕ್ಕೆ ಹೆಸರು ಪ್ರೇಮ ಅಂತೆಲ್ಲ ನನ್ಗೆ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿರೋದನ್ನ ಹೇಳ್ತಿದ್ದೀನಿ. ಇಲ್ಲಿ ನೋಡು, ನನಗೂ ಯಾರೂ ಇಲ್ಲ, ನಿನಗೂ ಯಾರೂ ಇಲ್ಲ, ನಾವಿಬ್ರು ಮದುವೆ ಆಗೋಣ ಅಂದ್ಕೋತಾ ಇದ್ದೀನಿ. ಯಾಕೆ ಆಗಾಗ ಬಂದು ಹೋಗೋದು ಸಾಕಾಗ್ಲಿಲ್ವಾ? ಚೆಚ್ಚೆ, ನೀನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನು ನಿನ್ನ ದೇಹ ನೋಡಿಲ್ಲ, ಮನಸ್ಸನ್ನ ನೋಡಿದ್ದೆ. ಜಯಶ್ರೀ, ನಾನು ನಿನ್ನ ತುಂಬ ಪ್ರೀತಿಸ್ತಿದ್ದೀನಿ. ನಿಜವಾಗ್ಲೂ ಹೇಳ್ತಿದ್ದೀಯಾ? ನಿಜವನ್ನೇ ಹೇಳ್ತಿದ್ದೀನಿ. ನಾನು ನಿನ್ನ ಮದುವೆ ಆಗ್ತೀನಿ. ಅಲ್ಬೇಡ ಜಯಶ್ರೀ, ನಿನ್ ಬದುಕುಲ್ಲ ನಾನು ಇರ್ತೀನಿ. ಈಶ್ವರ, ಹಿಂಗ್ಸ್ರಾಗಿ ನಾವು ಕೂಡ ಇವಳನ್ನ ಹಣ ಕೊಡೋ ಮರವಾಗಿ ಮಲ್ಕೊಳ್ಳೋ ಹಾಸಿಗೆ ಆಗಿ ನೋಡಿದ್ವಿ. ನೀನು ಅವಳನ್ನ ಉಸಿರಾಗಿ ನೋಡಿ ಬಾಳ್ಕೊಡ್ಬೇಕು ಅಂತ ನೋಡಿದೆ. ನೀನು ದೊಡ್ಡವನಯ್ಯ. ಜಯಶ್ರೀ, ಹೋಗನ್ವಾ? ಬಾ. ಟಾರ್ಚ್ಲೈಟ್ದಾಗಿ ಜಯಶ್ರೀನ ಕುಟುಂಬ ದಿಬ್ಬ ಕರ್ಕೊಂಡು ಹೋಗ್ತಾ ಇದ್ದಾನೆ. ಚೆನ್ನಾಗಿರಿ. ನಮ್ಮ ಹಿಂದೆ ಇರೋದ್ರ ಬರೀ ಚಿಮಣಿ ದೀಪನೇ, ಇವನ್ನೆಲ್ಲ ಇಟ್ಕೊಂಡು ಏನು ಮಾಡೋದು? ಅದಕ್ಕೇನು ಕೆಲಸ ಬಿಡೋಕ್ಕಾಗತ್ತಾ? ಮುಂದಿನ ಟಾರ್ಚ್ ಲೈಟ್ ಹುಡುಕೋದು. ಸರ್. ಹಾಂ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ನೀಲಾ. ಬಾಲ ನಿಮ್ಮ ಬಗ್ಗೆ ಹೇಳಿದ್ದಾರೆ. ನಮಸ್ಕಾರ ಸರ್. ಬನ್ನಿ ದೇವಾ, ಬನ್ನಿಮ್ಮ. ಆಪರೇಷನ್ ಎಲ್ಲ ಚೆನ್ನಾಗಿ ನಡೀತಾ? ಚೆನ್ನಾಗಿ ಆಯ್ತಯ್ಯ. ಡಿಸ್ಚಾರ್ಜ್ ಮಾಡ್ಬಿಟ್ರು ಸರ್. ನಿಮ್ಮ ಸಹಾಯದಿಂದನೇ ನನ್ನ ಹೆಂಡತಿ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದ್ದಾಳೆ. ಇದರಲ್ಲಿ ಏನಿದೆಯಪ್ಪ, ಮನುಷ್ಯ ಮನುಷ್ಯಂಗೆ ಹೆಲ್ಪ್ ಮಾಡಲೇಬೇಕು. ನನ್ನ ಹೆಂಡತಿ ಆಪರೇಷನ್ಗೆ ನೀವು ಸಹಾಯ ಮಾಡಿದ್ರಿ, ನನ್ನ ಕೈಲಾಗೋಷ್ಟು ಚಿಕ್ಕದೊಂದು. ಏನಪ್ಪ ಇವೆಲ್ಲ? ಆಯ್ತಪ್ಪ, ಸರಿ ಸರಿ, ನೀವಿವಾಗ ಹೊರಡಿ. ಧನ್ಯವಾದ. ಧನ್ಯವಾದ. ಬಾರೆ, ಡಾಕ್ಟರ್ ತುಂಬ ಒಳ್ಳೆಯವರು. ಸರ್, ನನ್ನ ಗಂಡನನ್ನು ಕರ್ಕೊಂಡು ಬರಲ? ನಿಮ್ಮ ಗಂಡನ್ನ ಡಾಕ್ಟರ್ಗೆ ತೋರಿಸ್ಬೇಕು, ನಾನು ನಿಮ್ಮನ್ನೇ ನೋಡಬೇಕು. ಆಸ್ ಅನ್ ಇನ್ಚಾರ್ಜ್ ನನಗೇಂತ ಒಂದು ಕೋಟ ಇದೆ. ನೀವು ಒಂದು ಪೈಸ ಖರ್ಚು ಮಾಡೋದು ಬೇಡ, ಎಲ್ಲ ಖರ್ಚು ನಾನೇ ಮಾಡ್ತೀನಿ. ಯಾಕೆ ಅಲ್ಲಿ ನಿಂತಿದ್ದೀರಾ? ಬಂದು ಕೂತ್ಕೊಳ್ಳಿ, ಸಂಕೋಚ ಮಾಡ್ಕೋಬೇಡಿ, ಸಹಜವಾಗಿ ಬನ್ನಿ, ಬನ್ನಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ, ಬನ್ನಿ. ಏನು ಯೋಚಿಸ್ತಿದ್ದೀರಾ? ಪೇಷಂಟ್ ಬಂದೇ ಕೂತ್ಕೋಬೇಕು ಅಂತ ಏನಾದ್ರೆ ರೂಲ್ಸ್ ಇದೆಯಾ? ನೀವು ಕೂತ್ಕೊಳ್ಳಿ, ಇನ್ನು ಹತ್ರ ಬಂದು ಕೂತ್ಕೊಳ್ಳಿ. ನಮ್ಮ ಮಧ್ಯೆ ಏನಿದೆ, ರಿಪೋರ್ಟನ್ನು ಕೊಡಿ. ಕ್ರಿಟಿಕಲ್ ಕಂಡೀಷನ್. ಸ್ಕ್ಯಾನ್ ಬೇರೆ ತುಂಬ ತಗೋಬೇಕೆ? ಹಾ, ಏನಪ್ಪ ತುಂಬಾನೇ ಡಿಸೀಸ್ಗಳಿದೆ. ಎಲ್ಲ ಡಿಸೀಸ್ಗೂ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ನೀವೇನು ಚಿಂತೆ ಪಡಬೇಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಬದಲಿಗೆ ನೀವು ಒಂದು ಸಹಾಯ ಮಾಡಬೇಕು. ಸಹಾಯನ? ಸ್ವಲ್ಪ ಮುಂಚೆ ಬಂದ್ಬಿಟ್ಟು ಹೋದ್ನಲ್ಲ, ಅವನಿಗಾಗೋ ಸಹಾಯನ ಅವನು ಮಾಡ್ದ? ನಿಮ್ಮ ಹತ್ರ ನಾನು ಯಾವ ಸಹಾಯ ನಿರೀಕ್ಷಿಸ್ತೀನಿ? ಅರ್ಥ ಆಗಿಲ್ವಾ? ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಟ್ರೇನೆ ಪೇಷಂಟ್ನ ಕಾಪಾಡ್ಬೋದು. ಅರ್ಥ ಆಯ್ತಲ್ವಾ? ತುಂಬ ಯೋಚಿಸ್ಬೇಡಿ, ಸರಿ ಅಂತ ಹೇಳಿ. ನೀನು ಹಾಗೇನಾ? ಅರ್ಥ ಮಾಡ್ಕೊಂಡ್ರಿ. ಆದ್ರೆ ಈ ವಿಷಯ ನನ್ನ ಫ್ರೆಂಡ್ ಬಾಲಾಗ್ ಗೊತ್ತೇ ಆಗ್ಬಾರ್ದು, ಯಾಕೆಂದ್ರೆ ನನ್ನ ಕೆಟ್ಟ ನಿನ್ಕೊಂಡ್ಬಿಡ್ತಾರಲ್ಲ. ಗಂಡಸರಲ್ಲಿ ನೀನ್ ಮಾತ್ರ ಪ್ರತ್ಯೇಕನ. ವೆರಿ ಗುಡ್. ಆಪರೇಷನ್ ಅವ್ರು ಗಮನಿಸ್ಕೋತಾರೆ, ನೀವು ನನ್ನನ್ನು ಗಮನಿಸಿದ್ರೆ ಸಾಕು. ಪ್ಲೀಸ್. ಹಾಯ್ ಗಣೇಶ್, ಮುಗೀತಾ? ಮುಗೀತು.
ಷಣ್ಮುಗ ಈಗ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಡಾಕ್ಟರ್ ಏನು ಹೇಳಿದ್ರು? ಹತ್ತು ದಿನದಲ್ಲಿ ಎದ್ದು ನಡೀತಾರೆ ಅಂದರು ನೋಡಿ. ಥ್ಯಾಂಕ್ಸ್ ಕಣೋ, ಏನೂ ನಿರೀಕ್ಷೆ ಮಾಡಿದೆ, ಇಷ್ಟು ದೊಡ್ಡ ಸಹಾಯ ಮಾಡಿದ್ಯಾ ನೀನು. ಬಿಡೋ, ಎಲ್ಲ ಒಂದು ಸಹಾಯ ಅಷ್ಟೆ, ಎಲ್ಲ ನಿನಗೋಸ್ಕರನೇ ಮಾಡಿದೆ. ಹಾಂ ಸರಿ, ಸಹಾಯ ಕೇಳಿಕೊಂಡು ಒಂದು ಲೇಡಿ ವೆಯ್ಟ್ ಮಾಡ್ತಿದ್ದಾರೆ, ನಾ ಅವ್ರನ್ನ ಹೋಗಿ ನೋಡ್ತೀನಿ. ಹಾಂ, ಆಮೇಲೆ ಇವ್ರ ಥರ ಯಾರೆಲ್ಲ ಕಷ್ಟಪಡ್ತಿದಾರೋ ಯೋಚಿಸದೆ ನನ್ನ ಹತ್ರ ಕರ್ಕೊಂಡು. ಖಂಡಿತ ಕಣೋ, ನಾನು ನೋಡ್ಕೊತೀನಿ. ಹಾಂ ಸರಿ, ಸಮಾಜ ಸೇವೆ ಮಾಡೋದ್ರಲ್ಲಿ ನಮ್ಗೊಂದು ತೃಪ್ತಿ. ಷಣ್ಮುಗ, ಷಣ್ಮುಗ ಹೇಗಿದ್ದೀರಾ ಹೇಳಿ, ಹೇಗಿದ್ದೀರಾ? ಏನೂ ಚಿಂತೆ ಮಾಡಬೇಡಿ, ಇನ್ನು ಹತ್ತೇ ದಿವಸದಲ್ಲಿ ನಿಂತ್ಕೊಂಡು ಓಡಾಡ್ತೀರ ನೀವು. ಅಯ್ಯೋ ನನ್ನ ಕುಲ ದೇವರು ನೀವು. ಮನ್ಷಿನ ಕೈಲಿ ಏನೂ ಇಲ್ಲ, ನೀವೇನೇ ಹೇಳೋದಿದ್ರು ಆ ದೇವರಿಗೆ ಧನ್ಯವಾದ ಹೇಳಿ. ನೀಲ, ಗಮನ ಇಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಇವನ್ನ. ನಾನು ನೋಡ್ಕೊಳ್ತೀನಿ. ರೂಮ್ ಕ್ಲೀನ್ ಮಾಡಬೇಕು, ನೀವೆಲ್ಲ ಸ್ವಲ್ಪ ಹೊರಗಡೆ ಇರಿ ಅಮ್ಮ. ಆಮೇಲೆ ನೀಲಾ, ಬ್ಯಾಂಗ್ಳೂರಲ್ಲಿ ಹೊಸದಾಗೊಂದು ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ, ಅದಕ್ಕೆ ನಾನು ಅಲ್ಲಿ ಹೋಗ್ತೀನಿ. ನಿಮ್ಗೇನಾದರೂ ಸಹಾಯ ಬೇಕು ಅಂದರೆ ಕೇಳಿ. ದುಡ್ಡೇನಾದರೂ ಬೇಕಾ? ಹಾಂ ಬೇಡ, ಇದುವರೆಗೂ ನೀವು ನನಗೆ ಮಾಡಿದ ಸಹಾಯ ನನ್ನ ಜೀವ ಇರೋವರೆಗೂ ಮರೆಯಲ್ಲ. ನನ್ನನ್ನು ಕ್ಷಮಿಸಿ, ನಿಮ್ಮ ಪ್ರೀತಿನ ನಾನು ಕೊಂದೆ. ನನ್ನನ್ನು ಕ್ಷಮಿಸ್ಬಿಡಿ, ನಿಮಗೆ ಮದುವೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ದೇವರ ಹಾಕೋ ಲೆಕ್ಕ ಯಾರಿಂದ ಬದಲಾಯಿಸೋಕೆ ಸಾಧ್ಯ? ಯಾವುದೋ ಒಂದು ಭಾವ ಸ್ನೇಹ ಆಗಿ ಬದಲಾಗಿದೆ. ನೀಲ ನಾನು ಹೋಗ್ಬಿಡ್ತೀನಿ. ದಿವಚಾರ ಸುಂದರಿಯರು ಕೈದು. ತಗೋ ನೀನ್ ತಗೋ ಡಬ್ಬ ಫಿಗರ್ ನ ಕೈದು ಮಾಡಿದ್ರು. ಈ ಪೇಪರ್ ನು ಸುಂದರವಾಗಿದ್ದಾರೆ ಅಂತೇಳಿ ಬರಿತಾ ಇದ್ದಾಳೆ, ಯಾಕಕ್ಕ ಅದು? ಅದಕ್ಕೆ ಹೆಸರು ಪತ್ರಿಕೆಯವರು ಧರ್ಮ ಅನ್ನೋದು. ಅವರುಗಳು ಸುಂದರಿ ಅಂತ ಹಾಕೋದ್ರಿಂದನೆ ನಮ್ಮ ಕೆಲಸಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಏಯ್ ನೀ ಇನ್ನು ಹೊರಟಿಲ್ಲ, ಪಾರ್ಟಿ ವೇಟ್ ಮಾಡ್ತಿದಾನಲ್ವ? ನಾರ ಆದ್ಮೇಲೆ ಬರಕ್ ಹೇಳಿದ್ರು ಅಕ್ಕ. ಹೌದಾ? ಹಾಕು ಅಕ್ಕ. ಇನ್ನೊಂದು ವಿಷಯ, ಹಾಕು. ಇವತ್ತಿನಿಂದ ಲಾರಿಗಳು ಓಡೋದಿಲ್ಲ. ಏನು ಹೇಳ್ತಿದ್ಯಾ? ಹಾಕಿದೆ ಕೆಪಿಆರ್ ಅಕ್ಕ. ಅಕ್ಕ ಹೇಳಿ ಮುಗಿಸೋದ್ರೊಳಗೆ ಬಂದೆ, ಬಂದ್ರೆ ಬನ್ನಿ. ಲಾರಿ ಓಡ್ದಿದ್ರೇನೆ ನಿಮ್ ಕಣ್ಣಿಗೆ ಈ KPR ಕಾಣೋದಾ? ಸರಿ, ಎಲ್ಲ ನಮ್ಮ ಗುಂಪಿನವರೇ ಆಗ್ಬಿಟ್ರಿ. ಏನ್ ವಿಷಯ, ಎಲ್ಲ ಜೊತೆಲ್ ಬಂದಿದ್ದೀರಿ? ತುಂಬಾನೇ ಕಷ್ಟ ಇದೆಯಕ್ಕ, ಅದೇ ಸ್ವಲ್ಪ ಹಣ ತಗೊಂಡ್ ಹೋಗೋಣ ಅಂತ ಬಂದ್ವಿ. ಲಾರಿ ಎಲ್ಲ ಸ್ಟ್ರೈಕ್ ಅಲ್ವಾ, ಅದೇ ನಿಮಗ್ ಗೊತ್ತಲ್ಲ. ನಮ್ ಕಷ್ಟಗಳಿಗಾಗೋದಕ್ಕೆ ಬೇರೆ ಯಾರಕ್ಕ ಇದಾರೆ? ಗೋದಾವರಿ, ಏನಾದ್ರೂ ಕೊಡು ಹೋಗು. ಏಯ್ 10 paise ಬಡ್ಡಿ, ಆಮೇಲೆ ನಾನ್ ಹೇಳೋ ಜಾಗಕ್ಕೆ ಒಮ್ಮೆ ಹೋಗ್ ಬರ್ಬೇಕು, ಗೊತ್ತಾಯ್ತಾ? ಸರಿ ಅಕ್ಕ. ಏ ನೀಲ, ನೀನು ಏನಕ್ಕ ಅದೃಷ್ಟವಂತೆ ಕಣೆ, ಹೋರಾಡಿ ಗಂಡನನ್ನ ಕಾಪಾಡ್ಕೊಂಡೆ ಕಣೆ. ತೋರಿಸು, ಚೆನ್ನಾಗಿದೆಯಾ? ಬಾ. ದೇಹ ಸ್ವಲ್ಪ ಸರಿ ಹೋದ್ದು, ಬೀಡಿ ಶುರು ಮಾಡಿದ್ಯಾ? ಮೊದಲದ ನಿಮ್ಗೆ ಸಾಕು. ನಿಲ್ಲ, ಎಲ್ಲೋಗಿದ್ದೆ? ಹೈವೇಲಿ ಕಾಣಿಸ್ತಾನೆ ಇಲ್ಲ.
ದೊಡ್ಡ ಪಾರ್ಟಿ, 2000 ರೂಪಾಯಿ ಬರ್ತೀಯಾ? ಈಗ ನನ್ನ ಹಾಗೆಲ್ಲ ಹೋಗ್ತಾ ಇಲ್ಲ. ನಿನ್ ಕೆಲ್ಸನೇ ಅದಲ್ವಾ? ಹೋಗ್ಲಿ, ಕೆಪಿಆರ್ ಅಣ್ಣ ಹೇಳಿದ್ರೆ ಬರ್ತೀಯಾ? ಯಾರು ಹೇಳಿದ್ರು ಏನಾದ್ರೂ, ನಾನು ಇನ್ ಮೇಲೆ ಬರಲ್ಲ. ಆನಿಲ ಸತ್ತೋದ್ಲು. ಬಾಷಣ್ಮಕ ಹೋಗೋಣ. ಈಗ ಇವನ್ ಜೊತೆನೆ ಸೆಟ್ ಆಗಿದ್ದಾಳೆ ಅಂತ ಕಾಣುತ್ತೆ. ಅಣ್ಣ, ಇಬ್ರಿಗೂ ಇಡ್ಲಿ ಕೊಡ ಅಣ್ಣ. ಅಣ್ಣ, ನಂಗೆ ಪೂರಿ ತಗೊಂಬಂದೆ. ಸರಿ ಸರಿ. ಈಗಷ್ಟೇ ಆಪರೇಷನ್ ಆಗಿದೆ, ಎಣ್ಣೆ ಎಲ್ಲ ತಿನ್ನಬಾರ್ದು. ಅಣ್ಣ, ಇಡ್ಲಿ ಕೊಡಿ. ಹಾ, ತಗೋಪ್ಪ ತಗೋಪ್ಪ. ಏನ್ರಿ, ಮಗುಗೆ ತುಂಬಾ ಹಸಿವಾಗಿದೆ, ಬೇಗ 4 ಇಡ್ಲಿ ತಗೊಂಬನ್ನಿ. ಇರು, ತಗೊಂಡ್ ಬರ್ತೀನಿ. ಏನ್ ನೀಲ, ನಿನ್ನ ಕಾಣೋದೇ ಇಲ್ಲ, ಎಲ್ಗೋದೆ? ನನ್ನ ಹೆಂಡತಿ ಊರಿಗೆ ಹೋಗ್ತಾಳೆ, ಅವಳನ್ನ ಬತ್ಸೋಸ್ಕರನೇ ಹೋಗ್ತಾ ಇದ್ದೀನಿ. ರಾತ್ರಿಗೆ ಬಂದ್ಬಿಡು, ಚೆನ್ನಾಗಿ ನೋಡ್ಕೋತೀನಿ. ಸರಿಯಾ? ನೀನೇನಪ್ಪ ಈಗ ನೋಡ್ತೀಯ, ಕಟ್ಟನ್ ಗಂಡನಂಗೆ. ಹೌದು, ಆ MLAಗೆ ಒಳ್ಳೆ ಕಂಪನಿ ಕೊಟ್ಟಂತೆ. ಏನ್ರಿ ಮಾತಾಡ್ತಿದ್ದೀರಾ? ಬೇಗ ಬೇಗ ಬನ್ನಿ, ಬಸ್ಸಿಗೆ ಟೈಮ್ ಆಗ್ತಿದೆ, ಬನ್ನಿ. ಇರಮ್ಮ ಬರ್ತೀನಿ. ಇವನೇ ಟೆನ್ಷನ್ ಆಗ್ತಾನೆ, ಕಸ್ಟಮರ್ ಅಂದ್ರೆ ಸಮಾಧಾನವಾಗಿರ್ಬೇಕು. ಸರಿ, ನಾನು ಹೆಂಡತಿ ನಿಂತಿದ್ದಾಳೆ, ರಾತ್ರಿಗೆ ಮರೆಯದೆ ಬಂದ್ಬಿಡು, ಬೇಕಂದ್ರೆ ಹೆಚ್ಚಾಗಿ ಹಾಕೊಡ್ತೀನಿ. ಸರಿಯಾ? ಯೋ, ನಾನು ನಿಂತಿರೋದು ಗೊತ್ತಿಲ್ಲದೆ ತಳ್ಳಿಬಿಟ್ಟು ಹೋಯ್ತೀಯ? ನೋಡ್ಕೊಂಡು ಹೋಗಪ್ಪ. ಏನಿಲ್ಲ, ನಾವಿಬ್ರು ಜೊತೆಲಿ ತಿಂದು ಎಷ್ಟು ದಿನ ಆಯಿತು. ನೀಲ, ನಿನ್ನ ಕೈ ಮುಟ್ಟಿದ್ರೇ ಒಳ್ಳೆ ರುಚಿ. ಏನಪ್ಪ ಆ ಪಾರ್ಸೆಲ್ ಕೊಡಪ್ಪ. ತಗೊಳ್ಳಿ ಅಣ್ಣ. ಬರ್ತೀನಿ ಡಾರ್ಲಿಂಗ್. ಮರಬೇಡಮ್ಮ, ಸೈಡಲ್ಲಿ ನಿಂತ್ಕೋಪ. ನನ್ನ ಸ್ಥಿತಿ ನಿಂಗೆ ಗೊತ್ತಿತ್ತು. ನನ್ನ ಕ್ಷಮಿಸು. ಇನ್ಮೇಲೆ ನಾವಿಲ್ಲಿರೋದು ಬೇಡ, ಬೇರೆ ಊರಿಗೆ ಹೋಗೋಣ, ಸರಿನಾ? ಹೌದು, ಆ MLAಗೆ ಒಳ್ಳೆ ಕಂಪನಿ ಕೊಟ್ಟಂತೆ. ಏನಪ್ಪ, ಅದೇ ಬೇರೆ ಊರಿಗೆ ಹೋಗ್ತೀವಲ್ಲ, ಮತ್ತ್ಯಾಕೆ ಮಾತಾಡ್ತಾ ಇಲ್ಲ? ಹ್ಮ್, ತಗೋ ಈ ತಿನ್ನು. ಏನಾದ್ರೂ ಮಾತಾಡು. ಯಾಕೆ ಕೋಪದಲ್ಲಿದ್ದಿ? ಅಲ್ಲುಡು, ನಮಗೂ ಒಂದು ಬೇಕು ನಿನ್ನ ತರ. ಎಲ್ಲಿರುವೆ ಮನಸ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ. ಐ ಇಲ್ಲುಡು, ಐ ನಿಲ್ಲ. ಏಯ್ ಎದಳ ಕೂತ್ಕೋ, ನೀನ್ ಯಾಕೆ ಹೇಳ್ತಿ? ನೀಲ ಹೇಳ್ಬಿಟ್ಲಲ್ಲ, ಕೂತ್ಕ ಕೂತ್ಕ ಕೂತ್ಕ. ಡಾರ್ಲಿಂಗ್, ನನ್ನ ಗುರ್ತಾಗ್ತಲ್ವಾ? ನನಗಿದೇ ಫಸ್ಟ್ ಟೈಮು ಅಂತ ಹೇಳ್ದಲ್ಲ, ಈ ಫಸ್ಟ್ ಪರ್ಸನ್ನೇ ಮರ್ತ್ಬಿಟ್ಟೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹುಡುಗಿರತ್ತ, ಮಲಗಿದ್ರೇ ಸಂತೋಷ, ಆದ್ರೆ ನಿನ್ ನೋಡಿದ್ರೇ ಆಸೆ ಬರ್ತಾ ಇದೆ. ನಿನ್ನ ಹುಡುಕ್ತಾನೇ ಇದ್ದೇನಿಲ್ಲ. ನಿನ್ನ ಎಲ್ಲ ಕಲೆಗಳನ್ನ
ಇಡೀ ರಾತ್ರಿ ತೋರಿಸೋವಾಗ ನಿನ್ನ ಎದೆ ಮಧ್ಯದಲ್ಲಿರೋ ಮಚ್ಚನ್ನು ನೋಡಿದ್ ನಾನು ತಾನೇ. ಆ ಹಾಸಿಗೆಗೆ ನಿನ್ ಮಾತ್ರನೇ ಕರೆಕ್ಟ್, ಅದಕ್ಕೋಸ್ಕರ ಎಷ್ಟು ಬೇಕಾದರೂ ಕೊಡ್ಬೋದು ನೀಲ. ಅವತ್ತು ನಡೆದಿದ್ದು ಇವತ್ತವರೆಗೂ ನನ್ನ ನೆನಪಿನಲ್ಲೇ ಇದೆ ನೀಲ. ಇವಾಗ ಮಾತ್ರ ನೀನು ಹೂ ಅಂತ ಒಂದು ಮಾತು ಹೇಳು, ಈ ಕ್ಷಣನೇ ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಈ ಊರ್ ಮಾತ್ರ ಎಲ್ಲ ಕಡೆ ಯಾವ ಊರ್ಗ ಹೋದ್ರು ಕೂಡ ನಿನ್ನ ಒಬ್ಬ ಅಲ್ಲಿ ಒಬ್ಬ ಕರಿತಾ ಇರ್ತಾನೆ. ನೀನ್ ಆ ರೀತಿ ಹೋಗಿ ಹತ್ತು ಜನರ ಹತ್ರ ಕಾಪಾಡೋದಕ್ಕಿಂತ ಸತ್ತೋಗ್ಬೋದಾಗಿತ್ತು ಕಣೆ, ಸತ್ತೋಗ್ಬೋದಾಗಿತ್ತು. ಗಂಡಾನೆ ಹೆಂಡತಿ ದೇಹನ ಲೈಟ್ ಹಾಕಿ ನೋಡಿದ್ರೆ ನಾಚ್ಕೋತಾಳೆ ಕಣೆ. ಹತ್ತು ಜನರ ಹತ್ರ ಮಲಗಿ ಎಲ್ಲ ಕೆಲ್ಸನೂ ಮಾಡಿ ಸ್ವಲ್ಪನೂ ನಾಚಿಕೆ ಇಲ್ದೆ ನನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತೀಯ? ಹೇ, ನಿಂದು ಜನ್ಮ ನೆನೆ, ಹೋಗಿ ಸತ್ತೋಗಿ. ನಿನ್ನ ನೋಡಕ್ಕೆ ಅಸಹ್ಯವಾಗಿದೆ. ಏನಪ್ಪ ಬಾಯಿಗೆ ಬಂದ ಹಾಗೆ ಮಾತಾಡ್ತಿ, ಎಲ್ಲ ನಿನಗಾಗಿ ತಾನೆ ಮಾಡಿದೆ. ನಿಲ್ಸೆ, ಇವಾಗ ಹೇಳ್ತೀನಿ. ಎಷ್ಟೋ ಜನರ ಜೊತೆ ಮಲಗಿರೋ ನೀನಂತವಳ ಜೊತೆ ನಾನು ಸಂಸಾರ ಮಾಡಕ್ಕಾಗಲ್ಲ ಕಣೆ. ಒಂದು ವೇಳೆ ಸಂಸಾರ ಮಾಡಿದ್ರೆ ನನಗೆ ಗಂಡಸೆ ಆಗಲ್ಲ ಕಣೆ. ಏಯ್ ಹೋಗೆ ದೇವರ್ಸಿ ಮುಂದೆ, ಯಾವ ಜೊತೆ ಎಷ್ಟು ಸಲ ಹೋಗಿ ಮಲಗಿದ್ದೆ. ನೀಲಾ, ನೀಲಾ ಹೇಳು ಹೇಳು. ಹೆಂಡತಿ ಕೆಲ್ಸಕ್ಕೆ ಹೋಗೋದು ಗೊತ್ತಾದ್ರೆ ಎಲ್ಲ ಗಂಡಸ್ರಿಗೂ ಕೋಪ ಬರತ್ತೆ. ಗಂಡಸ್ರ ಮನಸ್ಸೇ ಹೀಗೆ, ಅವನ್ ಕೆಲ್ಸ ಮುಗೀತು ಬಿಟ್ಟು ಹೊರಟೋದ, ಅದಕ್ಕಾಗಿ ಊಟ ಮಾಡ್ದೆ ಹೀಗೆ ಮಲ್ಕೊಂಡು ಸಾಯ್ತ್ಯಾ? ನಿನ್ ಗಂಡ ಎಲ್ಲೂ ಹೋಗ್ಲಿಲ್ಲ, ಅವನ್ ಸ್ವಂತ ಊರಲ್ಲೇ ಇದ್ದಾನೆ. ನಿಜವಾಗ್ಲ? ನಿಜವಾಗ್ಲು, ಹೋಗಿ ನೋಡು. ಹೊರಡು ನಿಧಾನ, ನೋಡ್ಕೊಂಡ್ ಕಣೆ ನಿಧಾನ, ಜಗಳ ಎಲ್ಲ ಮಾಡ್ಬೇಡ, ಮಾತಾಡಿ ಕರ್ಕೊಂಡ್ ಬಾ. ಯಾಕೆ ಬಂದೆ ಹಾಳಾಗೋಗೆ ಕತ್ತೆ? ಕಣ್ ಕಣ್ ಕಡೆ ಬಾಯಿಟ್ಟು ಸಿಕ್ ಸಿಕ್ದವ್ರಿಗೆಲ್ಲ ದೇಹ ಹಂಚ್ಕೊಂಡಿದ್ಯಲ್ಲೇ ಶಣಿ ಕಣೆ, ನನ್ವರೆಗೂ ನೀನ್ ಸತ್ತೋಗಿದ್ಯ ಕಣೆ. ಪರವಾಗಿಲ್ಲ, ನೀನ್ ಚೆನ್ನಾಗಿ ಬಾಯಿ, ತಪ್ಪೆಲ್ಲ ನಂದೆ, ನನ್ ತಾಳಿನ ಕಾಪಾಡೋಕೆ ತಾನೇ ತಪ್ಪು ಮಾಡಿದ್ದೆ. ಮನೆಗೆ ಹೋಗೋಣ ಬಾ. ಏಯ್ ಕೈ ತೆಗೆ, ಸಾಯಿಸ್ಬಿಡ್ತೀನಿ, ಹೋಗೆ ಮಾನ್ಗೆಟ್ಟವಳೆ. ನನ್ ಮಾನ ನೋಡಿದ್ರೆ ನಿನ್ ಉಸಿರು ಹೋಗ್ತಿತ್ತು. ಪರವಾಗಿಲ್ಲ, ಏನಿದ್ರು ಮನೆಗೆ ಹೋಗಿ ಮಾತಾಡೋಣ ಬಾ. ಬಾರು ಕೈ ತೆಗೆ, ಮರ್ಯಾದೆಗೆ ಹೊರಟೋಗು. ಕುದುರೆ ಓಡೋದು ಸಾಲಲ್ಲ ಅಂತ ಪಂದ್ಯ ಬೇರೆ ಕಟ್ಟೋದು. ದಿನಾನು ಒಬ್ಬ ಗಂಡನನ್ನ ಹುಡುಕಿ ಈಗ ಪತಿವ್ರತೆ ವೇಷ ಆಗ್ತೀಯಾ? ದರಿದ್ರದವಳೆ ಹೋಗು, ಹೋಗೆ, ಇಲ್ಲಾಂದ್ರೆ ಕತ್ತರಿಸಿ ಹಾಕ್ತೀನಿ. ಏ ಬಾರೆ ಬೇಗ. ಯಾಕಮ್ಮ ಬೆಂಕಿ ಬಿದ್ದ ಹಾಗೆ ಅರ್ಚಾಡ್ತೀಯಾ? ನಿನ್ ಸವತಿ ಬಂದಿದ್ದಾಳೆ ಬಾಗ ಕೇಳ್ಕೊಂಡು, ಬೇಗ ಬಾ. ಆ ವಯ್ಯಾರಿನ ಬಂದೇ ಇರು. ನೀನ್ ಯಾರು ಮಾತಾಡೋಕೆ? ಏಯ್ ಮಾತಾಡ್ಬೇಡೆ. ನೀನು ಬೇರೊಬ್ಳನ್ ಮದ್ವೆ ಆದ್ಯಾ? ಹೌದು ಕಣೆ, ಕಟ್ಕೊಂಡೆ.
ಅದನ್ನ ಕೇಳಕ್ ನೀನ್ ಯಾವಳೆ ಹಾಳಾದವಳೆ? ಷಣ್ಮುಖ, ನಾಲ್ಕು ಊರುಗಳಲ್ಲಿ ಒಂದಿಕ್ಕಿ ತಿಂದಿರೋ ನಾಯಿ, ನನ್ನ ಹೆಸರು ಹೇಳ್ತೀಯ? ಎಲ್ಲಿಗೆ ಬಂದೆ? ನನ್ನ ಎಂಜಲ್ ನೀನ್ ಮದ್ವೆ? ಏನು ಎಂಜಲ್ ತಾಳಿನ? ಎಂಜಲ್ ನಾಯಿ ಕಂಡವ್ರ ಹತ್ರ ಮಲ್ಗಿ ಹಣ ತಗೊಳ್ಳೋದು ನೀನು. ನಾನು ಹೇಳ್ತೀನಿ ಹೊಡ್ತೀಯ ಸಾಯಿ. ದರಿದ್ರ ಎಲ್ಲಿಂದ ಬಂದ್ ಮಾತಾಡ್ತಾ ಇದ್ದಾಳೆ? ಹಾಗಾದ್ರೆ ನಾನ್ ನಿನ್ನ ಹೆಂಡತಿಯಲ್ವಾ? ಹೋಗಿ ನೋಡಲ್ ನಿಲ್ಲು, ನಿನ್ ಗಂಡಂದಿರು ಲೈನ್ ಆಗಿ ಬರ್ತಾರೆ, ನೀನ್ ಹೋಗಿ ನಿನ್ ಕೆಲ್ಸ ನೋಡು. ಇವಳ ನಾನ್ ನೋಡ್ಕೊಂಡು ಸಾಯ್ ಸಾಕಿ ಇವಳ. ನೀನ್ ಹೋಗಯ್ಯ, ಇವಳ ಕತ್ತರ್ಸ್ ಹಾಕ್ತೀನಿ. ಷಣ್ಮುಖ ಹೋಗ್ಬೇಡ ಷಣ್ಮುಖ, ನಂಗೆ ನೀನ್ ನಿಲ್ದ್ರೆ ಬೇರೆ ಯಾರಿದ್ದಾರೆ? ನನ್ನ ಕರ್ಕೊಂಡು ಹೋಗು ಸಾಯ್. ನೀನೆಲ್ಲ ಜೀವಂತವಾಗಿರ್ಬಾರ್ದು ಕಣೆ. ಷಣ್ಮುಖ, ಷಣ್ಮುಖ, ಮಾನ ಕೆಟ್ಟ ಕತ್ತೆ, ಏನೇ ಷಣ್ಮುಖ ಅಂತ್ಯ? ದರಿದ್ರ ನಾಯಿ, ನನ್ ಗಂಡನ ಹೆಸರಿಟ್ ಕರೀತ್ಯ? ಹೋಗೆ ಇಲ್ಲಿಂದ ಮೊದ್ಲು ಹೋಗು. ಅಲ್ಲಿತಾಳೆ ಶನಿ, ಏನ್ ಜನ್ಮ? ಹೋಗೆ ನಾಯಿ, ಹೋಗೆ ಇಲ್ಲಿಂದ. ಎಲ್ಲಾದ್ರೂ ಹೋಗಿ ಬಿತ್ ಸಾಕಿ ಹೋಗು. ಇನ್ನೊಂದ್ಸರಿ ಈ ಕಡೆ ಅಂದ್ರೆ ಸಾಯ್ಸ್ ಹಾಕ್ಬಿಡ್ತೇನೆ. ನಾಚಿಕೆ ಬಿಟ್ಟೋಳು, ನನ್ ಗಂಡ ಹತ್ರ ಬಂದಿದ್ದಾಳೆ, ಹೋಗೆ ಇಲ್ಲಿಂದ. ಇನ್ನೊಂದ್ಸರಿ ಈ ಕಡೆ ಬಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಿಲ್ಸ, ನಿಂಗ್ ಸ್ವಲ್ಪ ಕೂಡ ನಾಚಿಕೆ ಇಲ್ವಾ? ನಮ್ ಜಾತಿ ಹೆಣ್ಣುಗಳನ್ನ ನಾವ್ ನೋಡ್ಕೋತೀವಿ, ನಿಮ್ ಜಾತಿನಲ್ಲಿ ಒಬ್ಳು ನಿಲಾನಂದ ವ್ಯಭಿಚಾರಿ ಮಾಡಿದೀರಲ್ಲ, ಅದನ್ನ ಕೆ ಪಿ ಆರ್ ಹತ್ರ ಹೋಗಿ ಕೇಳಿ, ಅವಳು ಯಾವ್ಯಾವ ಜಾತಿಗಾರ ಹತ್ರ ಮಲ್ಕೊಂಡಿದ್ದಾಳೆ ಅಂತ. ನಾಚಿಕೆ ಆಗಲ್ವಾ ನಿನ್ಗೆ? ನಾಲ್ಗೆ ಹೆಲ್ ಸಾಯ್ಬೇಕು. ಏಯ್, ಗಾಡಿನ ಷಣ್ಮುಖನ್ ಮನೆಗೆ ತಗೊಂಡು ಸರಿ ಅಣ್ಣ. ಅಣ್ಣ ಷಣ್ಮುಖನೇ ಬರ್ತಾ ಇದ್ದಾನೆ ನೋಡಣ. ತಾನೇ ಎಲ್ಲ ಕಳ್ಕೊಂಡೆ, ನೀನೇ ನನ್ನ ಬೇಡ ಅಂದ್ಮೇಲೆ ನನ್ ಯಾಕೆ ಬದುಕೋದು? ತುಂಬಾ ಎಣ್ಣೆ ಹಾಕಣ. ಅಮ್ಮೂ ದೇವಿ, ನೀಲಾ ನನ್ ಮನೆವರೆಗೂ ಬಂದಿದ್ಲು ಅಣ್ಣ. ಬಂದು ನನ್ನ ಕರಿತಾ ಇದ್ದಾಳೆ, ನಾನ್ ಬಿಟ್ಬಿಡ್ತೀನ? ಕುಡಿಯಪ್ಪ, ನಿನ್ ಮೊದ್ಲು ಹೊಡೆದು ತುಳಿದು ತೊಲಗಿಸ್ತೇ ಅಣ್ಣ ಅವಳನ್ನ. ಅವಳನ್ನ ಸುಮ್ನೆ ಬಿಡದೆ ಕತ್ತರ್ಸಾಕ್ತೀನಣ. ನೀನ್ ತಲೆ ಕೆಡಿಸ್ಕೊಂಬೇಡ. ಸ್ವಲ್ಪ ಹಾಕೋ. ನಿನಗೇನಣ್ಣ? ಇಲ್ಲ ಕಣ, ಅಮ್ಮ ಅಂತ ನಾನಿದ್ದೀನಿ, ಏನ್ ಮಾಡ್ತೀನಿ? ಗ್ಲಾಸ್ ಹಾಕ ಅಣ್ಣ. ಏಯ್, ಇನ್ನೊಂದ್ ಗ್ಲಾಸ್ ಹಾಕ ಅಣ್ಣ. ನೀನ್ ಯಾಕನ ಅಳ್ತಿದ್ಯಾ? ನೀನೇನ್ ತಲೆ ಕೆಡಿಸ್ಕೊಬಿಡಣ, ನಿನಗೇನಾದ್ರೂ ನಾನ್ ಇರ್ತೀನಣ್ಣ. ಏನೋ ನೋಡ್ಕೋತೀಯ, ನನ್ ಮಾನನೇ ಹೊಟ್ಟೋಯ್ತು. ಬೇಡ ಕಣ, ಬಿಡ್ರ, ನನಗೆ ಹೇಳಕ್ಕಾಗಿಲ್ಲ ಕಣ. ಅಣ್ಣ ಬೇಡ ಕಣ, ಬಿಟ್ಬಿಡ, ಬಿಟ್ಬಿಡ. ತೊಂದ್ರೆ ಅಂದ್ರೆ ಹೇಳಿ, ಏನೋ ಹೇಳಕ್ಕಾಗತ್ತೆ, ನಾನ್ ನೋಡ್ಕೋತೀನಿ. Mm-hmm.
ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಕಣ, ನಾನು ಬೇರೆ ಹುಡುಗಿನ ನೋಡ್ಬಿಟ್ಟು ಮದುವೆ ಮಾಡಿಸ್ದೆ. ಆದ್ರೆ ಆ ನೀಲಾಯಿಂದ ಮಾನನೇ ಹೊಟ್ಟೋಯ್ತಾ ನಮ್ಮನ್ನ, ನಮ್ಮ ಜಾತಿ ಕಾರ್ನ ಎಲ್ರು ಕಾರ್ ತುಪ್ಪಿಟ್ಟ ಆ ಎಮ್ ಎಲ್ ಎ ಅಣ್ಣನ ಅಸಹ್ಯ ಪಡ್ದ್ಬಿಟ್ಟು. ನೀಲಾನ, ನೀನ್ ಆಸೆ ಪಟ್ಟಾಗೆ ಮೊದ್ಲು ನಿನ್ನ ಹತ್ರ ಕಳಿಸ್ಬೇಕಿತ್ತು. ನನ್ನ ಕಾಪಾಡ್ತೀನಿ ಅಂತ ಹೇಳಿ ಅವಳು ಆಸೆ ತೀರಿಸ್ಕೊಳಕ್ಕೆ ಎಲ್ರ ಜೊತೆ ಮಲ್ಗಕ್ ಹೋಗಿದಾಳೆ. ದುಡ್ಡಿಗೆ ಆಸೆ ಪಟ್ಟು ಹೋಗಿದಾಳೆ ಅಣ್ಣ. ನಾನು ಬೇರೆಯವರ ಜೊತೆ ಮಲಗ್ಬೇಕು ಅನ್ಕೊಂಡಿದ್ರೆ ನಿನ್ಗೆ ವ್ಯಾಧಿ ಬರೆಯವರೆಗೂ ಕಾದಿರ್ತಿರ್ಲಿಲ್ಲ. ನೀನು ಉಸಿರಲ್ಲಿ ಇರ್ಬೇಕಂತ ತಾನೇ ಹೋದೆ. ನನ್ನ ನೂರು ತಪ್ಪಾಗಿ ಮಾತಾಡ್ಲಿ, ಆದ್ರೆ ನೀನ್ ನನ್ನ ತಪ್ಪಾಗಿ ಮಾತಾಡ್ಬಾರ್ದು. ನಾನು ಸಾಯ್ತೀನಿ ಕಣ, ನಾನು ಸತ್ತೋಗ್ತೀನಿ ಕಣ. ನನ್ನ ಆಸ್ತಿ ತಗೊಂಡು ಹೋಗ, ನಂಗೇನು ಬೇಡ ಹೋಗ. ಅಡ, ಈಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹೋಗ, ಗೊತ್ತಿಲ್ಲ. ಅವಳನ್ನ ಮುಗಿಸ್ಬಿಡ್ತೀನಿ. ಅವಳು ಸಾವು ಬರೀ ಕತ್ತಿಯಿಂದ ಸಾಧಾರಣವಾಗಿರ್ಬಾರ್ದಣ. ಇಲ್ಲಿ ಇಲ್ಲಿರೋ ಅಷ್ಟೋ ಜನ ಅವಳ ಜೊತೆ ಮಲಗಿ ಅನ್ನೋನ ಅವಳು ತಡ್ಕೊಳಕ್ ಆಗ್ದೆ ನರಳಿ ನರಳಿ ಸಾಯ್ಬೇಕು ಅಣ್ಣ. ಅವಳು ಹಲವರ ಜೊತೆ ಮಲಗಿ ನನ್ ಸಾಯ್ಬೇಕು, ನೀನು ಜೀವಂತ ಇರ್ಬೇಕಾ? ನೀನು ಜೀವಂತವಾಗಿರ್ಬಾರ್ದು. ಒಂದೇ ಇಟ್ಲಿ ಜೀವ ಹೋಗ್ಬೇಕು. ಗರ್ಭದಲ್ಲಿ ನಿನ್ನನ್ನು ಕಾಪಾಡಿರೋ ನಿನ್ನ ಅಮ್ಮ ಗರ್ಭದಲ್ಲಿ ಹುತ್ತಳು. ನಾನು ನಿನ್ನ ಉಸಿರು ಕಾಪಾಡೋಕೆ ನಿತ್ಯ ಒಬ್ಬೊಬ್ಬನ ಹತ್ರನು ನನ್ನ ದೇಹದಲ್ಲಿ ಹೊತ್ತೆ. ನಿಂಗೆ ಉಸಿರು ಬೇಕಂದ್ರೆ ನಾನ್ ಮಲಗ್ಬೇಕು, ನೀನು ಬದುಕಿದ್ರೆ ನಿಂಗೆ ನನ್ನ ವ್ಯಭಿಚಾರಿಯ. ಗಂಡನನ್ನು ಬದುಕಿಸೋಕೆ ಹೆಂಡತಿ ಹಲ್ಲು ತೋರಿಸ್ತಾಳೆ, ತಪ್ಪಾಗಿ ಮಾತಾಡಿದ್ರೆ ಉಸಿರು ಕೂಡ ತೆಗಿತಾಳೆ. ನೀಲಾನ, ನೀಲಾ, ನಿನ್ನ ನೀಲಾನಿ, ನೀನ ಆಸೆಪಟ್ಟ ನೀಲಾನಿ, ನನ್ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ. ಅರ್ಥ ಆಗ್ತಿಲ್ವೇ? ನ್ಯಾಯವಾಗಿ ನೋಡಿದ್ರೆ ನಾನು ನಿನ್ಗೆ ಸಿಕ್ಬೇಕಿತ್ತು. ಏನ್ ಹೇಳ್ತಿದ್ದಾಳೆ? ಸುಮ್ನೆ ಹೇಳ್ಬಾರ್ದು. ನನ್ನನ್ನು ಪಡೆಯೋದಕ್ಕೆ, ನನ್ನನ್ನು ಇಟ್ಕೊಳಕ್ಕೆ, ನನ್ನ ಪ್ರೀತಿನ ಕೊಂದು ಷಣ್ಮುಖನನ್ನು ಮದುವೆ ಮಾಡಿಸಿ ನಿನ್ನನ್ನು ಪಡೆಯೋದಕ್ಕಾಗದೆ ನನ್ನನ್ನು ಅಲಿಯೋ ಥರ ಮಾಡಿದ್ದು ಎಲ್ಲ ನನ್ನ ಮೇಲಿನ ಮೋಹಕ್ಕೆ ಅಲ್ವಾ? ಅದೇ ಅಲ್ವಾ, ನಾನೇ ನಿನ್ನನ್ನು ಹುಡುಕಿ ಬಂದಿದ್ದೀನಿ, ಪೂರ್ತಿಯಾಗಿ ನನ್ನನ್ನು ಕೊಡ್ತೀನಿ. ನಿಜ ಹೇಳ್ತೀಯಾಳ? ಇದಕ್ಕೆ ತಾನೇ ಆಸೆಪಟ್ಟ ಕಮಲಕಣ್ಣ, ಬಾ, ನಿನ್ನ ಆಸೆ ತೀರೋ ತನಕ ನನ್ನ ತಪ್ಕೋ. ಬಾ ಬಾಮ. ನನ್ನ ಮೇಲೆ ಕೋಪ ಏನಿಲ್ವಾ? ನನಗೂ ಆಸೆನೇ.
ದಿನಕ್ಕೋಸ್ಕರನೇ ಎಷ್ಟೋ ದಿನ ಕಾಯ್ತಿದ್ದೆ. ಇನ್ಮೇಲಿಂದ ನಾನು ನನ್ನ ಜೀವನ ಪರ್ಯಂತ ನೋಡ್ಕೋತೀನಿ. ನೀನು ನನ್ನ ತಾಳನ್ನ ಪಡೆಯೋದಕ್ಕೆ ನಾನು ಪಡ್ಕೊಂಬಂದಿರಬೇಕು ನೀಲ. ನಾನು ಕೂಡ ನಿನಗೋಸ್ಕರ ಷಣ್ಮುಗನ್ ಕೊಲ್ಸ್ಬಿಡ್ಲಾ. ಕೊನ್ಬಿಟ್ಟೆ. ನಿಮ್ಗೆಲ್ಲ ಇದಿರಬಾರ್ದು. ಹಣವಂತಳಾಗಿ ಬದುಕೋಕೆ ದೇಹದ ಸುಖಕ್ಕೆ ಆಸೆ ಪಟ್ಟು ಯಾವ ಹೆಣ್ಣು ತಾನಾಗಿ ವ್ಯಭಿಚಾರಿ ಆಗಲ್ಲ. ಇಲ್ಲಿ ಬಡತನಕ್ಕಾಗಿ, ಹೆತ್ತವರಿಗಾಗಿ, ಗಂಡನಿಗಾಗಿ, ಮಗುವಿನಾಗಿ ಮಾರ್ಬೇಕಾಗತ್ತೆ. ಅದಕ್ಕೆ ಕಾರಣ ಕಾಮಂತರಾದ ನಿನ್ನಂತ ಮೃಗಗಳು. ಎತ್ತಿ ಮುದ್ದಾಡಬೇಕಾದಂತ 4 ವರ್ಷ ಮಗುವನ್ನು ನಿಮ್ಮ ಕಾಮಕ್ಕಾಗಿ ಬರೆದುಕೊಳ್ತೀರಾ? ಕಷ್ಟ ಅಂತ ಹೇಳೋರಿಗೆ ಕೇಳೋಕೆ 2 ಕಿವಿ ಇದೆ. ಹಸಿವು ಅಂತ ಬರೋರಿಗೆ ಅನ್ನ ಕೊಡೋಕೆ 2 ಕೈ ಇದೆ. ಗಂಡನಿಗೆ ಮನಸ್ಸಿದೆ, ಮಕ್ಕಳಿಗೆ ಮಡಿ ಇದೆ. ಇಷ್ಟು ಇದ್ರೂ ನಿಮ್ಮ ಕಣ್ಣಿಗೆಲ್ಲ ಹೆಂಗಸರ ಆ ಭಾಗ ಮಾತ್ರ ಯಾಕೆ ಕಾಣಿಸೋದು? ನನ್ನ ತರ ಯಾವ ಹೆಣ್ಣು ಹೊಟ್ಟೆಗಾಗಿ, ಇತರರ ಒಳ್ಳೆಯದಕ್ಕಾಗಿ ವ್ಯಭಿಚಾರಿ ಮಾತ್ರ ಆಗಬೇಡಿ. ಹೋದ್ರೆ ಅವಳ ಬದುಕು ಮಾತ್ರ ಅಲ್ಲ, ಅವಳ ಜನ್ಮವೇ ನಾಶ ಆಗತ್ತೆ. ಈ ರೀತಿ ರಸ್ತೆಯಲ್ಲಿ ಟಾರ್ಚ್ ಲೈಟ್ ತೋರಿಸಿ ನಿಲ್ಸೋ ಹೆಂಗಸರು ಬದುಕಲ್ಲಿ ಬೆಳಕು ಬರಬೇಕು ಅನ್ನೋದೇ ನಮ್ಮ ಈ ಉದ್ದೇಶ.